ಪರಬ್ರಹ್ಮಣೇ ನಮಃ. ಓಂ ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಪರಮ ಪೂಜ್ಯ ಶುದ್ಧ ಬ್ರಹ್ಮರ ಶ್ರೀಪಾದಗಳಿಗೆ ಅನಂತ ಪ್ರಣಾಮಗಳು. ಡಾಕ್ಟರ್ ಪಿಎಂ ಸಿದ್ದಯ್ಯ ಸ್ವಾಮೀಜಿಯವರ ನಿಜಗುಣ ಬೋಧಾಮೃತದ 54ನೇ ವಿಷಯಾಂಕ ಪರೋಪಕಾರ ಮಾಡು. ಪರೋಪಕಾರ ಮಾಡು ಅದು ಏನಪ್ಪ ಅಂದ್ರೆ ಅದು ಕೆಡುವ ಶರೀರದ ಸದುಪಯೋಗ. ಕೆಡುವ ಶರೀರ ಇದು ಪ್ರತಿ ಕ್ಷಣ ಕೆಡ್ತಾ ಹೋಗ್ತಾ ಇದೆ ಶರೀರ. ಕೆಟ್ಟು ಹೋಗುವ ಹಾಲಿನಲ್ಲಿ ಕೆಡದ ತುಪ್ಪವಿದೆ ಅಂತ ಹೇಳಿರ್ಬೇಕು ಈ ಮಾತು. ಹಾಲು ಏನು ಪ್ರೊಸೆಸ್ ಮಾಡ್ಲಾರ್ದ ಸುಮ್ನೆ ಹಂಗೆ ಇಟ್ಕೊಂಡು ಕೂತ್ರ ಅದು ಕೆಟ್ಟ ಹೋಗ್ಬಿಡ್ತದ. ಅದಕ್ಕೆ ಒಂದಿಷ್ಟು ಕಾಯಿಸ್ಬೇಕು, ಆರಿಸ್ಬೇಕು, ಒಂದು ಹದವಾದ ಉಷ್ಣತ ತಾಪಮಾನದಲ್ಲಿ ಅದಕ್ಕೆ ಒಂದಿಷ್ಟು ಹೆಪ್ಪ ಹಾಕ್ಬೇಕು, ಮೊಸರು ಮಾಡ್ಬೇಕು, ಮಜ್ಜಿಗೆ ಮಾಡ್ಬೇಕು, ಮತ್ತೆ ಬೆಣ್ಣೆ ತೆಗಿಬೇಕು, ತುಪ್ಪ ಕಾಸ್ಬೇಕು. ಅದು ತುಪ್ಪ ಏನಾಗ್ತದ ಬಹಳ ದಿವಸ ಬಾಳಿಕೆ ಬರ್ತದೆ. ಕೆಡಲಾರದ ತುಪ್ಪ ಆ ಕೆಟ್ಟು ಹೋಗುವ ಹಾಲಿನೊಳಗದ. ಅದೇ ರೀತಿ ನಮ್ಮ ಶರೀರದ ಅನ್ನೋದು ಕೆಟ್ಟು ಹೋಗುವ ಹಾಲಿದ್ದಂಗದ. ಇದ್ರೊಳಗ ಒಂದಿಷ್ಟು ಸದುಪಯೋಗ ಮಾಡ್ಕೋ. ಈ ಶರೀರದಿಂದ ಮಾಡಿದ ಉತ್ಪನ್ನಗಳು ಬಹಳ ದಿನ ಇರಂಗ. ಸದ್ಭಾವ, ಸುಜ್ಞಾನ, ಸತ್ಕ್ರಿಯೆ ಏನದವ ಇವೆಲ್ಲ ಇದರ ಉತ್ಪನ್ನಗಳು. ಈ ಉತ್ಪನ್ನಗಳು ಒಳ್ಳೆಯ ಭಾವನೆಗಳನ್ನು ಉತ್ಪನ್ನ ಮಾಡು, ಒಳ್ಳೆಯ ಜ್ಞಾನವನ್ನು ಉತ್ಪನ್ನ ಮಾಡು ಈ ಶರೀರದಿಂದ, ಒಳ್ಳೆಯ ಕೆಲಸಗಳನ್ನು ಕ್ರಿಯೆಗಳನ್ನು ಮಾಡು. ಇವು ಏನಾಗ್ತಾವ ತುಪ್ಪ ಇದ್ದಂಗ ಇವು ಇವು ಬಹಳ ದಿನ ಉಳಿತಾವ. ಮಾಡಿದ ಕೆಲಸಗಳು ಬಹಳ ದಿನ ಉಳಿತಾವ. ಅದು ಮಾಡಿದ ಶರೀರ ನಾಶ ಆಗಿ ಹೋಗ್ತದ. ಅದಕ್ಕೆ ಆ ಶರೀರ ಸದುಪಯೋಗ ಆಗ್ಬೇಕಾದ್ರ ಕೆಡುವ ಹಾಲಿನಲ್ಲಿ ಕೆಡದ ತುಪ್ಪವನ್ನ ತೆಗೆದಂತೆ ಈ ಕೆಡುವ ಶರೀರದಿಂದ ಕೆಡಲಾರದಂತ ಕೆಲಸಗಳನ್ನ ಮಾಡು. ಬಹಳ ದಿವಸ ಉಳಿಯುವಂತ ಶಾಶ್ವತವಾದ ಕೆಲಸಗಳು ಮಾಡು. ಶರೀರ ಶಾಶ್ವತವಲ್ಲ, ಶರೀರದಿಂದ ಮಾಡಿದ ಕೆಲಸಗಳು ಶಾಶ್ವತವಾಗಿರ್ಲಿಕ್ಕೆ ಸಾಧ್ಯ ಅದ. ಅಂತ ಕೆಲಸಗಳನ್ನು ಮಾಡು ಅಂತ. ಅದಕ್ಕೆ ಕೆಡುವ ಶರೀರದ ಸಫಲವಾಗುವುದು, ಕೆಡುವ ಶರೀರದ ಸಫಲವಾಗುವುದು ಇದರ ಒಳ್ಳೆ ಸತ್ಫಲ ಹೆಂಗಾಗ್ತದಪ್ಪ ಅಂತಂದ್ರೆ ಪರಹಿತ ಅಂತ ಉತ್ತರ ಕೊಡ್ತಾರೆ. ಪರೋಪಕಾರ, ಪರಹಿತ, ಪರೋಪಕಾರ ಇದೇನದ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ್ಯ ಸ್ಥಳ 14ನೇ ಪದ್ಯದೊಳಗದ ಅಂತ. ಈ ಕೆಡುವ ಶರೀರ ಉಪಯೋಗ ಮಾಡಿ ಅದನ್ನ ಕೆಡ್ಲಾರದಂತ ವಸ್ತುಗಳನ್ನ ಉತ್ಪನ್ನ ಮಾಡುವುದು ಪರಹಿತ ಅನ್ನೋದನ್ನ ನಾವು ಮಾಡಿದ್ದು ಕೆಡ್ಲಾರದಂತ ವಸ್ತು. ಈಗ ನೋಡ್ರಿ, ನಿಮ್ಮ ಹೆಸರು ಕೇಳಿದ್ರ ಸರಿಯಾಗಿ ಹೇಳ್ತೀರಿ. ನಿಮ್ಮ ಹೆಸರು ಕೇಳಿದ್ರ ಪಟ್ ಅಂತ ಹೇಳ್ತೀರಿ. ನಿಮ್ ತಂದೆ ಹೆಸರು ಕೇಳಿದ್ರ ಹೇಳ್ತೀರಿ. ನಿಮ್ ತಂದೆ ಹೆಸರು ಕೇಳಿದ್ರ ಹೇಳ್ತೀರಿ. ಅಜ್ಜನ ಹೆಸರು ಕೇಳ್ತಾರೆ. ಆ ಅಜ್ಜನ ಅಪ್ಪನ ಹೆಸರು ಏನಂತ ಕೇಳಿದ್ರ ಕಷ್ಟ ಪಡ್ಬೇಕಾಗ್ತದ. ಆ ಅಜ್ಜನ ಹೆಸರು ಕೇಳಿಬಿಟ್ರೆ ಅಂದ್ರೆ ಗೊತ್ತೇ ಇಲ್ಲ. ಒಂದು 5 ತಲೆಮಾರಿನವರು ನಿಮ್ಮಿಂದ ನಿಮ್ಮ ಹಿಂದಿನ 5 ತಲೆಮಾರಿನವರ ಹೆಸರುಗಳು ಹೇಳಲಿಕ್ಕೆ ನಿಮಗೆ ಬರುವುದಿಲ್ಲ. ಯಾಕೆ ಬರಂಗಿಲ್ಲ ಅಂತಂದ್ರೆ ನೀವು ಅವ್ರು ಮಾಡಿದ ಕೆಲಸಗಳು ಎಂತವದವ ಅಂತಂದ್ರೆ ಅವ್ರಲ್ಲಿಂದ ಏನು ಹುಟ್ಟ್ಯಾರ ಮಕ್ಕಳು ಆ ಮಕ್ಕಳು ಇಟ್ಟು ಆರಾಮಿದ್ರ ಸಾಕ ಅನ್ನೋದ್ರ ಬಗ್ಗೆ ಅಷ್ಟೇ ಅವ್ರ ಕೆಲಸ ಮಾಡಿದಾರ. ತಾವು ಇಷ್ಟು ಆರಾಮ್ ಇರ್ಬೇಕು, ತಮ್ಮ ಮಕ್ಕಳಿಟ್ಟು ಆರಾಮ್ ಇರ್ಬೇಕು, ತಮ್ಮ ಮೊಮ್ಮಕ್ಕಳಿಷ್ಟು ಆರಾಮ್ ಇರ್ಬೇಕು. ಈಗ ನೀವಾದ್ರೂ ಅಟ್ಟೆ
ಮೊಮ್ಮಕ್ಕಳು ಇಷ್ಟ ಆರಾಮಿರಬೇಕು ಅಷ್ಟೇ. ನಿಮ್ ಮೊಮ್ಮಕ್ಕಳಾದ್ಮೇಲೆ ಅವ್ರ ಮೊಮ್ಮಕ್ಕಳು ಆರಾಮಿರೋದ್ರ ಬಗ್ಗೆ ನೀವೇನಾರ ಆಲೋಚನೆ ಮಾಡಿದೇನು? ಇಲ್ಲ. ನಿಮ್ ಇಡೀ ವಂಶ ಆರಾಮಿರ್ಬೇಕನ್ನಂತದ್ ಏನಾರ ಆಲೋಚನೆ ಮಾಡಿರೇನು? ಇಡೀ ದೇಶ ಆರಾಮಿರ್ಬೇಕನ್ನೋದ್ರ ಬಗ್ಗೆ ಆಲೋಚನೆ ಮಾಡಿರೇನು? ಏನಿಲ್ಲ. ನಿಮ್ಮ ಇಚ್ಛಾಶಕ್ತಿಯ ವ್ಯಾಪ್ತಿ ಎಷ್ಟದಂದ್ರ ನಿಮ್ಮ ಪರಿವಾರದ ಸದಸ್ಯರು ಮತ್ತು ಅದರ ಮುಂದಿನ ಒಂದು ಅಥವಾ ಎರಡು ತಲೆಮಾರಿನವರು ಅಷ್ಟರ ಬಗ್ಗೆನೇ ಅದ ಹೊರತು ಶಾಶ್ವತವಾಗಿ ಮಾಡಬೇಕಾದಂತದಿಲ್ಲ. ಮತ್ತೆ ನೀವು ಎಷ್ಟು ತಲೆಮಾರಿನವ್ರ ಸಲುವಾಗಿ ನೀವು ಏನ್ ಮಾಡಿರಿ ಅಷ್ಟು ತಲೆಮಾರಿನವರು ನಿಮಗ ನೆನಸ್ತಾರ. ಅದ್ರ ಮುಂದಿನ ತಲೆಮಾರಿನವರಿಗೆ ನೀವು ಸಂಬಂಧ ಇರ್ಲಾರ್ದಂಗ ಅದಿರಿ. ಹಿಂಗಾಗಿ ಅವ್ರೇನ್ ನೋಡ್ಬಿಡ್ತಾರ, ಇವೆಲ್ಲ ಎದ್ರ ಫೋಟೋ ಯಾರ ಫೋಟೋ ಹಾಕ್ಯಾರ ಇವೆಲ್ಲ ತೆಗೆದು ಹಾಕ್ಬಿಡವ ಯಾವ ಹಳೆ ಮುದುಕರು ಹಿಂದಿನ ಕಾಲದ ಅವ ಅಂತೇಳಿ ಅವೆಲ್ಲ ಎತ್ತಿ ತೊಗಿತಾರ. ನಿಮ್ ಫೋಟೋಗಳೆಲ್ಲ ಎತ್ತಿ ತೊಗಿತಾರ. ಮುಂದೆ ಒಂದ್ ನಾಲ್ಕೈದು ತಲೆಮಾರಿನವ್ರು ಬಂದ್ರಂತಂದ್ರ ಯಾಕಡೆ ಬಿಸಾಕ್ತಾರ. ಮತ್ ಅವ್ರ ಅಪ್ಪನು ಅವ್ರ ಅಜ್ಜನು ಅಟೆ ಇಟ್ಟಿರ್ತಾರ. ನಿಮ್ಮ ಒಂದು ನಿಮ್ಮ ವಂಶ ನಿಮಗ ಆಸ್ತಿ ಪಾಸ್ತಿ ಬಿಟ್ಟು ಹೋಗ್ಯಾರ, ನಿಮಗೊಂದು ಸುಂದರವಾದ ಶರೀರ ಈ ಶರೀರ ಅದ ಅಂತಂದ್ರ ಹಿಂದ ತಲೆ ತಲಾಂತರಗಳಿಂದ ಒಂದು ನಿಮ್ಮ ಶರೀರದ ಪರಂಪರೆ ಇದ್ದದ್ದಂತೂ ಪ್ರೂಫ್ ಅದು. ಹಾಂಗಿದ್ದಂತ ಇದನ್ನೇ ನಮ್ಮ ವಂಶ ನಮಗ ಆಸ್ತಿ ಬಿಟ್ಟವಂತವ್ರು ನಮಗ್ ಸುಂದರವಾದ ಶರೀರವನ್ನ ಕೊಟ್ಟಂತ ವಂಶಜರ ಒಂದು ಐದರಿಂದ ಹತ್ತು ತಲೆಮಾರಿನವ್ರಂತ ಹೆಸರುಗಳು ಹೇಳೋ ಯೋಗ್ಯತೆ ನಮಗಿಲ್ಲ. ಅದೇ ಒಂದು 500 ವರ್ಷದ ಹಿಂದಿನ ಹಿಸ್ಟ್ರಿ ಗೊತ್ತಿಲ್ಲ ನಮಗ, 5000 ವರ್ಷದ ಹಿಂದಿನ ಹಿಸ್ಟ್ರಿ, ಅದಕ್ಕಿಂತ ಹಿಂದಿನ ಋಷಿ ಮುನಿಗಳ ಹೆಸರು ಹೇಳ್ತೀವಿ, ರಾಮ ಕೃಷ್ಣರ ಹೆಸರು ಹೇಳ್ತೀವಿ, ಮತ್ತೆ ಅನೇಕ ಸಂತ ಮಹಾತ್ಮರ ಹೆಸರು ಹೇಳ್ತೀವಿ, ಏನೆಲ್ಲ ಹೇಳ್ತೀವಿ. ಅವ್ರು 5000 ವರ್ಷ ಅವರು 10,000 ವರ್ಷ ಅವರು 5 ಕೋಟಿ ವರ್ಷದ ಹಿಂದದರು ಏನೇನದರು ಅದರ ಅವ್ರೆಲ್ಲರ ಹೆಸರುಗಳು ಈ ಪ್ರತಿಯೊಬ್ಬರ ನಾಲಿಗೆ ಮೇಲೆ ಮಿಂಚ್ತಾವ್. ಪೈಗಂಬರ್ ಅಂದ್ರೆ ಯಾರಂತ ಹೇಳ್ತೀರಿ? ಮತ್ತೆ ಜೀಸಸ್ ಅಂದ್ರೆ ಯಾರಂತ ಹೇಳ್ತೀರಿ? ಮತ್ತೆ ಶಂಕರಾಚಾರ್ಯ ಅಂದ್ರೆ ಯಾರಂತ ಹೇಳ್ತೀರಿ? ಮಧ್ವಾಚಾರ್ಯ ಅಂದ್ರೆ ಯಾರಂತ ಹೇಳ್ತೀರಿ? ರೇಣುಕಾಚಾರ್ಯ ಅಂದ್ರೆ ಯಾರಂತ ಹೇಳ್ತೀರಿ? ಇವ್ರ ಯಾರು ನಿಮ್ಮ ವಂಶದವ್ರು ಅಲ್ಲೇ ಅಲ್ಲ. ಇವ್ರು ಇವ್ರೇನ್ ನಿಮ್ಗೆ ಆಸ್ತಿ ಕೊಟ್ಟವರು ಅಲ್ಲ, ಇವ್ರೇನ್ ನಿಮಗ ಏನೋ ಒಂದು ವಂಶಜರು ಅಲ್ಲ, ಯಾವ ರೀತಿನೂ ಸಂಬಂಧ ಇಲ್ಲ. ಆದ್ರೂ ಇವ್ರ ಹೆಸರುಗಳು ಪ್ರತಿಯೊಂದು ಜನರ ನಾಲಿಗೆ ಮೇಲೆ ನಲಿದಾಡ್ತಾವ. ಯಾಕೆ ನಲಿದಾಡ್ತಾವ ಅಂತಂದ್ರೆ ಒಂದೇ ಒಂದು ಸೂತ್ರ, ನಮ್ಮ ತಲೆಮಾರಿನ ಹಿಂದಿನ ಜನರು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಮಗೆ ಸಂಬಂಧಪಟ್ಟಂತ ಪರಿವಾರ ಸದಸ್ಯರ ಯೋಗಕ್ಷೇಮಕ್ಕಾಗಿ ಬಾಳೆ ಬದುಕಿ ಏನ್ ಮಾಡ್ಬೇಕು ಮಾಡಿ ಸತ್ತೋಗ್ಬಿಟ್ರು. ಆದ್ರೆ ಇವ್ರ ಹಂಗಿಲ್ಲ, ತಮ್ಮ ಪರಿವಾರದ ಸದಸ್ಯರ ಯೋಗಕ್ಷೇಮವನ್ನ ಬದಿಗಿಟ್ಟು ಇಡೀ ಲೋಕದ ಜೀವಿಗಳು ಸುಖವಾಗಿರ್ಲಿ ಅಂತೇಳಿ ಅವ್ರೇನ್ ಮಾಡಿದ್ರು, ಇನ್ನೊಬ್ಬರಿಗಾಗಿ ಬಾಳೆ ಬದುಕಿದ್ರು. ಅದಕ್ಕೆ ಪರಹಿತ ಸಕಲ ಜೀವಾತ್ಮರಿಗೆ ಲೇಸ್ ಮಾಡೋದು, ಸಕಲ ಜೀವಾತ್ಮರಿಗೆ ಈಗಿನವ್ರು ಏನ್ ಮಾಡ್ಯಾರ ಲಾಸ್ ಮಾಡಿ ನಾವ್ ಆರಾಮಿರಮ್ ಅಂತಾರ. ಸಕಲ ಜೀವಾತ್ಮರಿಗೆ ಲಾಸ್ ಮಾಡಿದ್ರೆ ಮಾಡಮು ನಾವ್ ಆರಾಮಿರಮ್ ಅಂತಾರ. ಹಿಂಗಿದ್ರೆ ಏನಾಗ್ತದ? ನೀವು ಗಳಿಸಿಟ್ಟ ದುಡ್ಡೇ ನಿಮ್ ಕೆಲ್ಸಕ್ ಬರಲ್ಲ, ನಿಮ್ ಮಕ್ಕಳು ನಿಮ್ ಹೆಂಡ್ರೆ ನಿಮ್ ಕೆಲ್ಸಕ್ ಬರಲ್ಲ. ಒಂದ್ ಸ್ವಲ್ಪ ಮೆತ್ತಗಾದ್ರೆ ಅಂದ್ರೆ ನಿಮ್ಮನ್ನ ಮೂಲಿಗೆ ದಬ್ಬಿ ನೀವು ಗಳಿಸಿಟ್ಟ ಸಂಪತ್ತನ್ನೇ ಬಳಸಿ ಬದುಕ್ತಾರ, ನಿಮ್ಮನ್ನು ಮೂಲಿಗಿಡ್ತಾರ. ಯಾಕಂದ್ರ ನಿಮ್ಮಲ್ಲಿ ಪರಹಿತ ಮಾಡುವಂತ ಗುಣನೇ ಇಲ್ಲಲ್ಲ. ಆ ಪರಹಿತ ಮಾಡುವಂತ ಗುಣ ಇತ್ತು ಅಂತಂದ್ರೆ ಏನಾಗ್ಬಿಡ್ತದ, ಮನೆಯವ್ರ ಹಾಳ ಬೀಳಲಕ್ಕ ಬಿಟ್ಲೆ ಅಂತೇಳಿ ಹೊರಗೆ 4 ಮಂದಿಯಾಗ ಮಿಂಚಿ ಬೆಳಗ್ಗೆ ಅಂತ ಒಂದು ಜೀವನ ಮಾಡ್ಲಿಕ್ಕ ಸಾಧ್ಯ ಅದ. ನೀವು ಮಾಡಿದ ಕೆಲಸ ಶಾಶ್ವತವಾಗಿ ಉಳಿಯುವಂತ ಒಂದು ಸಾಧ್ಯತೆ ಅದ. ಅದಕ್ಕೆ ಸ್ವಹಿತಕ್ಕಿಂತ ಪರಹಿತ ಮಾಡಿದರೆ ಏನಾಗ್ತದಂದ್ರ ಕೆಡುವ ಶರೀರದ ಸದುಪಯೋಗ ಮಾಡಿ ಕೆಡಲಾರದಂತ ಉತ್ಪನ್ನಗಳನ್ನು ತಯಾರು ಮಾಡಿದಂಗ ಆಗ್ತದ. ಅದಕ್ಕೆ ಶರೀರ ಶಾಶ್ವತವಲ್ಲ, ಅದು ನೀರ ಗುಳ್ಳೆಯಂತೆ ಯಾವಾಗ ನಾಶವಾಗುವುದು ಹೇಳಲಾಗದು. ನೀರಿನ ಮೇಲೆ ಗುಳ್ಳೆ ಇದ್ದಂಗ ಯಾವ ಕ್ಷಣನೂ ಅದು ನಾಶವಾಗ್ಲಿಕ್ಕೆ ಸಾಧ್ಯ ಅದ. ಶ್ವರ ಸ್ವರ ಶ್ವರ ಅಂತಂದ್ರೆ
ಕ್ಷಣ, ಮುಂದಿನ ಕ್ಷಣ ಅಂತ. ನೆಕ್ಸ್ಟ್ ಮೂಮೆಂಟ್, ನೆಕ್ಸ್ಟ್ ಸೆಕೆಂಡ್, ನೆಕ್ಸ್ಟ್ ಕ್ಷಣ, ಮುಂದಿನ ಕ್ಷಣಕ್ಕೇನಂತಾರ? ಶ್ವರ, ಶ್ವರ ಅಂತಾರ. ನ ಶ್ವರ ಅಂತಂದ್ರ ಮುಂದಿನ ಕ್ಷಣ ಅನ್ನೋದು ಈ ಶರೀರಕ್ಕ ಇಲ್ಲ. ಈ ಕ್ಷಣನೇ ಕೊನೆ ಆಗುವಂತ ಚಾನ್ಸ್ ಅದ ಈ ಶರೀರಕ್ಕ. ಸಂಸಾರವೆಂಬುದು ಗಾಳಿಗಿಟ್ಟ ಸೊಡರು ಕಾಣಿರೋ ಅಂತ ಹೇಳ್ತಾರ. ಗಾಳಿಗಿಟ್ಟ ದೀಪ ಇದ್ದಂಗ ಅಂದಿದ್ದು ಸಂಸಾರ ಅಂದ್ರೆ ಈ ಶರೀರ. ಗಾಳಿಗಿಟ್ಟ ದೀಪ ಏನಾಗ್ತದ, ಯಾ ಕ್ಷಣದಾಗ ಫಕ್ ಅಂತ ಹೋಗ್ತದ ಗೊತ್ತಿಲ್ಲ. ಅಂತ ಒಂದು ನಶ್ವರವಾದಂತ, ಇನ್ನ ಒಂದು ಕ್ಷಣ ಅಂತ ಇಲ್ಲದಂತ ಈ ಶರೀರ ಏನದ, ಇಂತ ಕೆಡುವ ಶರೀರ ಇದು ಯಾವಾಗ ಹಾಳಾಗ್ತದ, ಯಾವಾಗ ನಾಶ ಆಗ್ತದ ಗೊತ್ತಿಲ್ಲ. ಇಂತ ಕೆಡುವ ಶರೀರದ ಸದುಪಯೋಗ ಯಾವುದರಿಂದ ಮಾಡುವುದು ಅಂತಂದ್ರೆ ಪರಹಿತ, ಪರಹಿತ ಅಥವಾ ಪರೋಪಕಾರ ಮಾಡುವುದು ಅಂತ. ಒಂದು ಸಾರಿ ಧರ್ಮರಾಯನ ಹತ್ರ ಯಾರೋ ದಾನ ಕೇಳಕ್ ಬಂದಿದ್ರಂತ. ದಾನ ಕೇಳಕ್ ಬಂದ ಹೊತ್ನಾಗ ಸಣ್ಣ ಸಣ್ಣ ಉದಾಹರಣೆಗಳು ನಿಮ್ ಜೀವನದಾಗನು ಆಗಿರ್ತಾವ, ಆದ್ರೂ ನಿಮಗ ಆ ಘಟನೆ ನಿಮ್ಮಲ್ಲಿ ಆದಂತ ಘಟನೆಗೆ ಅಷ್ಟೊಂದು ಮಹತ್ವ ಸಿಗಲ್ಲ. ಆದ್ರೆ ಮಹಾತ್ಮರಂತ ಏನ್ ಆಗ್ಬಿಡ್ತಾರಲ್ಲ, ಅವರು ಮಾಡಿದ ಒಂದೊಂದು ಸಣ್ಣ ಘಟನೆಗಳು ಸಹಿತ ಶಾಶ್ವತವಾಗಿ ಕೀರ್ತಿ ಉಳ್ಳಂತವಾಗ್ಬಿಡ್ತಾವ. FM ಹುಸೇನ್ ಅಂತ ಒಬ್ಬ ಆರ್ಟಿಸ್ಟ್, ಅವನು ಪದ್ಮಭೂಷಣ ಏನೇನೋ ದೊಡ್ಡದು ದೊಡ್ಡ ದೊಡ್ಡ ಇವು ತಗೊಳನ ಪ್ರಶಸ್ತಿ ಪ್ರದಾನ ಆಗ್ಯಾವ ಅವನಿಗೆಲ್ಲ. ಅಂತ FM ಹುಸೇನ್ ಏನು ಒಂದ್ ಹಿಂಗ ಒಂದು ಬ್ರಷ್ ಇಟ್ಕೊಂಡು ಒಂದ್ ಸಣ್ಣದ ಗೆರೆ ಹೇಳದ್ನಂದ್ರ ಅದಕ್ಕೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಕಿಮ್ಮತ್ ಕೊಡ್ತಗೋತಾರ ಅವನು ಪೇಂಟಿಂಗ್ಸ್ ಅಷ್ಟು. ಅಂತವ್ ಏಸ್ ಗೀಚಿರ್ಲಕ್ಕಿಲ್ಲ, ನಾವು ಪಾಟಿ ಮೇಲೆ ಗೀಚಿವಿ, ನೋಟ್ಬುಕ್ ನ ಗೀಚಿವಿ, ಎಲ್ಲ ಕಡೆ ಗೀಚಿವಿ. ಇದು ಏನ್, ಇದು ಒಂದ್ ಸಣ್ಣದ ಗೀಚು. ಆದ್ರೆ ಅವನ ಕಡೆಯಿಂದ ಅದೊಂದು ವಿಶೇಷವಾದ ಜಂಗಮ ಶಕ್ತಿ ಅವನೊಳಗೆ ಏನದಲ್ಲ, ಅವನಿಂದ ಬಂದಂತ ಅಂತ ಒಂದು ಕಲಾತ್ಮಕ. ಅವನು ಮಾಡಿದ್ರ ಗೀಚಿದ್ರ ಕಲೆ ಆಗ್ತದ, ನಾವು ಗೀಚಿದೇವ ಅಂದ್ರೆ ರದ್ದಿ ಆಗ್ಬಿಡ್ತದೆ. ಇದೇನ್ ಹಿಂಗ್ ಯಾರು ಗೀಚಾರ ಅಂದ್ರೆ ರದ್ದಿ ಮಾಡಿ ಹೋಗಿತಾರ. ಅವನು ಎಫ್ಎಂ ಹುಸೇನ್ ಗೀಚಾರ ಅಂದ್ರೆ ಹೌದಾ, ಇದ್ರೊಳಗೆ ಒಂದು ವಿಶೇಷ ಅರ್ಥ ಇರ್ತದಂತ ಅರ್ಥಗೊತ್ತಾರ. ಹಾಂಗೇನದ, ಧರ್ಮರಾಯ ಏನ್ ಮಾಡ್ದ, ಒಂದ್ಸಾರಿ ಯಾರೋ ಏನೋ ದಾನ ಕೇಳಕ್ ಬಂದಿರ್ತಾರ. ದಾನ ಕೇಳಕ್ ಬಂದ ಹೊತ್ನಾಗ ಧರ್ಮರಾಯ ಏನಂತಾನ, ನಾಳೆಗೆ ಬಾ ಅಂದ್ ಬಿಡ್ತಾನ. ನಾಳೆಗೆ ಬಾ ಅಂದ್ರೆ ಹೋಗ್ಬಿಡ್ತಾನ. ಅವ ಆದ ಕೂಡ್ಲೇನೆ ಭೀಮ ಏನ್ ಮಾಡ್ತಾನ, ಆಯ್ತಾಯ್ತು ಬಹಳ ಬಹಳ ಹ್ಮ್ ನಗಾರಿ ಬಾರಿಸಿ ಚಪ್ಪಾಳೆ ತಟ್ಟಿ ಕುಣಿದು ಕುಪ್ಪಳಿಸಿ ಬಿಡ್ತಾನ. ಏನಿದೆ ಹಿಂಗಾಕ ಎಷ್ಟು ಖುಷಿ ಪಡ್ಲಕತ್ತಾನಲ್ಲ ಅಂದ್ರ ನಮ್ಮ ಅಣ್ಣ ನಾಳೆಯಿಂದನ ಬದುಕಿರ್ತಾನಂತ ನನಗ ಗ್ಯಾರಂಟಿ ಆಯ್ತು ಅದ್ರ ಸಲುವಾಗಿ. ಏನಾಯ್ತ, ನಾಳೆಗೆ ಬಾ ಅಂದನ. ನಾಳೆಗೆ ಬಾ ಅಂತಂದನಂತಂದ್ರ ನಾಳೆಗೆ ಬಾ ಅಂದನಂದ್ರ ಇದು ಈ ನಶ್ವರ ಶರೀರ ಯಾವ ಟೈಮ್ನಾಗ ಯಾರು ಸಾಯ್ತಾರ ಗೊತ್ತಿಲ್ಲ ಅಂತ ತತ್ವಜ್ಞಾನ ಹೇಳ್ತದ. ಆದ್ರ ನಮ್ಮ ಅಣ್ಣ ನಾಳೆಗೆ ಬಾ ಅಂದನ, ಅದ್ರ ಸಲುವಾಗಿ ನಾಳೆಂತನ ನಮ್ಮ ಅಣ್ಣ ಇರ್ತಾನ ಅಂತ ಗ್ಯಾರಂಟಿ ಆಗಿದ್ದರ ಸಲುವಾಗಿ ನನಗ ಬಹಳ ಖುಷಿಯಾಗಿ ಇಲ್ಲಿ ನಗರಿ ಬಾರಿಸ್ಲಕತ್ತೀನಿ, ಕುಣದಾಡ್ಲಕತ್ತೀನಿ, ಸಂತೋಷ ಪಡ್ಲಕತ್ತೀನಿ ಅನ್ನಂತ. ಇದೇ ಹೆಂಗದ, ಅದೇ ಕರ್ಣನ ಬಲ್ಲಿ ದಾನ ಕೇಳಕ್ ಹೋಗ್ತಾರವರು. ಆದ್ರ ಕರ್ಣ ಎಡಗೈ ಬಟ್ಟಲದೊಳಗ ಬಂಗಾರ ಬಟ್ಟಲದೊಳಗ ಎಣ್ಣೆ ಎತ್ತುಕೊಂಡು ತಲೆಗೆ ಹಚ್ಚಿಕೊತ್ತಿರ್ತಾನ. ದಾನ ಕೇಳಿದ ಕೂಡ್ಲೇನೆ ಎಡಗೈ ಅನ್ನು ಬಟ್ಲಂದ್ ಹಂಗೆ ಕೊಟ್ಬಿಡ್ತಾನೆ, ತಗೊಂಡ್ಬಿಡಪ್ಪ ನೀನು ಅಂತೇಳಿ. ಅವನು ದಾನ ತಗೊಳ್ಳುವಂತನ ಎಡಗೈಲೆ ಕೊಡ್ತೇಲಪ್ಪ ಮಾರಾಯ, ಬಲಗೈಲೇರ ಕೊಡು ಅಂತ. ಅವ ಕರ್ಣ ಅಂತಾನ, ಎಡಗೈಲಿಂತ ಬಲಗೈಗೆ ಬರೋದ್ರಾಗೆ ನನ್ ಮನಸ್ಸು ಚೇಂಜ್ ಆಗೋ ಚಾನ್ಸ್ ಅದಪ್ಪ, ಅದ್ರ ಸಲುವಾಗಿ ಎಡಗೈ ಆಗಿದ್ದದ್ದು ಎಡಗೈಯಲ್ಲಿಂದ ದಾನ ಮಾಡ್ಬೇಕು, ಬಲಗೈ ಆಗಿದ್ದದ್ದು ಬಲಗೈಯಲ್ಲಿಂದ ದಾನ ಮಾಡ್ಬೇಕು. ಈ ಕೈಗಳು ಚೇಂಜ್ ಮಾಡಿದ್ರೆ ಮನಸ್ಸು ಚೇಂಜ್ ಆಗೋ ಚಾನ್ಸ್ ಅದ. ಈ ರೀತಿಯಾಗಿ ಇಂತ ಕೆಡುವ ಶರೀರ ಸದುಪಯೋಗ ಆಗುವುದು ಯಾವುದಂದರೆ ಪರಹಿತ ಅಥವಾ ಪರೋಪಕಾರ ಮಾಡುವುದು. ಅನ್ಯರ ದುಃಖ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ತನ್ನ ಕೈಲಾದ ಮಟ್ಟಿಗೆ ನೆರವು ನೀಡುವುದು. ಯಾರಾದರೂ ದುಃಖದೊಳಗಿದ್ರಂತಂದ್ರೆ
ಅವರ ದುಃಖದ್ದು ಕುಂತು ಊದಕ್ಕೆಲ್ಲ ಕತಿ ಕೇಳಿ 108 ಪ್ರಶ್ನೆಗಳು ಉತ್ತರಗಳು ಮಾಡಿ ಆ ಸುದ್ದಿ ತಗೊಂಡು ಹೋಗಿ ಊರೆಲ್ಲ ಬೀರದು. ಇಂಥದೊಂದು ಕ್ಯಾರೆಕ್ಟರ್ ಮನುಷ್ಯ ಹಿಂಗಂತ ಹಿಂಗಂತ ಹಾಂಗಂತ ಸುಮ್ಮನೆ ಅದರೊಳಗೆ ದುಃಖದೊಳಗೆ ಇವಂದ ಏನು ಪಾತ್ರ ಇರಲ್ಲ, ಏನು ಸಹಾಯ ಮಾಡ್ಬೇಕನ್ನೋದೇ ಇರಲ್ಲ. ಇವೆಲ್ಲ ವಿಚಿತ್ರ ಕ್ಯಾರೆಕ್ಟರ್ಗಳು ನ್ಯೂಸ್ ಗತ್ನ ಉಪಯೋಗ ಮಾಡ್ಕೋತಾರ. ಅದಕ್ಕ ಇದು ಜಗತ್ತಿನಾಗ ಜನ ಎಂತವ್ರ ಅದಾರಂದ್ರ ಸಮತಿ ಮಕ್ಕಳ ಸಂತೆ ಅಂತ ಇದು. ಬಹಳ ಮಂದಿ ಎಂತವ್ರೇ ಅದಾರ ಯಾರ ಮುಂದಾರ ನಿಮ್ ಕಷ್ಟ ಹೇಳ್ಕೊಂಡ್ಬಿಟ್ರಿ ಅಂತಂದ್ರ ಸಮತಿ ಮಕ್ಕಳು ಹೆಂಗಿರ್ತಾರ ಅಂದ್ರ ಮನೆಯವ್ರ ಇದ್ದಂಗೇ ಇರ್ತಾರ, ಆದ್ರ ಮಾಡೋ ಕೆಲ್ಸ ಎಲ್ಲ ಉಲ್ಟ ಸೀದಾ ಮಾಡ್ತಿರ್ತಾರ. ಅದಕ್ಕೆ ಹೆಂಗಿರ್ಬೇಕು, ಎಂಥವ್ರ ಮುಂದೆ ನಮ್ಮ ವಿಚಾರಗಳನ್ನ ಬಿಚ್ಚಿಡ್ಬೇಕು, ಎಂಥವ್ರ ಮುಂದೆ ನಮ್ಮ ದುಃಖವನ್ನ ವ್ಯಕ್ತಪಡಿಸ್ಬೇಕು, ಅದನ್ನ ನೋಡಿ ಮಾಡ್ಬೇಕು, ಎದುರು ಸಿಕ್ಕವ್ರ ಮುಂದೆ ಎಲ್ಲ ನಾವು ಗೋಳು ಹೇಳ್ಕೊತ ಹೋಗ್ಬಾರ್ದು ಅಂತ ಹೇಳ್ತಾರ. ಅದಕ್ಕೆ ನಾವೇ ದುಃಖಿಗಳಾಗಿದ್ದೇವಂತಂದ್ರ ಇನ್ನೊಬ್ಬರ ದುಃಖ ನಾವೇನ್ ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಅದ? ಮೊದಲು ನಾವು ಪರಮಾನಂದ ಸ್ವರೂಪರ ಆದಾಗ ಮಾತ್ರ ಇನ್ನೊಬ್ಬರಿಗೆ ಇಂತ ಪರೋಪಕಾರ ಮಾಡ್ಲಿಕ್ಕೆ ಸಾಧ್ಯ ಅದ. ಅನ್ಯರ ದುಃಖ ಕಷ್ಟ ಕಾರ್ಪಣ್ಯಗಳಲ್ಲಿ ಭಾಗಿಯಾಗಿ ತನ್ನ ಕೈಲಾದ ಮಟ್ಟಿಗೆ ನೆರವು ನೀಡುವುದು, ಅವರ ಕಣ್ಣೀರು ಒರೆಸುವುದು. ಕಣ್ಣೀರು ಬರತಾ ಇತ್ತಂದ್ರೆ ಒರೆಸ್ಬೇಕು, ಅದನ್ ಬಿಟ್ಟು ಇನ್ನೊಂದ ದುಃಖ ಕೆದರಿ ಕೆದರಿ ಕೇಳಿ ಕಣ್ಣೀರು ಬರ್ಸಂಗ್ ಮಾಡಬಾರ್ದು. ಮನಸ್ಸು ಅದು ಮುದುಡಿ ಬಿಟ್ಟಿರ್ತದ, ಅದನ್ನ ಅರಳಂಗ ಮಾಡ್ಬೇಕೆ ಹೊರತು ಮನಸ್ಸು ಕೆರಳಂಗ ಮಾಡಬಾರ್ದು. ಇವೆಲ್ಲ ತಿಳ್ಕೋಬೇಕು. ಇಲ್ಲಿ ನಾನ್ ಮಾಡ್ತಾ ಇರೋ ಮಾತಿನಿಂದ ಮನಸ್ಸು ಅರಳುತ್ತದೋ ಮನಸ್ಸು ಕೆರಳುತ್ತದೋ ಅಂತ. ಈ ಪರೋಪಕಾರ ಮಾಡುವುದು ನಿಜಕ್ಕೂ ಘನತರವಾದ ಸದ್ಗುಣ, ಧರ್ಮಗುಣ, ಜನ ಮೆಚ್ಚುವ ಗುಣ, ಶಿವ ಮೆಚ್ಚುವ ಗುಣ. ಅದಕ್ಕೆ ಏನಂತಾರ, ಜನ ಸೇವೆಯೇ ಜನಾರ್ದನನ ಸೇವೆ ಅಂತ. ಆದ್ದರಿಂದ ಮನುಷ್ಯ ಪರೋಪಕಾರ ಮಾಡಬೇಕು, ಹೃದಯದ ವೈಶಾಲ್ಯತೆಯನ್ನ ಮೆರೆಯಬೇಕು. ಪರೋಪಕಾರ ಮಾಡಿದರೆ ಹೃದಯ ವಿಶಾಲವಾಗುತ್ತದೆ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ತಾವ, ಪರೋಪಕಾರಾಯ ವಹಂತಿ ನದ್ಯ, ಪರೋಪಕಾರಾರ್ಥಂ ಇದಂ ಶರೀರಂ. ಹಿಂಗಂದ್ರೆ ಏನಂದ್ರೆ ಮರಗಳು ಪರೋಪಕಾರಕ್ಕಾಗಿ ಹಣ್ಣು ಯಾಕೆ ಬಿಡ್ತಾವ ಅಂತಂದ್ರೆ ಪರೋಪಕಾರಕ್ಕಾಗಿ, ಮತ್ತೆ ಪರೋಪಕಾರಾಯ ದುಹಂತಿ ಕಾವ ಅಂತಂದ್ರ ಹಸುಗಳು ಪರೋಪಕಾರಕ್ಕಾಗಿ ಹಾಲನ್ನು ಕೊಡುತ್ತವೆ, ಮತ್ತೆ ಪರೋಪಕಾರಾಯ ವಹಂತಿ ನದಿಯ ಅಂದ್ರ ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತವೆ. ಅದರಂತೆ ಮಾನವ ಶರೀರವಾದರೂ ಪರೋಪಕಾರಾರ್ಥಮಿದಂ ಶರೀರಂ ಅಂದ್ರ ಈ ಮಾನವ ಶರೀರವಾದರೂ ಪರೋಪಕಾರಕ್ಕಾಗಿಯೇ ಇರುತ್ತದೆ. ಈ ದೃಷ್ಟಾಂತಗಳನ್ನು ಬಿಟ್ಟು ಕೇವಲ ಲಾಸ್ಟಿಂದ ಒಂದೇ ಮಾತಾಡ್ತೀವಿ ನಾವು, ಪರೋಪಕಾರಾರ್ಥಮಿದಂ ಶರೀರಂ ಅಷ್ಟೇ ಹೇಳ್ತೀವಿ. ಇದ್ರ ಮೇಲೆ ಮೂರು ದೃಷ್ಟಾಂತಗಳು ಕೊಟ್ಟಾರ. ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಕಾವಹ, ಪರೋಪಕಾರಾಯ ವಹಂತಿ ನದಿಯ. ಅಂದ್ರೆ ಪರೋಪಕಾರಕ್ಕಾಗಿ ಮರಗಳು ವೃಕ್ಷಗಳು ಹಣ್ಣುಗಳನ್ನು ಕೊಡುತ್ತವೆ, ಪರೋಪಕಾರಕ್ಕಾಗಿ ಪಶುಗಳು ಹಾಲನ್ನು ಕೊಡುತ್ತವೆ. ಅದೇ ರೀತಿ ಕಾವ ಅಂದ್ರೆ ಹಸು, ಮತ್ತೆ ಪರೋಪಕಾರಾಯ ವಹಂತಿ ನದಿಯ, ನದಿಗಳು ಪರೋಪಕಾರಕ್ಕಾಗಿ ಹರಿಯುತ್ತವೆ. ಇವು ಹೆಂಗದವ ಹಾಂಗ ನಿಮ್ಮಲ್ಲಿ ಒಂದು ಪರೋಪಕಾರ ಮಾಡ್ಲಿಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಅದ, ಯಾವ್ದಂದ್ರೆ ನಿಮ್ಮ ಶರೀರ. ಆ ಶರೀರದ ಮೂಲಕ ನೀವು ಪರೋಪಕಾರ ಮಾಡಿ, ಪರೋಪಕಾರ ಮಾಡುವುದೇ ಇದರ ಧರ್ಮವಾಗಿದೆ, ಇದರ ಸದುಪಯೋಗವಾಗಿದೆ. ಪರೋಪಕಾರ ಮಾಡುವುದೇ ನಿಮ್ ಶರೀರದ ಸದುಪಯೋಗ ಆಗಿದೆ ಅನ್ನಂತ ಮಾತು ಹೇಳ್ತಾರೆ.
ಒಂದೇನ ವಚನ ಹಾಡ್ರಿ ಯಾರ್ರಿ ಅಷ್ಟಾದಶ ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರಾಯ ಪುಣ್ಯ ಪರಪೀಡನಂ ಪಾಪ. 18 ಪುರಾಣ ಸಾರನು ಇವೆ ಎರಡ ಮಾತಾಡತ್ರ. ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಅಳಿವುದೆಲ್ಲ ಜಗವು ತಾನೆ ಅಳಿವುದೆಲ್ಲ ಜಗವು ತಾನೆ ಉಳುಮೆಯಾದ ಬ್ರಹ್ಮ ಉಳುಮೆಯಾದ ಬ್ರಹ್ಮವೆಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ನೂರು ವರುಷದೊಳಗೆ ಮಡಿದು ನೂರು ವರುಷದೊಳಗೆ ಮಡಿದು ಬಾರಿ ಬಾರಿ ಭವಕ್ಕೆ ಬರುವ ಬಾರಿ ಬಾರಿ ಭವಕ್ಕೆ ಬರುವ ತೋರ ದೇಹ ಮಯಕ್ಕೆ ದೂರ ತೋರ ದೇಹ ಮಯಕ್ಕೆ ದೂರ ಸಾಕ್ಷಿ ಬ್ರಹ್ಮವೆಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಪ್ರಳಯವಾಗುವ ತನಕ ಬಳಲಿ ಪ್ರಳಯವಾಗುವ ತನಕ ಬಳಲಿ ಮೋಹರಾಗದಲ್ಲಿ ಅಳಿವ ಮೋಹರಾಗದಲ್ಲಿ ಅಳಿವ ಲಿಂಗ ದೇಹ ನೋಡುವ ಉಳುಮೆ ಬ್ರಹ್ಮ ತಾನೇ ಎಂದು ಉಳುಮೆ ಬ್ರಹ್ಮ ತಾನೇ ಎಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ನೂರು ಜನ್ಮ ಸುಕೃತ ಫಲದಿ ನೂರು ಜನ್ಮ ಸುಕೃತ ಫಲದಿ ಚಾರು ಜ್ಞಾನ ಉದಿಸಲಳಿವ ಕಾರಣಾಂಗ ಸಾಕ್ಷಿಯಾದ ಕಾರಣಾಂಗ ಸಾಕ್ಷಿಯಾದ ಪೂರ್ಣ ಬ್ರಹ್ಮ ತಾನೇ ಎಂದು ಪೂರ್ಣ ಬ್ರಹ್ಮ ತಾನೇ ಎಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಮೂರು ಶಕ್ತಿ ಮೂರವಸ್ಥೆ ಮೂರು ಜೀವ ಮೂರವಸ್ಥೆ ಮೂರು ಜೀವ ಮೂರು ಗುಣಗಳಂಟದಿರುವ ಮೂರು ಗುಣಗಳಂಟದಿರುವ ಸಾರ ಚಿನ್ಮಯ ಬ್ರಹ್ಮವೆಂದು ಸಾರ ಚಿನ್ಮಯ ಬ್ರಹ್ಮವೆಂದು ತಿಳಿಯಬಾರದೆ ಹೀಗೆ ತಿಳಿಯಬಾರದೆ ಕರುಣಿ ಶ್ರೀ ಗುರು ರಂಗಲಿಂಗ ಕರುಣಿ ಶ್ರೀ ಗುರು ರಂಗಲಿಂಗ ವರದ ತತ್ವ ಸಾರ ತಿಳಿಯೇ ವರದ ತತ್ವ ಸಾರ ತಿಳಿಯೇ ನಿರಘ ನಿತ್ಯ ಮುಕ್ತ ತಾನೆ ನಿರಘ ನಿತ್ಯ ಮುಕ್ತ ತಾನೆ ನಿರುಪಮದ್ವಯ ಬ್ರಹ್ಮವೆಂದು ನಿರುಪಮದ್ವಯ ಬ್ರಹ್ಮವೆಂದು ಹೀಗೆ ತಿಳಿಯಬಾರದೆ ಅಳಿವುದೆಲ್ಲ ಜಗವು ತಾನೆ
ಅಳಿವುದೆಲ್ಲ ಜಗವು ತಾನೆ, ಉಳುಮೆಯಾದ ಬ್ರಹ್ಮವೆಂದು, ಉಳುಮೆಯಾದ ಬ್ರಹ್ಮವೆಂದು ತಿಳಿಯಬಾರದೆ, ಹೀಗೆ ತಿಳಿಯಬಾರದೆ, ತಿಳಿಯಬಾರದೆ, ಹೀಗೆ ತಿಳಿಯಬಾರದೆ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ಶರಣ ಶರಣ. ತಿಳಿಯಬಾರದೇ, ತಿಳಿಬಾರದೇ ಅಂತ ಕೇಳ್ಕೊತ ಎಲ್ಲ ಒಟ್ಟು ತಿಳಿಸಿದಾರೆ. ಅದ್ರ ಮಾದ್ರಿ ಚಲ ಅದೊಂದ್ ಸ್ವಲ್ಪ ಬರೆದು ಫೋಟೋ ಹಾಕ್ರಿ, ಇದ್ರಾಗ ಗ್ರೂಪ್ನಾಗ ಹಾಕ್ರಿ. ಬಹಳ ಚಂದ ಅದೆಲ್ಲ ಅರ್ಥಗಳು ಅದ್ರೊಳಗ ಅದಾವ. ಏನ್ ತಿಳಿಬೇಕ ನಾವೆಲ್ಲ ಅದ್ರಾಗ. ಲಗ್ನ ಪತ್ರದ ಗಂಟು ಸಣ್ಣದಾಗ್ಯದ ಎಲ್ಲ ದೊಡ್ಡದಿತ್ತು ಬಾರಿ. ಒಂದು 10 ದಿವಸ ಆಯ್ತು ಬಂದ್ ಬಂದ್ ನೋಡ್ತಿದ್ದೇವ್. ಏನ್ ಏನಾರ ಕಡಿಮೆ ಆಗ್ಯಾವೇನಂದ್ರೆ ಕಡಿಮೆನೆ ಆಗಿದ್ದಿಲ್ಲ, ಹಂಗೆ ಇರ್ತಿದ್ದು. ಈಗ ಸರ್ ಸಾರದಾಗ್ಬಿಡ್ತು. ಇವತ್ತು ದಿನ ಕೊಟ್ಟು ಲಾಸ್ಟ್ ಮಾಡ್ಬಿಡ್ತೀವಿ. ಹೋಗಿ ನಿನ್ನೆ ವಿವರಣೆ ಕೊಟ್ಟಿದ್ರು. ಹೋಗ 47ನೇ ಪ್ರಶ್ನೆ ನಡೆದ ಶ್ರೀ ವಿಚಾರ ಚಂದ್ರೋದಯದ 47ನೇ ಪ್ರಶ್ನೆ. ಹೆಂಗದ ಇದು ಪ್ರಶ್ನೆ ಅಂದ್ರೆ, ಸ್ಥೂಲ ದೇಹದಲ್ಲಿ ಈ 25 ತತ್ವಗಳು ಹೇಗೆ ಇರುತ್ತವೆ ಅಂದ್ರೆ ಅವುಗಳ ಲಕ್ಷಣಗಳನ್ನು ತಿಳಿಸಿರಿ. ನಿಮ್ಗ ಅದರ ಲಕ್ಷಣಗಳು ಗೊತ್ತಾಗ್ಬೇಕಲ್ಲ. ನಿಮ್ಮೊಳಗ ಪೃಥ್ವಿ ಅದ, ಅಪ್ಪು ಅದ, ವಾಯು ಅದ, ತೇಜ ಅದ, ಹಿಂಗೆಲ್ಲ ಹೇಳಿದ ಕೂಡ್ಲೇನೆ ಅದ ಅಂತೇಳಿ ನಾವ್ ಹೇಳಿವತ್ತೆ ನಂಬದಲ್ಲ. ನಿಮ್ಮ ಸ್ವಂತ ಅನುಭವಕ್ಕೆ ಬರ್ಬೇಕು. ಆ ಅನುಭವಕ್ಕೆ ಬರ್ಬೇಕಾದ್ರೆ ನಿಮ್ಗೆ ಏನೇನು ಒಂದು ಅನುಭವಗಳಾಗ್ತಾವ, ಆ ಅನುಭವಗಳು ಪೃಥ್ವಿದು, ವಾಯುವಿನಂದೋ, ಏನು ಜಲದ್ದೋ, ಅಗ್ನಿದೋ ಅನ್ನೋದು ನಿಮ್ಗ ಬಿಡಿಸಿ ಹೇಳಕ್ ಬರ್ಬೇಕು ಅಂತ ಜ್ಞಾನ ಇಲ್ಲಿ ಕೊಡ್ಲಕತ್ತಾರ. ಆಕಾಶದ್ದು ತತ್ವದ ಏನೇನ್ ಕೆಲಸಗಳಾಗ್ತಾವ, ದುಃಖ ಅಥವಾ ಲೋಭ, ಶೋಕ ಅಥವಾ ಲೋಭ, ನಿಮ್ಮೊಳಗೆ ಏನಾಗ್ಲಕತ್ತಾವ ಅಂದ್ರ, ಲೋಭ ಅಂದ್ರೆ ಜಿಪುಣತನ, ಅತೃಪ್ತಿ, ಒಟ್ಟ ಏನ್ ಮಾಡಿದ್ರು ಕಂಪ್ಲೀಟ್ನೆಸ್ ಅನಿಸ್ತಾ ಇಲ್ಲ, ಸಂತೃಪ್ತಿ ಅನಿಸ್ತಾ ಇಲ್ಲ. ಲೋಭ ಅಂದ್ರೆ ಒಂದು ಅತೃಪ್ತಿಯ ಇನ್ನೂ ಒಂದು ಅರ್ಥ ಅಷ್ಟೇ, ಅದು ಅತೃಪ್ತಿ. ಬರೇ ಜಿಪುಣತನ ಒಂದೇ ಅಲ್ಲ, ನನಗೆ ತೃಪ್ತಿ ಅನಿಸ್ತಾ ಇಲ್ಲ, ನನಗೊಂದು ಅತೃಪ್ತಿ ಉಂಟಾಗ್ತಾ ಇದೆ, ನನಗೆ ಶೋಕ ಉಂಟಾಗ್ತಾ ಇದೆ, ನನಗೆ ಶೂನ್ಯ ಭಾವ ಬರ್ತಾ ಇದೆ, ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ. ಇದು ಎದರ್ದಪ್ಪ ಕ್ಯಾರೆಕ್ಟರ್ ಅಂದ್ರೆ ಆಕಾಶದ ಕ್ಯಾರೆಕ್ಟರ್. ಮತ್ತ ಮೂರನೇದ್ದೇನು ಕಾಮ, ಬಯಕೆಗಳು ಬಹಳ ಹುಟ್ಲಕತ್ತಾವ, ಆಸೆಗಳು. ವಯಸ್ಸಾದ್ರೂ ನನ್ನ ಆಸೆಗಳೇ ತೀರ್ತಾ ಇಲ್ಲ, ಸಾಕು ಅನ್ನೋದು ಬರ್ತಾನೆ ಇಲ್ಲ, ಇನ್ನ ಇನ್ನ ಹೊಸ ಹೊಸ ಆಸೆಗಳೇ ಪೀಡಿಸ್ತಾ ಇವೆ. ಅದೇ ಅದಕ್ಕೆ ಕಾಮ, ಇದರಿಂದ ಆಕಾಶ ತತ್ವದ ಕೆಲಸ ಇದು. ಮತ್ತೆ ಸಿಟ್ಟು ಬಹಳ ಬರ್ಲಕತ್ತದ. ಇವೇನ ಅರಿವಿಗೆ ಬರಂಗಿಲ್ಲ, ನೀವು ಅರಿವಿಗೆ ಬರ್ಲಾರ್ದಂತ ಕೆಲಸನ ಇವು. ನನಗೆ ಸಿಟ್ಟು ಬಹಳ ಬರ್ಲಕತ್ತದ, ಅದಕ್ಕೆ ಏನಪ್ಪ ಇದು ಆಕಾಶದ ಕೆಲಸ. ಇವೆಲ್ಲ ಆಕಾಶ ತತ್ವ ನಮ್ಮೊಳಗೆ ಇದ್ದದ್ದಕ್ಕ ಆಕಾಶ ಅಗ್ನಿ ಎರಡು ಕೂಡಿ ಕ್ರೋಧ ಬರ್ಲಕತ್ತದ, ಆಕಾಶ ವಾಯು ಇವೆರಡು ಕೂಡಿ ಕಾಮ ಬರ್ಲಕತ್ತದ, ಮತ್ತೆ ಕೇವಲ ಆಕಾಶದಿಂದ ನನಗೆ ಅತೃಪ್ತಿ ಆಗ್ಲಕತ್ತದ, ಶೋಕ ಉಂಟಾಗ್ಲಿಕ್ಕತ್ತದ, ಮತ್ತೆ ಮೋಹ ಉಂಟಾಗ್ಲಿಕ್ಕತ್ತದ. ಏನು ಆಗ್ಲಿಕ್ಕತ್ತದ ಅಂದ್ರ, ನನಗೆ ಎಲ್ಲರನ್ನ ಸರಿಯಾಗಿ ಬ್ಯಾಲೆನ್ಸ್ ಮಾಡಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಹಳೆ ಮಂದಿ
ಈಗ ಏನದ ಇಲ್ಲಿ ಮೋಹ ಏನದ, ನಮ್ಗ ಹಂಗೆ ಒಂದ್ 6 ತಿಂಗಳ 3 ತಿಂಗಳ 9 ತಿಂಗಳ ವರ್ಷಿಗೆ ಒಂದೊಂದ್ ಹೊಸ ಹೊಸ ಟೀಮ್ ಬರ್ತಿರ್ತವ, ಹೊಸ 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 ಟೀಮ್ಗಳು ಬರ್ತಿರ್ತಾವ, ಹಂಗೆ ಯಾಕಡೆ ಕಡೆ ಬಂದ್ ಜಮಾ ಆಗ್ಬಿಡ್ತಾವ. ಜಮಾ ಆದ ಕೂಡ್ಲೇನೆ ಹೊಸ್ತಾಗಿ ಬಂದ್ ಮಂದಿಗೆ ಬಹಳ ಕಾಳಜಿ ಮಾಡೋದು, ಹಳೆ ಮಂದಿ ಕೇರ್ಲೆಸ್ ಮಾಡಿದ್ರು, ಇದಕ್ ಮೋಹ ಮೋಹ ಅಂತಾರೆ. ನಮ್ ದೇವೇಂದ್ರಯ್ಯ ದಿವ್ಯಾನಂದ ಅವರೆಲ್ಲರು ಮೂಲ ನಮ್ಗ ಆರಂಭ ಮಾಡಿದ್ದವ್ರು, ಇವ್ರಿಗಿಂತ ಮೂಲ ನರಸಿಂಹಮೂರ್ತಿ ಅಂತದಾರ ಅವರೆಲ್ಲರು. ಏ ಜರ ನೀವು ಸುಮ್ನೆ ಪ್ರವಚನ ಎಲ್ಲೆಲ್ಲೋ ಮಾಡ್ತಿದ್ರಿ, ಬಿಡ ಮಾಡ್ಬೇಡ್ರಿ, ಅಷ್ಟಕ್ಕೆ ಬಿಟ್ಟು ಕುಂದಿರ್ಬೇಡ್ರಿ, ಒಂದ್ ಸ್ವಲ್ಪ ನೀವು ಚಾಲು ಮಾಡ್ರಿ. ಆನ್ಲೈನ್ ಎಲ್ಲಾ ಕಡೆ ಆನ್ಲೈನ್ ಚಾಲು ಆಗ್ಯಾವ, ಆನ್ಲೈನ್ ಚಾಲು ಆಗ್ಯಾವ ಅಂತೇಳಿ ಆನ್ಲೈನ್ ಚಾಲು ಮಾಡಿಸಿದವ್ರ ಅವರೆಲ್ಲ. ಅವರಿಗೆ ಇವತ್ತು ಫ್ರೆಶ್ ಆಗಿ ಜಾಯ್ನ್ ಆದವ್ರಿಗೆ ಮತ್ತ ಹಿಂದೆ ನಮಗ ಆರಂಭದಲ್ಲಿ ಏನಿದ್ರು ಅವರೆಲ್ಲರಿಗೆ ಸಮಾನ ಗೌರವ ಸಮಾನ ಮಹತ್ವ ಕೊಟ್ರೆ ಅದು ನಿರ್ಮೋಹ. ಹಳಿ ಮಂದಿ ಏ ಅವರೆಲ್ಲ ಹೋಗ್ತಾರ, ಅವ್ರು ಇಲ್ಲೇ ಇರ್ತಾರ ನಮ್ ಸಂಗಟ್ಟೆ. ಹೊಸ ಹೊಸ ಮಂದಿನ್ ಮಾಡ್ಕೋತೋಗಮ್ ನಡಿ ಅಂತ ಹೊಸ ಹೊಸ ಮಂದಿನ ಟೀಮ್ ಕಟ್ಕೋತಾದೇವ ಅಂತಂದ್ರ ಹಳಿ ಮಂದಿನ ಕೇರ್ಲೆಸ್ ಮಾಡಿದ್ರ ಇದಕ್ ಮೋಹ ಮೋಹ ಅಂತಾರ. ಅದೇ ರೀತಿ ಹಣದ ತಂದೆ ತಾಯಿಗಳನ್ನ ಬಿಸಾಕಿ ಮುಂದ್ ಹುಟ್ಟಿದ ಮಕ್ಕಳ ಮೊಮ್ಮಕ್ಕಳನ್ನ ನೋಡ್ಕೋತ ಅದ ಮೋಹ. ಮಕ್ಕಳ ಮೊಮ್ಮಕ್ಕಳು ಹೆಂಗ ಇರ್ತಾವೋ ಅದೇ ಕಿಮ್ಮತ್ತಿನಾಗ ತಂದೆ ತಾಯಿ ಅಜ್ಜ ಅಜ್ಜಿಗಳನ್ನ ಸಮಾನವಾದ ಬೆಲೆ ಕೊಟ್ಟು ಯಾರು ನೋಡ್ತಾರ ಅವರು ನಿರ್ಮೋಹಿಗಳು. ಬರೀ ಮುಂದಿನ ಅಟ್ಟೆ ನೋಡ್ಕೋತ ಅಂದ್ರೆ ಏನಾಗ್ತದ ಅಂತ ಕೆಳಗ್ ಬೀಳ್ಕೋತ ಹೋಗ್ತೀವಿ ಅಂತ. ಮೋಹ ನಮಗ ಕೆಳಗ್ ತಳತದ, ನಿರ್ಮೋಹ ನಮ್ಮನ್ನ ಮೇಲೆ ಎತ್ತದ. ಹಿರಿಯರನ್ನ ಗೌರವಿಸಿ ಪ್ರೀತಿಸಿ ಸೇವೆ ಮಾಡಿದ್ರೆ ನಿಮ್ಮನ್ನ ಮೇಲಕ್ಕೆತ್ತ. ಮಕ್ಕಳ ಮೊಮ್ಮಕ್ಕಳಿಗೆ ಪ್ರೀತಿ ಮಾಡ್ಲಾರವ್ರು ಯಾರದಾರ? ಮಕ್ಕಳ ಮೊಮ್ಮಕ್ಕಳಿಗೆ ಪ್ರೀತಿ ಮಾಡಿ ಎಲ್ಲಾನು ಚಂದ ಚಂದ ನೋಡಿ ಹಿಂದಿನವರಿಗೆ ನೆಗ್ಲೆಕ್ಟ್ ಮಾಡಿ ಹೋಗ್ಬಿಟ್ರಿ ಅಂತಂದ್ರ ಆ ಮಕ್ಕಳ ಮೊಮ್ಮಕ್ಕಳೇನು ನೆನಪಿಟ್ಟುಕೊಳ್ಳಂಗಿಲ್ಲ. ಮುಗಿತಾವ ಸಣ್ಣ ಇದ್ದಾಗ ಮಾಡಿರ್ತೀರಿ, ಆಯ್ತು ದೊಡ್ಡ ಆದ್ಮೇಲೆ ಆಯ್ತು ಏನೋ ಮಾಡಿರ್ಬೇಕು ಬಿಡು ಅವ್ರ ಕರ್ತವ್ಯ ಅಂತಾರ. ಆದ್ರೆ ಹಿರಿಯರ ಸೇವೆ ಮಾಡಿದ್ದು ಹಿರಿಯರು ಶ್ಲಾಘಿಸ್ತಾರ. ನಮ್ಗೇನ್ ಬೇಕು ಎಲ್ಲ ಅನುಕೂಲ ಮಾಡಿಕೊಡ್ತಾನಪ್ಪ, ನಮ್ಗೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ ಅಂತೇಳಿ ನಿಮಗ ಆಶೀರ್ವಾದ ಮಾಡ್ತಾರ. ಅದ್ರ ಸಲುವಾಗಿ ನಿರ್ಮೋಹ ಇದೇನದ, ಆಕಾಶ ಮತ್ತು ಜಲ ಎರಡು ಭೂತಗಳು ಕೂಡಿ ನಿಮಗ ಮೋಹಿತನನ್ನಾಗಿ ಮಾಡ್ತಾವ. ಯಾಕಂದ್ರೆ ಇದು ಪ್ರಕೃತಿಯ ಭಾಗ. ಪ್ರಕೃತಿಯ ಯಾವುದೇ ಕೆಲಸಗಳು ನೀವು ಮಾಡಿದಾಗೂ ಸಹಿತ ಅವು ನಿಮಗ ಕೆಳಗ್ ತಳತಿರ್ತಾವ. ಜ್ಞಾನ ನಿಮ್ಗೆ ಏನ್ ಮಾಡ್ತಿರ್ತದ, ಮ್ಯಾಲ್ ಎತ್ತಿರ್ತದ. ಅದಕ್ಕೆ ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಈ ಕೊರಳಲ್ಲಿ ಕಟ್ಟಿದ ಬೆಂಡು ಅಂತಂದ್ರೆ ಈ ತತ್ವಜ್ಞಾನ ಮಹಾಜ್ಞಾನ ಬ್ರಹ್ಮಜ್ಞಾನ. ಕಾಲಲ್ಲಿ ಕಟ್ಟಿದ ಗುಂಡು ಅಂದ್ರೆ ಇದು ಪ್ರಕೃತಿ ಸ್ವಭಾವ. ಈ ಬ್ರಹ್ಮಜ್ಞಾನ ನಮಗ ಮ್ಯಾಲೆ ಎತ್ತಿರ್ತದ. ಈ ಪ್ರಕೃತಿ ಸ್ವಭಾವ ಪಂಚಭೂತಗಳ ಸ್ವಭಾವ ನಮ್ಮನ್ನ ಕೆಳಗೆ ತಳತಿರ್ತದ. ತೇಲಲ್ಲಿ ಅದು ಗುಂಡು, ಮುಳುಗಲ್ಲಿ ಅದು ಬ್ಯಾಂಡು. ಇದು ಜೀವನ ಹಿಂಗೆ ಇರ್ತದ, ಒಂದು ತೇಲಲಕ್ ಬಿಡಂಗಿಲ್ಲ, ಒಂದು ಮುಳುಗಲಕ್ ಬಿಡಂಗಿಲ್ಲ. ಒಂದಿಟ್ಟು ಅದು ಮಾಡ್ಬೇಕು, ಒಂದಿಟ್ ಇದು ಮಾಡ್ಬೇಕು. ಇಂತಪ್ಪ ಸಂಸಾರ ಸರದಿಯನ್ನು ದಾಟಿಸಿ ಕಾಯೋ ಕಾಲ ಅಂತ ಕೂಡಲ ಸಂಗಮ ದೇವ. ಈ ಕಾಲವನ್ನ ಅಂತ್ಯ ಮಾಡುವ ಪರಮಾತ್ಮ ನೀನೇ ಅಪ್ಪ. ಇದು ಏನ್ ವಿಚಿತ್ರ ಟೈಮ್ ಅಪ್ಪ ಇದು, ಮುಂದಿನವ್ರನ್ನ ನೋಡ್ಬೇಕು, ಹಿಂದಿನವ್ರನ್ನ ನೋಡ್ಬೇಕು ಅಂದ್ರ ಮುಂದಿನವ್ರು ನೋಡ್ಲಕ್ಕು ಆದ್ರ ಹಿಂದಿನವ್ರ ಅಲಕ್ಷ್ಯ ಮಾಡ್ದಂಗ ಆಗ್ತದ, ಹಿಂದಿನವ್ರ ಬಗ್ಗೆ ಕಾಳಜಿ ಮಾಡ್ಲಕ್ಕು ಆದ್ರ ಮುಂದಿನವ್ರಿಗೆ ಅಲಕ್ಷ್ಯ ಮಾಡ್ದಂಗ ಆಗ್ಲಕ್ಕತ್ತದ. ಇವ್ರಿಗೂ ಸಮಾಧಾನ ಮಾಡಕ್ ಆಗಲ್ದು, ಅವ್ರಿಗೂ ಸಮಾಧಾನ ಮಾಡ್ಲಕ್ ಆಗಲ್ದು. ಇದು ಮೋಹದೊಳಗ ಬಿದ್ದವನ ಕಣೆ ಬರ. ನಿರ್ಮೋಹಿ ಆಗಿದ್ನಂದ್ರ ಎಲ್ಲರನ್ನ ಸಮಾನವಾಗಿ ನೋಡ್ತಾನ ಅಂತ ಗುಣ ಕಲಿಬೇಕು. ಅದಕ್ಕೆ ಭಯ. ಇದನ್ನು ಆಕಾಶ ಮತ್ತು ಪೃಥ್ವಿಯ ಗುಣ, ಆಕಾಶ ಪೃಥ್ವಿ ಎರಡು ಸೇರಿದ ಭಯ ಅಂದ್ರ ಇವೆಲ್ಲ ನಿಮ್ಗೆ ಏನ್ ಅನುಭವ ಆಗ್ಲಿಕ್ಕತ್ತವ, ಇವೆಲ್ಲ ಯಾವ ತತ್ವಗಳಿಂದ ಆಗ್ಲಿಕ್ಕತ್ತವ? ಈ ಪ್ರಕೃತಿಕ ಸ್ವಭಾವದಿಂದ ಮೇಲಕ್ಕೇರಿ ನಿಲ್ಲುವುದಕ್ಕ ಮೊದಲು ನಿಮಗೆ ಪ್ರಕೃತಿ ಸ್ವಭಾವಗಳ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕತ್ತಾರ. ಪ್ರಕೃತಿಯ ಯಾವ ಭಾಗ ನಿಮಗ ಈ ರೀತಿ ಅನುಭವಗಳನ್ನ ಕೊಡ್ಲಕತ್ತದ ಅನ್ನೋದ್ರ ಬಗ್ಗೆ ಹೇಳ್ತಾರ. ಈಗ ವಾಯು ತತ್ವದಿಂದ ಏನೇನ್ ಅನುಭವಗಳಾಗ್ತಾವ ಅಂತ ಹೇಳ್ತಾರ. ಧಾವನ, ವಲನ, ಚಲನ, ಆಕುಂಚನ, ಪ್ರಸಾರಣ ಎಲ್ಲಾ ತತ್ವಗಳು 5 ತರ ತತ್ವಗಳದಾವ. ಇವು ಪ್ರಸಾರಣ ಅಂತಂದ್ರೆ ಏನದಪ್ಪ ಅಂದ್ರೆ ದಪ್ಪ ಆಗ್ತದೆ ಈ ಶರೀರ.
ತಪ್ಪಾಗದಕ್ಕೇನಂತಾರೆ, ಸ್ಥೂಲ ದೇಹದಲ್ಲಿ ವಾಯುವಿನ 5 ತತ್ವಗಳು ಹೇಗೆ ಇರುತ್ತವೆ, ಅವುಗಳ ಲಕ್ಷಣಗಳನ್ನು ತಿಳಿಸಿರಿ ಅಂತ 47ನೇ ಪ್ರಶ್ನೆ ಇದೆ. ಇದು ಸ್ಥೂಲ ದೇಹದಲ್ಲಿ ಆಕಾಶದ ಪಂಚತತ್ವಗಳು ಹೇಗೆ ಇರುತ್ತವೆ ಲಕ್ಷಣಗಳನ್ನು ತಿಳಿಸಿರಿ, ಅದು ಕವರ್ ಮಾಡಿವಿ. ಈಗ ಸ್ಥೂಲ ದೇಹದಲ್ಲಿ ವಾಯುವಿನ 5 ತತ್ವಗಳು ಹೇಗೆ ಇರುತ್ತವೆ, ಅವುಗಳ ಲಕ್ಷಣಗಳನ್ನು ತಿಳಿಸಿರಿ ಅಂತ. ಅವು 5 ಲಕ್ಷಣಗಳದವ. ಪ್ರಸಾರಣ, ಇದ್ರೊಳಗೆ ಪ್ರತಿಯೊಂದರಾಗೂ ವಾಯು ಇರ್ತದ. ಆ ವಾಯುವಿನೊಳಗ ಏನದ, ಇವು ಬೇರೆ ತತ್ವಗಳು ಸೇರಿ ಏನೇನಾಗ್ಯಾವ. ವಾಯುವಿನೊಳಗ ಆಕಾಶ ಸೇರಿದ್ದಕ್ಕ ಪ್ರಸಾರಣ. ಏನಾರ ಮಾಡ್ಕೊತಾದ್ರೆ ಅದು ಇನ್ನ ಆಗಲಾಕೋತೆ ಹೋಗ್ಲಕತ್ತದ ಅಂದ್ರೆ ಇಲ್ಲಿ ಆಕಾಶ ತತ್ವ ಹೆಚ್ಚಾಗ್ಲಿಕ್ಕತ್ತದ, ಆಕಾಶ ತತ್ವದ ಪ್ರಭಾವ ಹೆಚ್ಚಾಗ್ಲಿಕ್ಕತ್ತದ. ಒಂದು ಮಾಡಿದ್ರೆ ಇನ್ನೊಂದು, ಇಲ್ಲ ಅಂದ್ರೆ ಈ ಶರೀರ ದಪ್ಪ 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 ಹಾಕೋತ್ ಹೋಗೋದು, ಒಟ್ಟಿಂಗ್ ಎಕ್ಸ್ಪ್ಯಾಂಡ್ ಹಾಕೋತ್ ಹೋಗ್ತದ ನೋಡ್ರಿ. ಅದಕ್ಕೆ ಏನಂದ್ರೆ ಅದು ಪ್ರಸಾರಣ, ಎಕ್ಸ್ಪ್ಯಾನ್ಷನ್. ವಾಯುವಿನಲ್ಲಿ ಆಕಾಶದ ಭಾಗ ಕೂಡಿ ಪ್ರಸಾರಣ ಆಗಿದೆ. ಅಗಲವಾಗುವಿಕೆ, ಪ್ರಸಾರಣ ಎಂದರೆ ವಿಸ್ತಾರವಾಗುವಿಕೆ. ಆಕಾಶವು ಕೂಡ ವಿಸ್ತಾರವಾಗಿದೆ, ಆದ್ದರಿಂದ ಪ್ರಸಾರಣ ಆಕಾಶದ ಭಾಗ. ವಾಯುವಿನಲ್ಲಿ ಆಕಾಶ ಭಾಗ ಸೇರಿ ಪ್ರಸಾರಣ ಆಗಿದೆ. ಇವೆರಡು ಕೂಡಿ, ವಾಯು ಮತ್ತು ಆಕಾಶ ಕೂಡಿ ಪ್ರಸಾರಣ, ಎಕ್ಸ್ಪ್ಯಾನ್ಷನ್. ನೀವೇನಂತೀರ ಡೆವಲಪ್ಮೆಂಟ್ ಅಂತೇನಂತೀರಲ್ಲ ಅಭಿವೃದ್ಧಿಗಳು, ಅವೆಲ್ಲ ಎದರಿಂದ ಆಗ್ಲಿಕತ್ತವ ಅಂದ್ರೆ ಇವೆರಡು ತತ್ವಗಳು ಸೇರಿದಾಗ ಅಭಿವೃದ್ಧಿ ಆಗ್ತವ. ನಿಮ್ ಶರೀರ ಸಹಿತ ದೊಡ್ಡದ ದಪ್ಪ ವಿಶಾಲ ಆಗ್ಲಿಕತ್ತದ ಅಂತಂದ್ರ ಅದು ಎದರಿಂದ ಆಗ್ಯದ ಅಂದ್ರೆ ವಾಯು ತತ್ವದಿಂದ ಆಗ್ಯದ. ಅದನ್ ಬಿಟ್ಟು ಕೆಲವೊಬ್ರು ನೀರ್ ಕುಡಿಯೋದ್ ಬಿಡ್ತಾರ, ಕೆಲವೊಬ್ರು ಊಟ ಮಾಡೋದ್ ಬಿಡ್ತಾರ. ನಿಮ್ ಊಟಕ್ಕ ನೀರಿಗೆ ಸಂಬಂಧ ಇಲ್ಲ. ನಿಮ್ಮ ಶರೀರ ಒಬೆಸಿಟಿ ಅಂತಂದ್ರೆ ಬೊಜ್ಜು ಜಾಸ್ತಿ ಬೆಳಿಲಕತ್ತದ ಅಂದ್ರ ಅದಕ್ಕೆ ಕಾರಣ ಗಾಳಿ, ಹವ ತುಂಬಿಕೊಳ್ಳಕತ್ತದ ಅಂತ. ನೆಕ್ಸ್ಟ್ ಧಾವನ, ಧಾವನ ಅಂದ್ರೆ ಓಡೋದು. ಧಾವಿಸಿ ಬಂದರು ಅಂದ್ರೆ ಓಡಿ ಓಡಿ ಬಂದರು. ಇದು ಯಾವ್ದ್ರ ಕ್ಯಾರೆಕ್ಟರ್ ಅಂತಂದ್ರೆ ಗಾಳಿಯ ಮುಖ್ಯ ಭಾಗ. ಅದಲ್ಲ 50% ಸಪರೇಟ್ ಇಟ್ಕೊಂಡಿರಲ್ಲ ಮುಖ್ಯ ಭಾಗ, ಆ ಮುಖ್ಯ ಭಾಗದ ಕೆಲಸ ಇದು ಧಾವನ. ವಾಯುವಿನ ಮುಖ್ಯ ಭಾಗ ಧಾವನ ಅಂದ್ರೆ ಓಡುವುದು. ವಾಯುವಿನ ಮುಖ್ಯ ಭಾಗವೇ ಧಾವನ. ವಾಯು ಕೂಡ ಸದಾ ಓಡುತ್ತಿರುತ್ತದೆ, ಅದು ನಿಲ್ಲುವುದೇ ಇಲ್ಲ. ಅಲ್ಲಿ ಧಾವನ ವಾಯುವಿನ ಮುಖ್ಯ ಭಾಗ. ಇದರಲ್ಲಿ ಅಂದ್ರೆ ವಾಯುವಿನಲ್ಲಿ ಇತರ ಯಾವ ತತ್ವವೂ ಕೂಡಿಲ್ಲ, ಆದ್ದರಿಂದ ಇದನ್ನ ವಾಯುವಿನ ಮುಖ್ಯ ಭಾಗ ಎನ್ನುತ್ತಿದ್ದಾರೆ. ಏನ್ ಮಾಡ್ತಿರ್ತಾರೆ ಗೊತ್ತಾ, ಮನ್ಯಾಗ ಹೆಣ್ಮಕ್ಳು ಏನಾರ ಕಿರಾಣಿ ತಗೊಂಬರಕ ಒಂದ್ 2-3 ಐಟಮ್ ಹೇಳ್ತಿರ್ತಾರ. ಇನ್ನ ಏನೋ ವಿಚಾರ ಮಾಡಿ ಹೇಳ್ತಿರ್ತಾರ, ಅಟತ್ಗೆ ಬಜಾರ್ದಾಗ ಹೋಗ್ಬಿಟ್ಟಿರ್ತಾರ. ಅಲ್ಲಿ ಹೋಗಿ ಮೊಬೈಲ್ ಬಲ್ಲಿತ್ತಂದ್ರ ಮತ್ ಮೊಬೈಲ್ ಹಚ್ಚಿ ಫೋನ್ ಹಚ್ಚಿ ಕೇಳೋದು, ಏನ ಹೇಳಿದ್ದೆಲ್ಲ ನೆನಪಿಲ್ಲ. ಇನ್ನ ಚಂದ ಕೇಳೋದ್ರಿಗಿಂತ ಮೊದಲೇ ಓಡೋಗ್ಬಿಟ್ಟಿರ್ತಾರ ಬಜಾರ್. ಇಂಥವ್ ಏನೇನೋ ಮಾಡ್ತಿರ್ತಾರ, ಏನಾರ ಕಾಲ್ ಫಾಸ್ಟ್ ಕೆಲಸ ಮಾಡ್ತಿರ್ತದ. ನಿಮ್ ಅವಶ್ಯಕತೆಗಿಂತ ಹೆಚ್ಚು ನಿಮ್ ಕಾಲ್ ಕೆಲಸ ಮಾಡ್ತೀವಿ. ಹೋಗಿದ್ದೆ ಹೋಗಿದ್ದೆ, ಇಲ್ಲಿ ಎದರ ಅಂದ್ರೆ ಅಲ್ಲಿರೋದು, ಅಲ್ಲಿ ಎದರ ಅಂದ್ರೆ ಇಲ್ಲಿರೋದು, ಆ ಊರಾಗ ಎದರ ಅಂದ್ರೆ ಈ ಊರಾಗ ಯಾರು, ಸುಮ್ಮನೆ ತಿರುಗಿದ್ದೆ ತಿರುಗಿದ್ದು. ಧಾವನ ಓಡಿದ್ದೆ ಓಡಿದ್ದೆ, ಎಲ್ಲಿ ಎದರ ಎಲ್ಲಿ ಹೋಗಿ ಏನ್ ಮಾಡೋದು ಅಟ್ರಗೇ ಇರ್ತದ. ಸುಮ್ಮ ಓಡಾಡಿದ್ದೆ ಓಡಾಡಿದ್ದೆ. ಗಾಡಿ ಇದ್ರೆ ಡೀಸೆಲ್ ಪೆಟ್ರೋಲ್ ಹಾಕೊಂಡು ಓಡಾಡೋದು, ಇಲ್ಲ ಅಂತ ಅಂದ್ರ ಟ್ರೈನು ಬಸ್ಗಳಿಗೆ ಸುಮ್ಮ ತಿರುಗಿದ್ದೆ. ಸುಮ್ಮ ಒಂದ್ ಕಡೆ ಆಯ್ತು, ವಯಸ್ಸಾಗ್ಯದ. ನನ್ ಮನಿ ಮುಂದಿನ ಕಟ್ಟೆ, ನನ್ ಮನಿ ಮುಂದಿನ ಒಂದಿಟ್ಟು ಮನೆಯಾಗಿಂದ ಹಾಲು ಸಿಟ್ಔಟ್ ನಾಗ ಇಟ್ಟೆ ಹತ್ತಿ ಹೊಡ್ಕೊಂಡು ಇರ್ಬೇಕನ್ನ ಬುದ್ಧಿನೇ ಬರೋದಿಲ್ಲ. ಅಲ್ಲಿ ಹೋಗ್ತಾ ಇದ್ದೀನಿ ಸ್ವಾಮಿ, ಆ ಊರಿಗೆ ಹೋಗ್ತಾ ಇದ್ದೀನಿ, ಈ ಊರಿಗೆ ಹೋಗ್ತೇನೆ, ಯಾವ ಊರಿಗೆ ಹೋಗಿ ನಿಮ್ಲಿ ಏನಾಗದ, ಎಲ್ಲಾರ ಬಿದ್ರಿ ಎದ್ರಿ ಏನಾರ ಪೆಟ್ಟಾಯ್ತು ಅಂದ್ರ ಎಂತ ನರಕ ಅನುಭವಿಸ್ಬೇಕಾಗ್ತದ ಗೊತ್ತದ. ಸುರಕ್ಷಿತವಾಗಿ ಇರ್ಬೇಕನ್ನಂತದ್ದು ಬುದ್ಧಿನೇ ಬರಲ್ಲ, ಅದೇ ಸಮಸ್ಯೆ. ಒಳಗ ಏನಾಗ್ಲಿಕತ್ತದ, ಧಾವನ ವಾಯುವಿನ ಭಾಗ ನಿಮ್ಮನ್ನ ಎತ್ತಲಕತ್ತದ. ಎತ್ತಿ ನಡಿ ಹೋಗಮ್ ಅಂತದ, ನಡಿ ಹೋಗಮ್ ನಡಿ, ಬೇಕಾದಂಗ ವಯಸ್ಸಾಗ್ಯದ, ಜೋಬ್ನಾಗ ಜಗ್ಗಿ ರೊಕ್ಕದವ, ಏನ್ ತೊಂದ್ರೆ ಅದ. ಹೋಗಿದ್ದೆ ಹೋಗಿದ್ದೆ ತಿರುಗಿದ್ದೆ ತಿರುಗಿದ್ದೆ, ಒಟ್ಟ ಮೂಮೆಂಟ್ಸ್ ಕಂಟ್ರೋಲ್ ಮಾಡ್ಬಿಡ್ಬೇಕು. ನಿಮ್ಮ ಮನಸ್ಸಿನ ಮೂಮೆಂಟು ಕಡಿಮೆ ಆಗಲ್ಲ, ಸೂಕ್ಷ್ಮ ಶರೀರ ಅಷ್ಟೇ ಆಕ್ಟಿವ್ ಇರ್ತದ ನಿಮಗ.
ಶರೀರ ಸಣ್ಣದ ಕೂಸಿದ್ದಾಗನು ಅಷ್ಟೇ ಆಕ್ಟಿವ್, ಯೌವನದಾಗೂ ಅಷ್ಟೇ ಆಕ್ಟಿವ್, ಮುದುಕರಾದ್ಮೇಲೂ ಅಷ್ಟೇ ಆಕ್ಟಿವ್ ಇರ್ತದ. ನಿಮ್ಮ ಒಳಗಿರೋಂತ ಯಾವುದು ಮನಸ್ಸು, ಅದರೊಳಗೆ ಏನು ವ್ಯತ್ಯಾಸ ಆಗಲ್ಲ. ಅದಕ್ಕೆ ನಿಮ್ ಶರೀರ ಹೆಂಗೆಂಗ್ ಕೋಆಪರೇಷನ್ ಕೊಡ್ತದ ಅದ್ರ ಮೇಲೆ ಡಿಪೆಂಡ್ ಅದ. ನಿಮ್ ಶರೀರ ಕೋಆಪರೇಷನ್ ಕಡಿಮೆ ಆದಾಗ ನಿಮ್ಮ ಮನಸ್ಸು ಎದ್ದ ನಡಿ ಅಂದಾಗ ಎದ್ದ ಹೋಗ್ಬಿಡ್ತಿರಲ್ಲ, ಎಲ್ಲಾರ ಎದ್ದ ಹೋದತ್ನಾಗ ಅದು ಕೋಆಪರೇಷನ್ ಸರಿ ಕೊಡ್ಲಿಲ್ಲ ಅಂತಂದ್ರೆ ಬಿದ್ದು ಬಿಡ್ತೀರಿ. ಶರೀರದ ಸಹಕಾರ ಕಡಿಮೆ ಆದಾಗ ಚಲನವಲನಗಳನ್ನ ಕಡಿಮೆ ಮಾಡ್ಕೊಳ್ಳೋದು ಇದು ಜ್ಞಾನದ ಮಾತು. ಅದನ್ನ ಬಿಟ್ಟು ಜೇಬ್ನ ರೊಕ್ಕದವ ಅಂತೇಳಿ ಎಲ್ಲೆಲ್ಲರೆ ಹೋಗೋದು ಏನಾರೆ ಮಾಡ್ಕೊಳ್ಳೋದು ಏನಂತ. ನೀವು ಮುದುಕರು ಹೋಗಿ ಎಲ್ಲರೆ ಹೋಗಿ ಬಿದ್ದಾಗ ಅಲ್ಲಿ ಅದಕ್ಕೆ ಹೋಗಿದ್ನಂತ ಕೇಳ, ಎದಕ್ ಹೋಗಿದ್ದ, ಸುಮ್ಮನೆಗಿರೋದ್ ಬಿಟ್ಟು ಅಲ್ಲಿ ಅದಕ್ಕೆ ಹೋಗೋದ, ಯಾಕೆ ಬಿದ್ದ, ಏನ್ ಮಾಡ್ಕೊಂಡ, ಯಾರು ಮಾಡ್ಬೇಕು ಅವನಿಗೆ, ಯಾರು ಕನ್ಕರ್ ಪಡ್ತಾರೆ. ಮುದುಕರು ಹೋಗಿ ಎಲ್ಲರೂ ಹೋಗಿ ಬಿದ್ದರು, ಸುಮ್ಮನೆ ಒಂದ್ ಕಡೆ ಇದ್ರ ಏನೂ ಮಾತಾಡ್ಲಾರ್ದಂಗ ಏನ್ ಕೊಡ್ತಾರ ಆಟು, ಸಂತೋಷವಾಗಿ ಉಂಡು ಒಂದ್ ಕಡೆ ಮೂಲ್ಯಾಗ ಸುಮ್ಮ ಇದ್ರೆ ಅಂತಂದ್ರ ನಿಮ್ಗ ನಮ್ ಮಾವ ದೇವ್ರ ಇದ್ದಂಗದನ, ನಮ್ಮ ಅತ್ತಿ ದೇವ್ರ ಇದ್ದಂಗದಳ ಅಂತ. ಅದನ್ನ ಬಿಟ್ಟು ದೇವ್ರ ಮಾಡ್ದಂಗ ಮಾಡಿ ಹೋಗಿ ಎಲ್ಲರ ಏನಾರ ಮಾಡ್ಕೊಂಡ್ಬಿಟ್ರ ಅವ್ರಿಗೆ ಸೇವೆ ಮಾಡೋದಕ್ಕೆ ತ್ರಾಸ ಆಗ್ತದ. ಆವಾಗ ಏನು ನಿಮ್ ಬಗ್ಗೆ ಕನಕರ ಪಡಂಗಿಲ್ಲ, ಏನ್ ಅವಸರ ಬಿದ್ದಿತ್ತು, ಯಾಕೆ ಹೋಗ್ಬೇಕಾಗಿತ್ತು, ಇಂಥವೆಲ್ಲ ಅನ್ಬೇಕ ಅನ್ಸ್ಕೋಬೇಕ. ಯಾಕೆ ಹೇಳಕತ್ತೀನಿ ಅಂದ್ರ ಧಾವನ ಅನ್ನೋದು ನಿಮ್ಮೊಳಗ ಏನೇನು ಕಡಿಮೆ ಆಗಿರಂಗಿಲ್ಲ, ಅದು ಮನಸ್ಸಿಂದು ಸೂಕ್ಷ್ಮ ಶರೀರದ ಕೆಲ್ಸ ಮಸ್ತ್ ಹಂಗೆ ಆಕ್ಟಿವ್ ಇರ್ತದ. ಶರೀರ ಸಹಕಾರ ಮಾಡಂಗಿಲ್ಲ. ಇದನ್ನ ಅರ್ಥ ಮಾಡ್ಕೊಂಡು ನಮ್ಮ ಜೀವನದ ಶೈಲಿ ನಡೆಯಿತು ಒಂದು ಸುಧಾರಣೆ ಮಾಡ್ಕೋಬೇಕು, ಇಲ್ಲಾಂದ್ರ ಬಹಳ ಕಷ್ಟ. ಈ ತುದಿಲಿಂದ ಆ ತುದಿ ತನಕ ಒಂದ್ ಸಾರಿ ಹಿಂಗ ನಡ್ಕೋ ಗಾಡಿ ಮೇಲೆ ಅಡ್ಡಾಡ್ತಿರ್ತೀನಿ, ಯಾವಾಗಾರ ನಡ್ಕೋತ ಅಡ್ಡಾಡಿದ್ರೆ ಒಂದ್ ನಾಲ್ಕು ಅಂಗಡಿಯವರೇ ನನಗ್ ಬೈತಿರ್ತಾರೆ, ಕರ್ದ ಸಮೀರ ಬರ್ರಿ ಇಲ್ಲಿ, ಏನ್ ನಿಮ್ಮ ಅಪ್ಪ ಅವ್ರಿಗೆ ಯಾಕೆ ಬಿಡ್ತೀರ ಹೊರಗ, ನಾವ್ ಬಿಟ್ಟಿಲ್ಲಪ್ಪ ಏನ್ ಮಾಡ್ಬೇಕು, ಹಂಗೆ ತಿರುಗಾಡ್ತಾರ. ಇಲ್ಲ ಸುಮ್ ಅಡ್ಡಾಡದ್ ಬಿಟ್ಟು ಏನಾರ ಕಲ್ಲು ಕಟ್ಟಿಗೆ ತಗೊಂಡವು ಆಕಳು ಎಮ್ಮಿಗಳಿಗೆ ಬೆನ್ನ ಹತ್ತಾರ ಹೊಡಿಲಕ್ಕ, ಏನ್ ಮಾಡ್ಬೇಕು ಅವ್ರಿಗೆ, ಹಿಂಗ್ ಮಾಡ್ತಾರಲ್ಲ, ಎಲ್ಲಾರ ಬಿದ್ದರು ಎತ್ತರು ಗಾಡಿಗಳು ಅಡ್ಡು ಬಂದ್ರ ಏನ್ ಮಾಡ್ಬೇಕು, ಏನ್ ಮಾಡ್ಬೇಕು ಅವ್ರಿಗೆ, ಅವ್ರಿಗೆ ಏನ್ ಕಟ್ಟಿ ಹಾಕ್ಬೇಕ, ನಾಯ ಬೆಟ್ಟ ಏನಾರ ಇದ್ರೆ ಎಲ್ಲಾರ ಒಂದ್ ಕಡೆ ಕಟ್ಟಿ ಹಾಕ್ಲಕ್ ಬರ್ತದ. ಒಟ್ಟ ನಾನು ಡ್ಯೂಟಿಗೆ ಹೋಗೋ ತನಕ ಸುಮ್ಮ ಒಂದ್ ಕಡೆ ಅದಾರೋ ಇಲ್ಲೋ ಅನ್ನಂಗ್ ಒಂದ್ ಶಾಲ್ ಹಚ್ಕೊಂಡ್ ಮಕ್ಕೊಂಡಿರ್ತಾರ. ಪಾಪ ಬಹಳ ಸಂಭಾಯ್ತು ಮುದುಕ ಮನೆ ದೇವ್ರ ಇದ್ದಂಗ. ಆಮೇಲೆ ನಾವು ಡ್ಯೂಟಿಗೆ ಹೋಗಿ ನಾನು ಎರಡು ಬೂಟ ಗಾಡಿ ಇಟ್ಟು ನೋಡಿದ್ರು ಇಲ್ಲ ಅಂದ್ರೆ ಆಯ್ತು, ಸ್ವಾತಂತ್ರ ಉತ್ಸವ ಚಾಲು ಮಾಡ್ಬಿಡ್ತಾರ. ಎಲ್ಲೆಲ್ಲೇ ಹೋಗೋದು, ಏನೇನೋ ಮಾಡೋದು, ಮತ್ತೇನಾರ ಒಂದ್ ಲೈಟ್ ಬಿಲ್ ಅಂತವೇನ್ರ ಕಟ್ಟಿ ಬರ್ಲ, ಏ ವಯಸ್ಸಾಗಿದೆ ನಾವು ಅಂತವೆಲ್ಲ ಮಾಡೋದಿಲ್ಲ, ನಮ್ ಕೆಲ್ಸ ಅಲ್ಲ ಅವೆಲ್ಲ, ನಿನ್ನ ಕೆಲ್ಸ. ನಿನ್ನ ನೀವು ಇಲ್ಲಿ ತನಕ ಒಂದ್ ಯಾವ್ದಕ್ ಮನಿ ಕೆಲ್ಸ ಮಾಡಿಲ್ಲ. ಮನಿ ಕೆಲ್ಸ ಮಾಡ್ಲಕ್ ಸಾಧ್ಯನೇ ಇಲ್ಲ, ಊರೆಲ್ಲ ಕಸ ಬೆಳಿತಾರ, ಮನಿ ಒಳಗ್ ಬೆಳೆಯಂಗಿಲ್ಲ. ಮನಿ ಒಳಗ ಆಕಿ ಎಟ್ಟರ ಚಕ್ಕರ್ ಬರ್ಲಿ, ಎಟ್ಟರ ಸುಸ್ತಾಲಿ, ಆಕಿ ನಮ್ಮ ಅವರೇ ಒಳಗಿನ ಕಸ ಬಳ್ಕೋಬೇಕು, ಇವು ಒಳಗಿಂದ ಬೆಳೆಯಂಗಿಲ್ಲ. ರೋಡಿಂದ ಬೇಕಂದ್ರ ಪಬ್ಲಿಕ್ ಇರೋ ಹಾಲಕ್ ಹೋಗ್ತಾನ, ದಾಟ್ ದೊಡ್ಡ ದೊಡ್ಡ ತಗಡ ಅವು ಇವು ಎಲ್ಲ ತಗೊಂಡು ಹೋಗ್ತಾನ ಮುನ್ಸಿಪಾಲಿಟಿ ಅವ್ರ ಬಲ್ಲಿ, ಏನೇನ್ ಇನ್ಸ್ಟ್ರೂಮೆಂಟ್ ಅವ ಎಲ್ಲ ಅದಾವ ಅವನ ಬಲ್ಲಿ, ಆ ತುದಿ ತಿಂತಿದ್ದಾನ ಚೊಕ್ಕ ಮಾಡಿಬಿಡ್ತಾನ ಕ್ಲೀನ್. ಒಳಗಿಂದ ಬಿಟ್ಟು ಹೊರಗಿಂದ ಮಾಡ್ತಾರಿಂದ ಮಾಡೋದು ಹೊರಗೆ, ಯಾರು ಏನಾರ ಒಂದ್ ಅಂದ್ರ ತಂದು ಬಂದ್ಬಿಡ್ತಾನ, ಬೈದ್ ಬಿಡ್ತಾನ, ಬೈತಾನ ಸುಮ್ ಇರ್ತಾರ, ಅವ್ರ ಮನಸ್ಸಿನಾಗ ಏನ್ ಬೇಜಾರಲ್ಲ ನಮಗ್ ಬೈತಿರ್ತಾರ. ಆಯ್ತು 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 ಹಿಂಗೆ ಮಾಡ್ಕೊತ ಹೋಗೋದು. ಅದ ಅವ್ರ ಮನಸ್ಸಿ ಅದ ಚಲೋ ಅನಿಸ್ತಿರ್ಬೇಕ್ರಿ, ಅವ್ರ ಮನಸ್ಸಿಗೆ ಅದೇ ಚಲೋ ಅನಿಸ್ತದ. ಮ್ಯಾಳಗಿ ಮೇಲೆ ಏರಿ ಅವೇನ ಶೇಂಗಾ ಒಣಗಿ ಹಾಕ್ಲಿಕ್ ಹೋಗಿದ್ನ, ಏನಾಗಿರ್ತಾವ ಶೇಂಗಾಕ್ ಅವ್ಯಾಕ ಒಣಗಿ ಹಾಕ್ಲಿಕ್ ಹೋಗಿದ್ನ, ಬಿದ್ದು ಮೊಳಕಾಲು ಎಲ್ಲ ಪೆಟ್ಟು ಮಾಡ್ಕೊಂಡು ರಕ್ತ ಸುರಿದು ಹೊರಗ್ ಬರ್ಲಿಕತ್ತದ, ತೆಳಗ ಸ್ಟೆಪ್ ಮೇಲೆ ಅರ್ದು ತೆಳಗ್ ಬರ್ಲಿಕತ್ತದ. ಇನ್ನೇನ್ ಇವನ್ ನೋಡಿದ್ರೆ ಬೈತಾನ ಅಂತ ಸುಮ್ಮ ಹತ್ತಿ ಹುಡ್ಕೊಂಡು ಮೂಲೆ ಕೂತ್ಬಿಟ್ಟ ಒಂದ್ ಕಡೆ ಸುಮ್ಮ, ಅದ ರಕ್ತ ಸುರಿ ಬಿಡ್ತದ ಗಾಯ ಆದ್ರ, ದೊಡ್ಡ ಗಾಯ ಆಗಿತ್ತು ಹರಿದು ಬಿಟ್ಟದ ಚರ್ಮ. ಅವನು ಅವನು ಮೂರ್ ತಿಂಗಳ ಡ್ರೆಸ್ಸಿಂಗ್ ಮಾಡ್ಯಾನ, ಮೂರ್ ದಿನಕ್ಕೊಮ್ಮೆ ಮಾಡ್ಬೇಕಂತದ್ದು, ಮೂರ್ ತಿಂಗಳು ಬಂದು ಡ್ರೆಸ್ಸಿಂಗ್ ಮಾಡೋದ, ಪ್ರತಿ ಸಲ ಅದ ಡ್ರೆಸ್ಸಿಂಗ್ ಕಿತ್ತದು ಹಾಕದು, ಅದ್ರ ಮೇಲೆ ಎಣ್ಣೆ ಅವೆಲ್ಲ ಏನೇನೋ ಕೆಮಿಕಲ್ಸ್ ಹಾಕ್ತಾರೆ, ಹೊಯ್ಕೊಳಂಗ ಹತ್ತಿರ್ತದ ಅದೆಲ್ಲ ಗಾಯ ತೊಳೆಯೋದ ಸಣ್ಣ ಕೆಲ್ಸನ. ಅದಕ್ಕೆಲ್ಲ ಏನೋ ಮೆಶ್ ಹಾಕ್ಬೇಕತ್ತ, ದೊಡ್ಡ ದೊಡ್ಡ ಡ್ರೆಸ್ಸಿಂಗ್ ಇವು ಏನತ್ತೋ ಎಲ್ಲ ಕ್ಯಾಜುವಲ್ಟಿ ಐಟಮ್ಗಳೆಲ್ಲ ನಮ್ಮ ಮನೆಗೆ ತುಂಬಿಕೊಂಡು ಕೂತ್ ಅದ್ ಮಾಡ್ಕೊತೀನಿ ನಮ್ಮ ಅಪ್ಪ ಮಾಡಿದ ಕೆಲ್ಸ. ಅವ್ನು
ಅವ ಬರ್ದೇ ಬರ್ತಾನ ಪಾಪ. ಒಂದೊಂದ್ಸಾರಿ ಬರಕ್ ಆಗಲ್ಲ ಸರ್, ನೀವೇ ಯಾರ ಮಾಡ್ಕೊಳಕ್ ಇದ್ರ ಕಲಿಸ್ತೀನಿ ಬರ್ರಿ ಅಂತಾನ. ನಾವು ಮಾಡಿ ಮತ್ತೆ ಕೆಲ್ಸ ಕೇಳ್ಬಾರ್ದಪ್ಪ, ಒಂದಿನ ತಡ ಆದ್ರ ಅಲ್ಲಿ ನೀನೇ ಬಂದು ಮಾಡು. ಯಾಕಿದ ಹೇಳ್ತೀನಿ ಅಂದ್ರ, ಧಾವನ ಅನ್ನೋದ್ರ ಬೆನ್ನತ್ತಿ ಹೋಗ್ಬಾರ್ದು. ನಮ್ ಶರೀರದ ಕಂಡೀಷನ್ ಏನದ ನೋಡ್ಕೊಂಡು ಜೀವನ ಮಾಡ್ಬೇಕು. ಹಿಂಗೆಲ್ಲ ಅದ ಧಾವನ, ಅದು ಸುಮ್ಮಿರಂಗಿಲ್ಲ. ನೆಕ್ಸ್ಟ್ ವಲನ. ವಲನ ಅಂತಂದ್ರೇನು? ವಾಯು ಮತ್ತು ಅಗ್ನಿ ಇವೆರಡು ಸೇರಿ ವಲನ. ಶರೀರದ ಸುತ್ತಾಡುವಿಕೆ, ತೇಜದ ಪ್ರಕಾಶ ಒಂದು ಸ್ಥಾನದಲ್ಲಿ ಇದ್ದು ಎಲ್ಲಾ ಕಡೆ ಸುತ್ತಿರುತ್ತದೆ. ಇನ್ನ ಕೆಲವೊಬ್ರು ಇರ್ತಾರ್ರಿ, ಮನೆ ಬಿಟ್ಟು ಹೊರಗೆ ಹೋಗಲ್ಲ. ಅಡಿಗೆ ಮನೆ, ಹಾಲು, ಕಿಚನ್ ಇದ್ರಾಗೆ ಅಟ್ರಾಗೆ ತಿರುಗ್ತಿರ್ತಾರ. ಒಳಗೆ ಸುಮ್ ಕೂಡಂಗಿಲ್ಲ, ತಿರ್ಗದು ಒಳಗ. ಈಗ ಓರ ಕಡೆ ಅಡಿಗೆ ಮನೆ ನಿಮ್ದೇನು ನಡಿ ಕಡೆ ಅಂತ ಹೇಳಿ ಹೊರಗ ಅಲ್ಲಿ ಹೊರಗೆ ಹಾಕಿದ್ರ ಅಲ್ಲಿ ಓದ ಹುಡುಗರಿಗೆ ರಿಜಿಸ್ಟರ್ ಮಾಡ್ತಿರ್ತಾರ, ಅಲ್ಲಿ ಇಲ್ಲ ಅಂತಾರ. ಇಲ್ಲಿ ರಿಜಿಸ್ಟರ್ ತಂಪಾಡಿ ತಾವ್ ಇರೋದು ಗೊತ್ತಿರಲ್ಲ, ಮನೆ ಬಿಟ್ಟು ಹೊರಗೆ ಹೋದ್ರೆ ಬೈತಾರತ್ತೆ, ಮನೆ ಒಳಗಿದ್ದವ್ರು ಡಿಸ್ಟರ್ಬ್ ಮಾಡ್ತಾರ. ಇದು ದೊಡ್ಡ ಸಮಸ್ಯೆ. ಈಗ ಎಲ್ಲರೂ ಇಂಜಿನಿಯರ್ ಸೀಟ್ ಸಿಗ್ತಾವತ್ತೇಳಿ ಎಲ್ಲರೂ ಇಂಜಿನಿಯರಿಂಗ್ ಓದಿದ್ರ ಎಲ್ಲರೂ ಇಂಜಿನಿಯರ್ ಆಗಂಗಿಲ್ಲ. ಆ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಯಾರ ತಲೆ ಒಳಗೆ ಹೋಗ್ಬೇಕು, ಅದಕ್ಕ ಅಂತದೊಂದು ಕ್ಯಾರೆಕ್ಟರ್ ಇದ್ದವ್ರಿಗೆ ಇಂಜಿನಿಯರಿಂಗ್ ಲ್ಯಾಂಗ್ವೇಜ್ ಗೊತ್ತಾಗ್ತದ. ಅವ್ರ ಅಟೆ ಇಂಜಿನಿಯರ್ ಆಗ್ತಾರ, ಉಳಿದವ್ರಿಗೆಲ್ಲ ಅದು ತಿಳಿಯಂಗಿಲ್ಲ. ಅಡ್ಮಿಷನ್ ತಗೊಂಡವ್ರಿಗೆಲ್ಲ ಇಂಜಿನಿಯರಿಂಗ್ ತಿಳಿಯಂಗಿಲ್ಲ. ಇದೊಂದು ತಿಳ್ಕೊರಿ, ಎಲ್ಲರೂ ಇಂಜಿನಿಯರ್ ಆಗಲ್ಲ. 8,000-10,000 ರೂಪಾಯಿ ಪಗಾರಕ್ಕೂ ಲಾಯಕ್ ಆಗಂಗಿಲ್ಲ. ಎಲ್ಲರೂ ಇಂಜಿನಿಯರಿಂಗ್ ಅಡ್ಮಿಷನ್ ಮಾಡಿ ಓದಿದ್ರ ಸರ್ಟಿಫಿಕೇಟ್ ಸಿಗ್ಬಹುದು. ಇಂಜಿನಿಯರ್ಗಳಾಗಲ್ಲ, ಡಾಕ್ಟರ್ಗಳಾಗಲ್ಲ, ವಕೀಲರಾಗಲ್ಲ. ಅದರದೊಂದು ವಿಶೇಷ ಕ್ಯಾರೆಕ್ಟರ್ ಅವ್ರ ಬಳಿ ಇರ್ತದ. ಆ ತತ್ವ ಇದ್ದವರೇ ಡೆವಲಪ್ ಆತಾರ, ತತ್ವ ಇರ್ಲಾರ್ದವರೆಲ್ಲ ಸಕ್ಸಸ್ ಆಗಂಗೇ ಇಲ್ಲ. ತುಂಬ ಮಂದಿ ನೋಡಿಕೆ ನಾವು ಮಾಡಕ್ ಓದ್ತೀವಿ ಅಂದ್ರೆ ಆಗಂಗಿಲ್ಲ. ಅಂತ ಕ್ಯಾರೆಕ್ಟರ್ ಇರೋ ಹುಡುಗ್ರ ಏನ್ ಮಾಡ್ತಾವ, ಕ್ಲಾಸ್ನಾಗ ತಿಳಿಯಂಗಿಲ್ಲ. ಅವ್ರ ಲೆಕ್ಚರರ್ ಏನ್ ಮಾಡ್ತಾರ, ಅವ್ರು ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಸುತ್ತಮುತ್ತಿನವ್ರಿಗೆ ಡಿಸ್ಟರ್ಬ್ ಮಾಡೋದು, ಆ ಕಡೆ ಮಾಸ್ಟರ್ಗೆ ಡಿಸ್ಟರ್ಬ್ ಮಾಡೋದು, ಕಿರಿ 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 ಮಾಡಿದ್ರೆ ಮಾಸ್ಟರ್ ನೋಡಿ ನೋಡಿ ಬೇಸತ್ತು, ಸುಮ್ ಕೂಡ್ರಿ ಗಪ್ ಕೂಡ್ರಿ, ಸುಮ್ ಕೂಡ್ರಿ ಗಪ್ ಕೊಡ್ರಿ. ಕಡೆಗೆ ಏನ್ ಮಾಡ್ತಾರ, ಮಾಸ್ಟರ್ ಕೈ ಮುಗಿದು ಇಲ್ಲಿ ನಾನು ಸ್ವಲ್ಪ ಚಂದ ಪಾಠ ಹೇಳಿ ಯಾರ್ ತಿಳ್ಕೊಬೇಕಂತಾರ, ಅವ್ರಿಗೆ ಹೇಳ್ಬೇಕಂದ್ರ ನಿಮಗ್ ಡಿಸ್ಟರ್ಬ್ ಮಾಡ್ಲಿಕ್ಕೈತೀರಿ, ನಿಮಗ್ ಇದು ತಿಳಿಲಕ್ಕತ್ತದೋ ಇಲ್ಲೋ, ತಿಳಿತಿದ್ರು ನೀವ್ಯಾಕೆ ಇಲ್ಲಿ ಸುಮ್ ನೀವ್ಯಾಕೆ ಇಟ್ಟು ಗದ್ದಲ ಮಾಡ್ತಿದ್ರಿ, ನಿಮಗೆ ನಾ ಹೇಳೋದ್ ತಿಳಿತಾ ಇಲ್ಲ, ನಿಮಗ್ ನನ್ನಿಂದ ಏನು ಕಲಿಸ್ಲಕ್ಕಾಗಲ್ಲ ತಿಳಿಸ್ಲಕ್ಕಾಗಲ್ಲ, ಅದಕ್ ದಯವಿಟ್ಟು ನೀವು ಹೊರಗೋರಿ, ಎಲ್ಲೇರ ಹೊರಗ್ ಹೋಗಿ ಒಂದ್ ಕಡೆ ಕುಂದ್ರಪ್ಪ ನನ್ ಪಾಠ ನಡೆದಾಗ ಅಂತ ಅವ್ರು ಹೊರಗ ಹಾಕ್ತಾರ. ನಾವು ದೇವನ್ಗತ್ಲೆ ಹೊರಗೆ ಅಡ್ಡಾಡ್ತಿರ್ತೀವಿ, ಏ ತಮ್ಗಳು ಇಲ್ಲೇ ಕೂತೀವಿ ಕ್ಲಾಸ್ ನಡೆದ, ಅಲ್ಲಿ ಹೋರಿ ಕ್ಲಾಸ್ ಒಳಗೆ ಹೋರಿ ಅಂತ ನಾವು ಒಳಗ್ ಕಳಿಸ್ಬೇಕು, ಅವ್ರು ಹೊರಗ್ ಕಳಿಸ್ಬೇಕು. ಹಿಂಗ ತಿಳಿಲಾರ್ದವ್ರದ ಸಮಸ್ಯೆಗಳು ಹಿಂಗಿರ್ತಾವ. ತಿಳುವಳಿಕೆ, ಅವ್ರು ಏನ್ ಮಾಡ್ತಾರ, ಒಲನ ಎಲ್ಲಿ ಕಾಲೇಜ್ ಕಂಪೌಂಡ್ ಬಿಟ್ಟು ಹೊರಗು ಹೋಗಲ್ಲ, ಕಾಲೇಜ್ ಒಳಗೆ ಇರ್ತಾರ. ಒಂದು ಹೊರಗಿನವ್ರಿಗೆ ಡಿಸ್ಟರ್ಬ್ ಮಾಡ್ತಿರ್ತಾರ, ಒಂದು ಒಳಗಿನವ್ರಿಗೆ ಡಿಸ್ಟರ್ಬ್. ಹಿಂಗ ಇವು ಏನ್ ಇರ್ತಾವಪ್ಪ ಅಂದ್ರೆ ಒಲನ ಹೊರಗ ಹೋಗನ್ನ ಏನ ಅವ್ರ ಕಾಲೇಜ್ ಬಿಟ್ಟು ಎಲ್ಲಿ ಹೋಗಲ್ಲ, ಅಲ್ಲೇ ಕ್ಲಾಸ್ ರೂಮ್ ಸುತ್ತಮುತ್ತ ಎಲ್ಲರ ಗೇಟಿನ ಒಳಗೆ ಅಲ್ಲಿ ಇಲ್ಲಿ ಗಿಡತ್ತೆಳಗ ಅಲ್ಲಿ ಇಲ್ಲಿ ಕೂತಿರ್ತಾರ. ಇಲ್ಲಿ ಕೂತರ ಅಯ್ಯ ನಾವು ಹೊರಗ್ ಕೂತಾರ, ನಾವ್ ಬೈತಿರ್ತೀರಿ, ಒಳಗ್ ಕೂತಾರ ಅವ್ರು ಬೈತಿರ್ತಾರ. ಈ ತಿಳಿಲಾರ್ದಂಗ ಆದವ್ರದ ಒಂದ್ ಸಮಸ್ಯೆ ಇವು ವಲನಗಳು. ಎಲ್ಲಿ ಹೋಗಲ್ಲ, ಒಂದೇ ಕಡೆ ಇದ್ದು ಶರೀರ ಅಲ್ಲೇ ಇದ್ದಲ್ಲೇ ಸುತ್ತಾಡ್ತಿರ್ತದ. ತೇಜದ ಪ್ರಕಾಶ ಒಂದು ಸ್ಥಾನದಲ್ಲಿ ಇದ್ದು ಎಲ್ಲ ಕಡೆ ಸುತ್ತಾಡುತ್ತಿರುತ್ತದೆ. ಒಂದೇ ಕಡೆ ಒಂದ್ ಪ್ಲೇಸ್ ನ ಎಲ್ಲಿ ಇರಲ್ಲ, ಅದ ಒಂದ್ ಜಾಗ ಅದಕ್ಕೆ ಫಿಕ್ಸ್ ಇರ್ತದ, ಅಟ್ರಾಗೆ ಅಲ್ಲೇ ಸುತ್ತಾಡ್ತಿರ್ತದ, ಮತ್ತೊಂದು ದೂರ ಜಾಗಕ್ಕೆ ಎಲ್ಲಿ ಹೋಗಿರಲ್ಲ. ಇದು ಒಂದು ತರ ಕ್ಯಾರೆಕ್ಟರ್. ಇದನ್ನು ಆಕಾಶ, ಇದು ವಾಯು ಮತ್ತು ಅಗ್ನಿ, ವಾಯು ಮತ್ತು ಅಗ್ನಿ ಇವೆರಡು ಕೂಡಿ ವಲನ ಆಗ್ತದ. ಧಾವನ ಅಂದ್ರೆ ವಾಯುವಿನ ಮುಖ್ಯ ಭಾಗ, ಪ್ರಸಾರಣ ಅಂದ್ರೆ ವಾಯು ಪ್ಲಸ್ ಆಕಾಶ. ಎಲ್ಲ ತಿಳ್ಕೊಬೇಕು ಇವ್ರದ ಏನ್ ಸಮಸ್ಯೆಗಳು ನೋಡಿದ್ರೆ ಇಡೀ ಜಗತ್ತು ನಮಗ ಹಿಂಗ ಯಾಕ ಅನ್ನೋದ್ ಅರ್ಥ ಆಗ್ತದ. ನೆಕ್ಸ್ಟ್ ಚಲನ. ಈ ಚಲನ ಬಹಳ ಮುಖ್ಯ ಅದ. ಇದು ಚಲನ ಆಗ್ಬೇಕಾದ್ರೆ ವಾಯು ಮತ್ತು ಜಲ ಇವೆರಡು ತತ್ವ ಸೇರಿದಾಗ ಚಲನ ಆಗ್ತದ. ಗತಿಯನ್ನೇ, ಗತಿ ಅಂತಂದ್ರೆ ಚಲನ, ಗತಿಯನ್ನೇ ಚಲನವೆನ್ನುತ್ತಾರೆ. ಗತಿಸುವುದು ಅಂದ್ರೆ ಚಲಿಸುವುದು. ಜಲತತ್ವ ಕೂಡ ಗತಿಮಾನವಾಗಿದೆ. ನೀರು ಏನಾಗ್ತದ, ಸ್ವಲ್ಪ ಹಿಂಗ ನೀರು ಕೆಳಗ್ ಬಿತ್ತಂದ್ರೆ ಅದು ಚಲಿಸ್ಲಿಕ್ಕೆ ಚಾಲು ಮಾಡ್ತದ. ಮತ್ತೆ ವಾಯು ತತ್ವ ಕೂಡ ಗತಿಮಾನವಾಗಿದೆ, ಅದನ್ನು ತಿರುಗ್ತದ, ಇದನ್ನು ತಿರುಗ್ತದ, ಎರಡು ತಿರುಗ್ತಾವ. ಹಿಂಗಾಗಿ ನಿಂತಲ್ಲೇ ನಿಲ್ಲುವುದೇ ಇಲ್ಲ, ಅವು ಮುಂದೆ ಮುಂದೆ ಹೋಗುತ್ತಲೇ ಇರುತ್ತವೆ. ಹೀಗಾಗಿ
ಒಂದು ಸ್ಥಳದಲ್ಲಿ ಇಲ್ಲದಂಗ ಮುಂದೆ ಮುಂದೆ ಹೋಗ್ತಿರ್ತಾವಲ್ಲ ಅದಕ್ಕೇನಂತಾರ, ಇದು ವಾಯುವಿನಲ್ಲಿ ಜಲ ಸೇರಿ ಚಲನವಾಗುತ್ತದೆ. ಜಲನೂ ಚಲನಶೀಲ, ವಾಯುವಿನೂ ಚಲನಶೀಲ, ಎರಡೂ ಸೇರಿ ಚಲನವಾಗುತ್ತದೆ ಅಂತ ಹೇಳ್ತಾರೆ. ಒಟ್ಟ ಮೂಮೆಂಟ್ ನೋಡ್ರಿ, ಚಲನ ಮತ್ತೆ ಆಕುಂಚನ. ಆಕುಂಚನ ಅಂತಂದ್ರೆ ವಾಯು ಮತ್ತು ಪೃಥ್ವಿ ಸೇರಿ ಸಂಕೋಚವಾಗುತ್ತದೆ, ಹತ್ತಿ ಆಗ್ಲಕತ್ತದ. ಪೃಥ್ವಿಯ ಪ್ರತಿಯೊಂದು ಭಾಗ ಕೂಡ ಸಂಕೋಚಿಸುವುದೇ ಆಗಿದೆ. ಆದ್ದರಿಂದ ಇದನ್ನು ಸಂಕೋಚ ಸಂಕೋಚ ಎನ್ನುತ್ತಾರೆ ಅಂತ. ಇದು ಸಂಕೋಚ ಆಕುಂಚನ ಅಂದ್ರೆ ಹತ್ತಿ ಆಗ್ಲಕತ್ತದ ಅಂತಂದ್ರೆ ಇದ್ರೊಳಗ ಪೃಥ್ವಿ ತತ್ವ ಹೆಚ್ಚಾಗ್ಲಿಕ್ಕತ್ತದ ಅಂತ ಅಷ್ಟೆ. ಸಣ್ಣ ಆಗ್ಲಕತ್ತದ. ಏನಾರ ಒಣಗಿಸ್ಲಕ್ ಇಟ್ಟಾಗ ಹೆಂಗಿರ್ತಾವ? ಒಣಗಿಸ್ಲಕ್ ಇಟ್ಟದಕ್ಕಿಂತ ಮೊದಲು ದೊಡ್ಡ 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 ಇರ್ತಾವ ಐಟಮ್ಗಳು. ಒಣಗಿದ ಮೇಲೆ ಹೆಂಗ ಆಗ್ಬಿಡ್ತಾವ? ಪೃಥ್ವಿ ತತ್ವ ಜಾಸ್ತಿ ಆಗ್ಯದ ಅದ್ರೊಳಗ ಅಂತ. ಈಗ ಅಂಗೂರ್ ಇರ್ತಾವ, ಅವು ಒಣಗಿಸಿ ಒಣ ದ್ರಾಕ್ಷಿ ಮಾಡ್ತಾರೆ, ಕಿಸ್ಮಿಸಿ ಅಂತ ಮಾಡ್ತಾರೆ. ಅವು ಅಂಗೂರ್ ಇದ್ದಾಗ ಎಷ್ಟು ದೊಡ್ಡವು ಇರ್ತಾವ? ಅವು ಒಣಗಿದ ಮೇಲೆ ಒಣ ದ್ರಾಕ್ಷಿ ಆದಾಗ ಹೆಂಗಿರ್ತಾವ? ಸಣ್ಣ ಆಗ್ಬಿಟ್ಟಿರ್ತಾವ. ಇದೆಲ್ಲ ಆಕುಂಚನ ಎದರಿಂದಪ್ಪ ಅಂದ್ರೆ ವಾಯು ಮತ್ತು ಪೃಥ್ವಿ ಸೇರಿ ಆಕುಂಚನ ಆಗ್ತದ. ಮತ್ತೆ ತೆಳ್ಳಗಾಗಿರ್ತೀರಿ, ಚಂದ ದಪ್ಪ ಇದ್ದವ್ರು ತೆಳ್ಳಗಾಗ್ತೀರಿ. ಯಾಕೆ ತೆಳ್ಳಗಾಗ್ತೀರಿ ಅಂದ್ರೆ ಪೃಥ್ವಿ ತತ್ವ ಜಾಸ್ತಿ ಆಗ್ಯದ. ನಿಮ್ಮ ವಾಯು ತತ್ವದೊಳಗ ಪೃಥ್ವಿ ತತ್ವದ ಪ್ರಭಾವ ಜಾಸ್ತಿ ಆಗಿದ್ದಕ್ಕೆ ಹಿಂಗಾಗ್ಯದ ಅಂತ ಹೇಳ್ಬೇಕು. ದಪ್ಪ ಆಗಿರಿ ಅಂತಂದ್ರೆ ಪ್ರಸಾರಣ ಅಂತಂದ್ರೆ ವಾಯು ತತ್ವದೊಳಗ ಆಕಾಶದ ತತ್ವ ಜಾಸ್ತಿ ಆಗ್ಯದ. ತೆಳ್ಳಗಾಗಿರಿ ಅಂದ್ರೆ ವಾಯು ತತ್ವದೊಳಗ ಪೃಥ್ವಿ ತತ್ವ ಜಾಸ್ತಿ ಆಗ್ಯದ. ಹಿಂಗೆಲ್ಲ ಅಪ್ಲಿಕೇಶನ್ ಮಾಡ್ಕೊಳ್ಳೋದು ಕಲಿಬೇಕು. ಸುಮ್ ನಾವು ಜನರಲ್ ಆಗಿ ಹೇಳ್ತಿರ್ತೀವಿ, ಹಿಂಗ ತಿಳ್ಕೊಂಡು ಇದೇನಾಯ್ತು, ಪಂಚಭೂತಗಳಲ್ಲಿ ವಾಯು ತತ್ವ ಆಕಾಶ ತತ್ವ ಆಯ್ತು, ನೆಕ್ಸ್ಟ್ ಜಲ ತತ್ವ, ಇದು ಅಗ್ನಿ ತತ್ವ ಬರ್ತದೆ. ಅಗ್ನಿ ಆದ್ಮೇಲೆ ಜಲ ಬರ್ತದೆ. ಎದಕ್ ಹಿಂಗಾಗ್ತದ ಅನ್ನೋದಕ್ಕ ಇವೆಲ್ಲ ನಮೂನಿ ಮೆಡಿಕಲ್ ಮೀನಿಂಗ್ ಟ್ರೀಟ್ಮೆಂಟ್ ಇವೆಲ್ಲ. ನಿಮ್ದು ಶರೀರ ಯಾಕೆ ಹಿಂಗಾಗ್ತದ? ನಿಮ್ ಶರೀರಕ್ಕೆ ನಿದ್ದಿ ಬರ್ತದ, ನೀರಡಿಕೆ ಆಗ್ತದ, ಇದೆಲ್ಲ ಎದ್ರ ತತ್ವ. ಇದು ಹಸಿವು ಆಗ್ತದ, ಇದು ಒಂದ್ಸಾರಿ ಭಾರಿ ಚಾರ್ಫುಲ್ ಇರ್ತದ, ಕಾಂತಿಯುತವಾಗಿರ್ತದ, ಒಮ್ಮೊಮ್ಮೆ ಏನಾಗಿರ್ತದ, ಡಲ್ ಆಗಿರ್ತದ, ಆಲಸ್ಯ ಆಗಿರ್ತದ. ಇವೆಲ್ಲ ಕ್ಯಾರೆಕ್ಟರ್ ಎದರಿಂದ ಆಗ್ತವಪ್ಪ ಅಂತಂದ್ರೆ ಅಗ್ನಿ ತತ್ವದಿಂದ ಆಗುತ್ತವೆ ಅಂತ. ಅಗ್ನಿಯ ತತ್ವದಿಂದ ಆಗ್ತವ. ಅಗ್ನಿಯ ತತ್ವ ಸ್ಥೂಲ ದೇಹದಲ್ಲಿ ಈ 25 ತತ್ವಗಳು ಹೇಗಿರುತ್ತವೆ ಅನ್ನೋದು 47ನೇ ಪ್ರಶ್ನೆಯ ಮೂರನೇ ಭಾಗ. 5 ಭಾಗ ಅದಾವ, ಒಂದೊಂದು ತತ್ವಕ್ಕೆ ಒಂದೊಂದು ಭಾಗ. ಒಂದು ಭಾಗ ಆಕಾಶದ ಮುಗಿತು, 2 ವಾಯುವಿಂದ ಮುಗಿತು, ಈಗ ಅಗ್ನಿ ತತ್ವ. ಈ ಅಗ್ನಿ ಹೇಗಿರ್ತದ, ಅಗ್ನಿ ತತ್ವಗಳು ಹೆಂಗ್ ಕೆಲಸ ಮಾಡ್ತವ, ನಿದ್ರೆ ಕೊಡಂಗ್ ಮಾಡ್ತದ, ನಿದ್ರೆ ಅದರಿಂದ ಆಗ್ತದ, ನಿದ್ರೆ ತೇಜ ಮತ್ತು ಆಕಾಶ ಇವೆರಡು ಸೇರಿ ನಿದ್ದೆ ಬರ್ತದೆ. ನೀವು ಏನ್ ಮಾಡ್ತೀರಿ ರಾತ್ರಿ ಮಲ್ಕೊಳಗ? ಮಲ್ಕೋತಿರು, ನಿಮ್ಗ ನಿದ್ದೆ ಹತ್ತಬೇಕಾದ್ರ ಸರ್ಟನ್ ಟೆಂಪರೇಚರ್ ಬೇಕು ನಿಮ್ ಶರೀರಕ್ಕೆ. ಆ ಟೆಂಪರೇಚರ್ ರೈಸ್ ಆದಾಗ ನಿಮಗೆ ಚಂದ ನಿದ್ದೆ ಬರ್ತದೆ. ಆ ಟೆಂಪರೇಚರ್ ರೈಸ್ ಆಗದ ತನಕ ನಿದ್ದೆ ಬರುವ ಒಂದು ಸ್ಥಿತಿ ಏನದಲ್ಲ, ಪೂರ್ತಿ ನಿಮಗೆ ನಿದ್ದೆ ಬರುವಂತ ಸ್ಥಿತಿ ಉಂಟಾಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಬೇಕು. ತೇಜ ಪ್ಲಸ್ ಆಕಾಶ, ಆಕಾಶ ಅಂತೂ ಅದ ಅಲ್ಲಿ. ಈಗ ತೇಜದ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಆಗ್ತಿರ್ತದ. ನೀವು ಮಾಡುವ ಕೆಲಸಗಳ ಕಾರಣ ತೇಜದ ಪ್ರಮಾಣ ಹೆಚ್ಚು ಕಡಿಮೆ ಆಗ್ತಿರ್ತದ. ಈಗ ನೀವು ಊಟ ಮಾಡಿ ಏನ್ ಮಾಡ್ತೀರಿ, ಘಟ್ಟ 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 ನೀರ್ ಕುಡಿದು ಬಿಡ್ತೀರಿ. ಮಕ್ಕಳೋದಕ್ಕಿಂತ ಮೊದಲ ನೀರ್ ಕುಡಿತೀರಿಲ್ಲ? ಊಟ ಮಾಡಿದ್ಮೇಲೆ ಒಂದ್ 1/2 ಗಂಟೆ ಬಿಟ್ಟು ಜಾಗಿ ನೀರ್ ಕುಡಿದು ಬಿಡ್ತೀರಿ. ಹಂಗೆ ಮಲ್ಕೋತೀರ ರಾತ್ರಿ ಮತ್ತೆ ನೀರಡಿಕೆ ಆಗ್ತದ ಅಂತೇಳಿ ನೀರ್ ಕುಡಿದು ಮಲ್ಕೋತೀರ? ಹಂಗೆ ಮಲ್ಕೋತೀರ? ನೀರ್ ಕುಡಿದು ಮಲ್ಕೊಂಡ ಮೇಲ ಆ ನೀರಿನ ತಂಪು ತತ್ವ ಏನದಲ್ಲ, ನಿಮ್ಮ ಶರೀರ ಆ ತಂಪನ್ನ ಬಿಸಿ ಮಾಡ್ಬೇಕಾಗ್ತದ. ನಿಮ್ಮ ನೀರು ಕಾಯ್ಬೇಕಾಗ್ತದ ಒಳಗ.
ನಿಮ್ಮ ಕುಡಿದ ನೀರು ಬಿಸಿ ಮಾಡಿ ನಿದ್ದಿ ಹತ್ತ ತನಕ ನಿಮಗ್ ಏನಾಗ್ತಿರ್ತದ ಅಂದ್ರ ಕನಸು ಬೀಳ್ತಾರ ಅಷ್ಟೇ. ಸ್ವಪ್ನಾವಸ್ಥೆ ಅಂದ್ರೆ ಏನು ಅಂತಂದ್ರ ನಿಮ್ಮ ಶರೀರದೊಳಗಿರುವ ತಂಪು ತತ್ವಗಳು ಏನದವ ಆ ತತ್ವಗಳು ಆ ನಿದ್ರೆಗೆ ಒಯ್ದು ಹಚ್ಚುವಷ್ಟು ಬಿಸಿ ಆದಾಗ ಏನಾಗ್ಬಿಡ್ತಾವ ಕನಸು ಬೀಳ್ತಿರ್ತಾವ. ಬಿಸಿ ಮಾಡುವ ಕನಸು ಯಾವಾಗ ಬೀಳ್ತಾವ ಅಂದ್ರ ಇಲ್ಲ ಇಲ್ಲದ ನೋಡ್ರಿ ಸೂತ್ರ ನಿದ್ದೆ ಹತ್ತಲಕ್ಕ ಕನಸು. ಈಗ ನೀವು ಸುಮ್ಮಂಗೆ ಬಿದ್ದು ಒದ್ದಾಡ್ತಿರ್ತೀರಿ ಮ್ಯಾಲೊಂದು ಬೆಚ್ಚಗ ಚಾದರ್ ರಗ್ಗೋ ಹಿಂಗ್ ಹೊಚ್ಚಿದ ಕೂಡ್ಲೇನೆ ಒಂದ್ 5 ನಿಮಿಷನಾಗ ನಿದ್ದೆ ಹಚ್ಬಿಡ್ತದೆ. ಯಾಕಂದ್ರ ಬೆಚ್ಚಗ ಜಾಸ್ತಿ ಆಗ್ಬಿಡ್ತದಲ್ಲ ನಿದ್ದೆ ಹಚ್ಬಿಡ್ತದ. ಏನಾರ ಹೊಚ್ಚಗೊಂಡ್ ಮಕ್ಕೊಂಡ್ರೆ ಜಲ್ದಿ ನಿದ್ದೆ ಬರ್ತದ, ಏನ್ ಹೊಚ್ಚಗಳಿಲ್ಲ ಅಂತಂದ್ರೆ ಜಲ್ದಿ ನಿದ್ದೆ ಬರ್ತದ. ಹೊಚ್ಚಗೊಂಡ್ ಮಕ್ಕಳ ನಿದ್ದೆ ಬರ್ತದ, ಹೊಚ್ಚಗೊಂಡ್ ಮಕ್ಕೊಂಡ್ಬಿಟ್ರೆ ನಿದ್ದೆ ಬರ್ತದ. ಅಲ್ಲಿ ಟೆಂಪರೇಚರ್ ಹೆಚ್ಚಾಗ್ಬಿಡ್ತದೆ, ಹೊಚ್ಚಗೊಂಡ್ರೆ ಅಂತಂದ್ರೆ ಅಲ್ಲಿ ಉಷ್ಣತೆ ತಾಪಮಾನ ಹೆಚ್ಚಾಗ್ಬಿಡ್ತದೆ. ಜಲ್ದಿ ತಾಪಮಾನ ಹೆಚ್ಚಾಗ್ತದ ನಿದ್ದೆ ಬರ್ತದೆ. ಹೊಚ್ಚಗೊಳಾರ್ದೆ ಸುಮ್ ಹಂಗೆ ಬಿದ್ದಿದ್ರಿ ಅಂದ್ರ ಮ್ಯಾಲ್ ಫ್ಯಾನ್ ತೆರಗ್ತಿರ್ತದ, ಅದು ಹಂಗೆ ನಿಮ್ಗ ಟೆಂಪರೇಚರ್ ರೀಚ್ ಆಗ್ತಿರಲ್ಲ ಅರ್ಧ ನಿದ್ದೆ ಕನಸು ಬೀಳ್ತಿರ್ತಾವ. ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಒಳ್ಳಾಡ್ತಿರ್ತೀರಿ. ಚಂದ ಹೊಚ್ಕೊಂಡ್ಬಿಟ್ರಿ ಅಂದ್ರೆ ಫಸ್ಟ್ ಕ್ಲಾಸ್ ನಿದ್ದೆ ನಿಮ್ಮದದು. ಟೆಂಪರೇಚರ್ ರೀಚ್ ಆಗತ್ ತನಕ ನಿದ್ದೆ. ರಾತ್ರಿ ಮೂತ್ರ ಕತ್ತೆ ಹೇಳ್ತೀರಿ, ಮೂತ್ರ ಕತ್ತೆ ಎದ್ದು ಏನ್ ಮಾಡ್ಬಿಡ್ತೀರಿ ಸುಮ್ ಮಕ್ಕೊಳ್ಳಲ್ಲ ಹೋಗಿ ಮತ್ತೊಂದು ಬಾಟ್ಲಿ ನೀರು ಕುಡಿದ್ಬಿಡ್ತೀರಿ. ಕುಡಿದ್ ಕೂಡ್ಲೇನೆ ಮತ್ತೆ ಟೆಂಪರೇಚರ್ ರೈಸ್ ಆಗತ್ ತನಕ ಮತ್ತ ಕನಸು ಬೀಳ್ತ, ಮತ್ತೆ ಕನಸು ಬೀಳ. ಅದಕ್ಕೆ ಏನನ್ನೋದು ನಸಿಕಿನ ಕನಸು ಬಿದ್ದಾವ. ಎದಕ್ಕೆ ಬಿದ್ದಾವ? ನೀರ್ ಕುಡಿದೋದಕ್ ಬಿದ್ದಾವ ಕನಸು. ನಿದ್ದೆ ಸರಿಯಾಗ ಉಷ್ಣತಾ ತಾಪಮಾನ ಹೆಚ್ಚಾಗದ್ರ ಸಲಕ್ಕ ಅವ್ ಯಾವಾಗ ಬಿದ್ದ್ರು ಒಂದೇ. ನಸಿಕನಾಗ ಬಿದ್ದ ಕನಸಿಗೆ ಒಂದ್ ಅರ್ಥ, ಮಧ್ಯರಾತ್ರಿಯಾಗ ಬಿದ್ದ ಕನಸಿಗೆ ಒಂದ್ ಅರ್ಥ, ಮಕ್ಕೊಂಡ್ ಕೂಡ್ಲೆ ಬಿದ್ದ ಕನಸಿಗೆ ಒಂದ್ ಅರ್ಥ. ಏನ್ ಮಾಡ್ಯಾರ ಅದು ಸ್ವಪ್ನಕ್ಕೆ ಒಂದು ಶಾಸ್ತ್ರ ಮಾಡ್ಯಾರ. ಅದು ನೀರ್ ಕುಡಿಯ ಶಾಸ್ತ್ರ ಅದು ಅಷ್ಟೇ. ಯಾವಾಗ ಯಾವಾಗ ನೀರ್ ಕುಡಿದು ಬಾಡಿ ತಣ್ಣಗ್ ಮಾಡಿ ಮಕ್ಕೋಬೇಕಂತೀರಿ, ನೀವ್ ಮಲ್ಕೊಂಡ ನಿದ್ದಿ ಕರೆಕ್ಟ್ ಟೆಂಪರೇಚರ್ ರೀಚ್ ಆಯ್ತಂದ್ರ ನಿದ್ದೆ ಎತ್ತಿ ಬಿಡ್ತದೆ. ನಿಮ್ ಕನಸಿಗೆ ನೀರಿಗೆ ಮತ್ತ ನಿದ್ದಿಗೆ ಸಂಬಂಧ ಅದ. ಗೊತ್ತಿತ್ತ ಇದು? ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಮಲಗಿದ ಕೂಡ್ಲೆ ಜಲ್ದಿ ನಿದ್ದೆ ಹತ್ಬೇಕಾದ್ರ ಬಿಸಿ ನೀರ್ ಕುಡಿದು ಮಲ್ಕೊಂಬಿಡ್ರಿ, ನಿದ್ದೆ ಚೆನ್ನಾಗಿ ಹತ್ತ. ತಣ್ಣ ನೀರ್ ಕುಡಿದ್ರಿ, ಬ್ಯಾಸಿಗೆ ಅದ, ಐಸ್ ಕೋಲ್ಡ್ ನೀರ್ ಅಂತ ಕುಡಿದು ಮಕ್ಕೊಂಡ್ರಿ, ಭಯಂಕರ ಬಲಿಷ್ಠವಾದ ಕನಸುಗಳು ಬೀಳ್ತಾವ. ಯಾಕಂದ್ರೆ ಟೆಂಪರೇಚರ್ ರೈಸ್ ಮಾಡ್ಬೇಕಾದ್ರ ಶರೀರ ಬಹಳ ಕೆಲಸ ಮಾಡ್ಬೇಕಾಗ್ತದ. ಐಸ್ ಕೋಲ್ಡ್ ವಾಟರ್ ಕುಡಿದ್ರಿ ಅಂತ ಅದು ಶರೀರ ಬೆಚ್ಚಂದ ಹಾಕಿದ್ರಿ ಅಂದ್ರ ತಣ್ಣಗ್ ಮಾಡ್ಲಕ್ ಟೈಮ್ ತಗೋತದ, ತಣ್ಣಂದ ಹಾಕಿದ್ರಿ ಅಂದ್ರ ಬೆಚ್ಚಗ್ ಮಾಡ್ಲಕ್ ಟೈಮ್ ತಗೋತದ. ಆ ಶರೀರದ ತನ್ನದೇ ಆದ ಒಂದು ಪದ್ಧತಿ ಪ್ರಕಾರ ಅದಕ್ಕೊಂದು ನಾರ್ಮಲ್ ಟೆಂಪರೇಚರ್ ಮಾಡಿ ಲಿವರ್ಗೆ ಕಿಡ್ನಿಗೆ ಅವಕ್ಕೆಲ್ಲ ಪಾಸ್ ಮಾಡ್ತದ ಅದು ನೀರ. ಅದನ್ನ ಒಂದು ಟೆಂಪರೇಚರ್ ರೀಚ್ ಮಾಡಿ ಮಾಡ್ತದ. ಅವೆಲ್ಲ ಪ್ರೋಸೆಸ್ ನಡೆದಾಗ ಏನಾಗ್ತದ ನೀರ ಕಾಯ ತನಕ, ನಿಮ್ಮ ಒಳಗಿನ ನೀರಿನ ತತ್ವ ಕಾಯೋ ತನಕ, ಅಥವಾ ತಂಪಾದ ಗಾಳಿ ಒಳಗೊಕ್ಕೊಂಡಿತ್ತಂದ್ರೆ ಆ ಗಾಳಿ ಬಿಸಿ ಆಗುವ ತನಕ ಏನಾಗ್ತದ ಕನಸು ಬೀಳ್ತಿರ್ತಾವ. ಅದಕ್ಕೊಂದ್ ಸ್ವಲ್ಪ ಉಗುರ್ ಬೆಚ್ಚಗಿನ ನೀರ್ ಕುಡಿದ್ರೆ ಅಂದ್ರೆ ನಿಮ್ಮ ಶರೀರಕ್ಕೆ ಅನುಕೂಲ ಆಗ್ತದ, ಜಲ್ದಿ ನಿದ್ದಿ ಬರ್ತದೆ. ಪೂರ ತಣ್ಣ ನೀರ್ ಕುಡಿದ್ರಿ, ಬಡ ಬಡ ರಾತ್ರಿ ಎದ್ರಿ, ಮೂತ್ರಕ್ಕೋದ್ರಿ, ಬಂದ್ರಿ, ಫ್ರಿಜ್ ತೆಗೆದ್ರಿ, ತಣ್ಣ ನೀರ್ ಕುಡಿದ್ರಿ, ಮಕ್ಕೊಂಬಿಟ್ರಿ. ಒಳಗ್ ಬಿಸಿ ನೀರ್ ಹಾಕಿದ್ರೇನು, ತಣ್ಣ ನೀರ್ ಹಾಕಿದ್ರೇನು, ಹೊರಗಿನ ವಾತಾವರಣಕ್ಕ ಹೊರಗಿನ ನಿಮ್ಮ ಚರ್ಮದ ಹೊರಗಿನ ಮೇಲ್ಮೈಗೆ ಸಮಸ್ಯೆ. ಒಳಗ್ ಕುಡಿದ್ರಿ ಏನಾಗ್ತದೆ? ಅದು ನಿಮ್ ಶರೀರಕ್ಕೆ ಉಲ್ಟಾ ಸೀದ ಕೆಲಸಗಳು ಮಾಡ್ತಿರ್ತದೆ. ನಿದ್ರೆ ಬಂದಾಗ ಶರೀರ ಶೂನ್ಯವಾಗುತ್ತದೆ, ಏನಾಗ್ತದ ತಿಳುವಳಿಕೆ ಇಲ್ಲದಂತಾಗುತ್ತದೆ, ಆಕಾಶ ಕೂಡ ಶೂನ್ಯತ್ವ ಹೊಂದಿರುವಂತದಾಗಿದೆ. ನಿದ್ರೆ ಆಕಾಶದ ಭಾಗವಾಗಿದೆ. ಏನಾಗ್ತದ ಯಾಕಡೆ ನಿದ್ದೆ ಎತ್ತಿರಲ್ಲ ಯಾಕಡೆ ಎಚ್ಚರಿರಲ್ಲ, ನಡಬರ್ಕ ಏನಾಗಿರ್ತದಪ್ಪ ಆ ಕಡೆಗೆ ಬರ್ತಿರ್ತಾವ. ವಿಜ್ಞಾನ ಮಾಸ್ಟರ್ಗಳಿಗೆ ಎಲ್ಲರೂ ಓದ್ ಕೇಳ, ಆ ಕಡಿಕೆ ಏಕೆ ಬರುತ್ತವೆ? ಆ ಕಳಿಕೆ ಆ ಅಂತ ಆಕಡಿಸ್ಲಕ್ಕೆ ಎತ್ತಿ ಬಿಡ್ತೀರಿ. ಆ ಕಡಿಕೆ ಯಾಕೆ ಬರ್ತಾವ? ಆಮ್ಲಜನಕ ಕಡಿಮೆ ಆಗಿರ್ತದ, ನಿಮ್ ಬಾಡಿ ಒಳಗ ಆಕ್ಸಿಜನ್ ಕಡಿಮೆ ಆಗಿರ್ತದ.
ಆಕ್ಸಿಜನ್ ಕಡಿಮೆ ಆಗ್ತದ, ಆಕ್ಸಿಜನ್ ಕಡಿಮೆ ಆಯ್ತು ಆಕಳಿಗೆ ಬರ್ತದ, ಇನ್ನೂ ಕಡಿಮೆ ಆಯ್ತು ಆಲಸ್ಯ ಬರ್ತದ, ಇನ್ನೂ ಕಡಿಮೆ ಆಯ್ತು ನಿದ್ದೆ ಆಗ್ತದ. ಹಿಂಗ ಆಕ್ಸಿಜನ್ ಕಡಿಮೆ ಆಗ್ತದ. ಇನ್ನ ಕೆಲವೊಬ್ಬರಿಗೆ ಹೆಂಗಿರ್ತದ ಗೊತ್ತಾ, ಅವ್ರಿಗೆ ಏನಾರ ನಾವು ಇಂಟ್ರೆಸ್ಟ್ ಇರ್ಲಾರ್ದವ್ರಿಗೆ ಏನಾರ ಒಂದು ವಚನನೋ ಶ್ಲೋಕನ ತಗೊಂಡು ಬ್ರಹ್ಮಜ್ಞಾನ ಹೇಳಕ್ ಹೋಗ್ಬಿಟ್ಟೆವಂದ್ರೆ ಆಕಡಿಸ್ಲಕ್ ಎದ್ದು ಬಿಡ್ತಾರ, ಅವ್ರಿಗೆ ಸಾಯಂಗ ಆತಿರ್ತದ, ಬರಕ್ಕೆ ನಿದ್ದೆ ಬರೋದಲ್ಲ. ಇಂಥ ವಿಷಯ ಕೇಳಿದ್ರೆ ಅವ್ರಿಗೆ ಜೀವ ಹೋದಂಗ ಆತಿರ್ತದ, ಆಕ್ಸಿಜನ್ ಪ್ರಾಣವಾಯು ಕಲಸೆ ಆಗ್ಬಿಡ್ತದ ಅವ್ರಿಗೆ. ಇದ್ರ ಮೇಲೆ ಇಂಟ್ರೆಸ್ಟ್ ಇರಂಗಿಲ್ಲ, ಅಂತವ್ರಿಗೆ ಜ್ಞಾನ ಹೇಳಕ್ ಹೋಗ್ಬಿಟ್ಟೆವಂದ್ರೆ ಆಕಡಿಸ್ಲಕ್ ಎದ್ದು ಬಿಡ್ತಾರ. ಓ ಅದೇ ಬಾಯೆಲ್ಲ ಅಗಲು ಮಾಡಿ ಆಕಡಿಸ್ಲಕ್ ಎತ್ಬಿಡ್ತಾರೆ. ಇಟ್ಟತನ ಚಂದ ಆರಾಮ ಇದ್ನೇಲಪ್ಪ, ಒಮ್ಮಿದೊಮ್ಮೆ ನಿದ್ದೆ ಬರ್ಲಕತ್ತಲ್ಲ, ಏ ಇಲ್ರಿ ಹೇಳ್ರಿ ನಿಮ್ಮಂದಿ ಹೇಳ್ರಿ ಅಂತಿರ್ತಾರ. ತಾವ್ ಕಣ್ಣು ಮುಚ್ಚಿ ನಿದ್ದೆ ಮಾಡೋ ಪರಿಸ್ಥಿತಿಗೆ ಹೋಗ್ತಾರ. ಒಂದ್ ಸ್ವಲ್ಪ ಹೊರಗ್ ಹೋಗಿ ಚಪ್ಪಲಿ ಹಾಕೊಳ್ಳಕತ್ತಾಗ ಹಿಂಗ್ ಬಾಳಿ ನೋಡ್ಬೇಕು, ಫುಲ್ ಆಕ್ಟಿವ್ ಆಗ್ಬಿಟ್ಟಿರ್ತಾರ. ಹೋಯ್ತಿದಿಮ್ಮ ಹೊರಗ್ ನಡಿ ಆ ಕಡೆ, ಇದೇನು ಹೊರ ಹೊರ ಹೊರಗ್ ಗೊತ್ತಿದ್ ಗೊತ್ತದ ಮುಂದ ಮನೆಯಾಗ ಅಂತೇಳಿ ಅವ್ರ ಆಕಡಿಕೆ ಎಲ್ಲ ಹೋಗಿ ಮತ್ತೆ ಆಕ್ಟಿವ್ ಆಗ್ಬಿಡ್ತಾರ. ಏನಂದ್ರ ತತ್ವಜ್ಞಾನ ವಲ್ಲದಂತ ಜೀವಿಗಳಿಗೆ ನಾವೇನಾರ ತತ್ವಜ್ಞಾನ ಹೇಳಕ್ ಹೋದೆ ಬಿಟ್ಟಂದ್ರೆ ಸಾಯಂಗ ಆತಿರ್ತದ ಅವ್ರಿಗೆ, ಆಕಡಿಕೆ ಬರಂಗ ಆತಿರ್ತದ. ಇವೆಲ್ಲ ಏನದವ, ತೇಜ ಮತ್ತು ಆಕಾಶದ ಲೀಲೆಗಳು ಇವೆಲ್ಲ. ನಿಮ್ಗುನು ಮೊದಲು ಹಂಗೆ ಆಗಿರ್ತದ, ಆದ್ರೂ ರೂಢಿ ಮಾಡ್ಕೊಂಡು ಈಗ ಹೆಂಗಾಗಿರ್ ಅಂದ್ರ ತತ್ವಜ್ಞಾನದ ಪಾಠ ಶುರು ಆಯ್ತಂದ್ರ ಫುಲ್ ಫ್ರೆಶ್ ಆಗಿ ಆಕ್ಟಿವ್ ಆಗಿ ಕೂತ್ ಬಿಡುತ್ತೆ. ಮೊದಲು ಗೊತ್ತಿರ್ಲಾರ್ದ ಕೇಳ್ಬೇಕಂದ್ರೆ ಎಲ್ಲರಿಗೂ ಹಂಗೆ ಆಗ್ತದ, ಸ್ವಲ್ಪ ಕಷ್ಟಪಟ್ಟು ರೂಢಿ ಮಾಡ್ಕೊಂಡ್ಬಿಟ್ರೆ ಅದು ರೂಢಿ ಆಯ್ತು ಅಂತಂದ್ರೆ ಆಕ್ಟಿವ್ ಆಗ್ಬಿಡುತ್ತೆ. ಈಗ ನೀವು ಆಕ್ಟಿವ್ ಆಗ್ತೀರಿ ಸತ್ಯ, ಯಾಕಂದ್ರೆ ನಿಮಗದು ಏನ್ ಬೇಕಾಗ್ಯದ ಇಂಟ್ರೆಸ್ಟಿಂಗ್ ಮ್ಯಾಟರ್ ಸಿಗ್ಲಕ್ಕದ, ನೀವು ಆಕ್ಟಿವ್ ಆಗ್ತೀರಿ. ಅವ್ರಿಗೆ ಬೇಕಾಗ್ಲಾರ್ದು ತುರ್ಕ್ಲಕ್ ಹೋದ್ರೆ ಅವ್ರಿಗೆ ಏನಾಗ್ಬಿಡ್ತದ, ಡಲ್ ಆಗ್ಬಿಡ್ತಾರ. ಅದಕ್ಕೆ ಇದು ನಿದ್ರೆಗೂ ಶರೀರದ ಇಲ್ಲಿ ಹೇಳ್ಬೇಕಾಗಿದ್ದ ಏನಂತಂದ್ರ, ಆಮ್ಲಜನಕದ ಪ್ರಮಾಣ ಹೆಚ್ಚು ಕಡಿಮೆ ಆದಾಗ, ಪೂರ್ತಿ ಕಡಿಮೆ ಆದಾಗ ಏನಾಗ್ತದ, ನಿದ್ದೆ ಬರ್ತದ. ಮಲ್ಕೊಂಡಾಗ ಏನಾಗ್ತದ, ಒಳಗ ಆಕ್ಸಿಜನ್ ತುಂಬಕೋತದ, ಹವ ಹೊಡೆದಂಗ ನಿದ್ದೆ ಹತ್ತಿದವ್ರದ ಗೊರಕೆ ಹೊಡಿತಿರ್ತಾರ ನೋಡಿರಿಲ್ಲ, ಹಂಗೆ ಆಕ್ಸಿಜನ್ ತುಂಬಕೋತದ, ಹವ ಹೊಡ್ಕೊತದ. ಅದು ಹವ ಹೊಡ್ಕೊಂಡು ಈ ಶರೀರ ನಿದ್ದೆ ಹತ್ತಿದಾಗ ಏನಾಗ್ತಂದ್ರ ಪ್ರಾಣವಾಯು ತುಂಬಕೋತದ. ಮತ್ತಿನ್ನೇನಿಲ್ಲ, ನೀವು ಪ್ರಾಣಾಯಾಮ ಮಾಡಿದ್ರೆ ಬದುಕ್ತಿರೇನು, ನಿದ್ದೆ ಎತ್ತಿದಾಗ ನಡೆದದ್ದು ಏನದು, ಪ್ರಾಣ ಆಯಾಮನೇ ಆಗ್ತಿರ್ತದ. ಚಂದ ಒಳಗ ಹವ ಹೊಡ್ಕೊತಿರ್ತದ, ಅದು ಹವ ಹೊಡ್ಕೊಂಡು ಮುಂಜಾನೆ ಫ್ರೆಶ್ ಆಗ್ಬಿಡ್ತದೆ. ಮತ್ತೆ ಚಂದಾನ ಕೆಲಸ ಮಾಡಿ 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 ಪ್ರಾಣವಾಯು ಖಾಲಿ ಆಗ್ತದ, ಖಾಲಿ ಆದ್ಮೇಲೆ ಮತ್ತೆ ನಿದ್ದೆ ಬರ್ತದ, ಆಕಡಿಕೆ ಬರ್ತಾವ, ಮತ್ತೆ ಮುಂಜಾನೆ ಮಲ್ಕೊತೀರಿ, ಮತ್ತ ಹವ ಹೊಡ್ಕೊಂಡು ಮತ್ತೆ ಮುಂಜಾನೆ ತಯಾರಾಗ್ತದ. ಇನ್ನ ಹವ ಹೊಡ್ಕೊತದ ನಿದ್ದೆಗ, ನಿದ್ದೆ ಎತ್ತಿದಾಗ ಉಸಿರಾಟ ಕ್ರಿಯೆ ಬೇರೆ ಟೈಪ್ ನಡೆದಿರ್ತದ ಗೊತ್ತದ. ಈ ಉಸಿರಾಟ ಇದ್ದಂಗ ಇರಂಗಿಲ್ಲ, ಅದು ನಿದ್ದೆ ಹತ್ತಿದಾಗ, ನಿದ್ದೆ ಹತ್ತಿದಾಗಿಂದ ಉಸಿರಾಟ ಕ್ರಿಯೆ ವಿಶೇಷವಾದ ಕ್ರಿಯೆ. ನಿಮ್ಮ ಶರೀರದ ಸೆಲ್ಗಳು ಫುಲ್ ಡಿಸ್ಟರ್ಬ್ ಆಗಿರ್ತಾವ, ಜೀವಕೋಶಗಳು ಎಕ್ಕಡೆ ಬೇಕಡೆ ಆಗ್ಬಿಟ್ಟಿರ್ತಾವ, ಅವೆಲ್ಲ ಓಸು ಒಂದು ಕರೆಕ್ಟ್ ಸೈಜ್ ಶೇಪ್ ಪ್ಲೇಸಿಗೆ ಹೋಗಿ ರೀಚ್ ಆಗ್ತಾವ, ತಮ್ ತಮ್ ಜಾಗಕ್ಕೆ ಹೋಗಿ ಕುಂದಿರ್ತಾವ. ಈಗ ಅಡಿಗೆ ಮಾಡೋ ಟೈಮ್ನಾಗ ಹೆಣ್ಮಕ್ಳು ಆ ಮಾಡದೊಳಗ ಇವೆಲ್ಲ ಮಸಾಲೆ ಚಟ್ನಿ ಅವ್ ಏನೇನ ಇಟ್ಟಿರ್ತಾರ ನೋಡ್ರಿ, ಅವೆಲ್ಲ ಅರಿಶಿಣ ಜೀರಿಗೆ ಸಾಸಿವೆ ಏನೇನೆಲ್ಲ ಅವ್ರ ಐಟಮ್ಗಳು ಇರ್ತಾವಲ್ಲ ಕೆಮಿಸ್ಟ್ರಿ ಲ್ಯಾಬೊರೇಟ್ರಿ, ಅವೆಲ್ಲ ಓಸು ಹೆಂಗ ಇಟ್ಟಿರ್ತಾರ ಅಂತಂದ್ರ ಅಡಿಗೆ ಮಾಡೋ ಟೈಮ್ನಾಗ ಓಸು ಉಪ್ಪು ಹಾವು ಇವು ಕೈಗೆ ಸಿಕ್ಕು ಎಲ್ಲ ತಗೊಂಡು ಎಲ್ಲ ಹಾಕ್ತಾರ, ಹಾಕಿ ಅಲ್ಲೇ ಬಾಗ್ಲಾಗ ಇಟ್ಟಿರ್ತಾರ. ಅದು ಏನಾಯ್ತಪ್ಪ ಅಂತಂದ್ರೆ ಜಾಗೃತಾವಸ್ಥೆಯಲ್ಲಿ ಮಾಡಿದಲ್ಲಿ ಇಲ್ಲ, ಮತ್ತೇನ್ ಮಾಡ್ತಾರ ಮತ್ತ ಅವೆಲ್ಲ ತೆಗೆದು ಒಳ್ಳಿಡ್ಬೇಕಲ್ಲ, ವಾಪಸ್ ತಮ್ ತಮ್ ಜಾಗಕ್ಕೆ ಇಡ್ತಾರ ಅವ್ರು ಅಡಿಗೆ ಮಾಡೋದ್ ಮುಗಿದ್ಮೇಲೆ, ಅವು ವಾಪಸ್ ಹೌದ್ರ ಜಾಗಕ್ಕಿಟ್ಟು ಸುಮ್ಮ ಹಿಂಗ ಕೈ ಇಟ್ಟರೆ ಸಿಗ್ಬೇಕ ಆ ವಸ್ತುಗಳ, ಹಂಗ ಇಟ್ಕೊಂಡಿರ್ತಾರ. ವಾಪಸ್ ಅವ್ರು ತಮ್ ತಮ್ ಜಾಗಕ್ಕೆ ಹೋಗಿ ನೀಟ್ ಆಗಿ ತಮ್ ಜಾಗಕ್ಕೆ ಕುಂದಿರ್ತಾವಲ್ಲ, ಅದು ಏನದಂದ್ರ ಫ್ರೆಶ್ ಆಗಿ ಮುಂಜಾನೆ ಮತ್ತೆ ನೀವು ತಯಾರಾಗಿ ಕೆಲ್ಸಕ್ಕೆ ತಯಾರಾಗಿರ್ತಾರ. ಹಾಗೆದು ಎತ್ತರ ಆಗದು ಅವೆಲ್ಲ ಓಸು ಸಾಮಾನುಗಳು ಡಿಸ್ಟರ್ಬ್ ಆಗಿದ್ದೇವಂದ್ರೆ ನಿದ್ದೆ ಹತ್ತಾಗ ಹೆಂಗಿರ್ತದಪ್ಪ ಪರಿಸ್ಥಿತಿ ಅಂದ್ರೆ, ನಮ್ಮ ಶರೀರದ ಆಲೋಚನೆಗಳಾಗ್ಲಿ ನಮ್ಮ ಶರೀರದ ಜೀವಕೋಶಗಳಾಗ್ಲಿ ಅವೆಲ್ಲ ಡಿಸ್ಪ್ಲೇಸ್ ಆಗಿರ್ತಾವ, ಇರೋ ಸ್ಥಿತಿ ಒಳಗೆ ಇರಂಗಿಲ್ಲ, ಅವ್ ಹೆಂಗ್ ಬೇಕ ಹಂಗೆ ಇರ್ತಾವ, ಎಲ್ಲ ಚೇಂಜ್ ಜಾಗ ಎಲ್ಲ ಚೇಂಜ್ ಆಗಿರ್ತಾವ. ಅವ ಮತ್ತೆ ತನ್ನ ನಾರ್ಮಲ್ ಸ್ಟೇಜಿಗೆ ಬರ್ಬೇಕಾದ್ರೆ ಪ್ರಾಣವಾಯು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತದ, ಪ್ರಾಣ ಆಯಾಮನೇ ಆಗ್ತಿರ್ತದ ನಿದ್ದೆ ಹತ್ತದಾಗ ನಿಮ್ಮ ಶಕ್ತಿ. ಆಮೇಲೆ ನೆಕ್ಸ್ಟ್ ಇದು ಪ್ರಾಣ ಒಳಗ್ ತಗೊಳ್ಳೋದೇ ನಿದ್ದೆ ಟೈಮ್ನಾಗ,
ಮತ್ತೆ ಪ್ರಾಣದ ಶಕ್ತಿ ಖರ್ಚಾಗದೆ ಎಚ್ಚರಿದ್ದಾಗ ಇದು ತಿಳ್ಕೋಬೇಕು. ಇದಾದ್ಮೇಲೆ ತೃಷಾ, ತೃಷಾ ಅಂದ್ರೆ ಬಾಯಾರಿಕೆ, ನೀರಡಿಕೆ. ಏನಿದು, ಯಾಕಂದ್ರೆ ತೇಜ ಪ್ಲಸ್ ವಾಯು, ಅಗ್ನಿ ಪ್ಲಸ್ ವಾಯು, ಒಳಗೆ ತೇಜದ ತತ್ವ ಅಂತೂ ಅದನ್ನೇ, ಅದ್ರೊಳಗೆ ವಾಯು ಒಂದು ಸೇರ್ಬಿಡ್ತದೆ. ಸೇರ್ತಂದ್ರ ತೇಜದಲ್ಲಿ ವಾಯು ಭಾಗ ಸೇರಿ ತೃಷೆ ಆಯಿತು. ತೃಷೆ ಆದಾಗ ಗಂಟಲು ಒಣಗುತ್ತದೆ, ವಾಯು ಕೂಡ ಒದ್ದೆಯಾದ ಬಟ್ಟೆಗಳನ್ನು ಒಣಗಿಸುತ್ತದೆ. ತೇಜದಲ್ಲಿ ವಾಯು ಭಾಗ ಸೇರಿ ತೃಷಾ ಆಗುತ್ತದೆ. ಒಣಗಿಸೋ ಕೆಲಸ, ನೀರ್ ಕುಡಿಬೇಕಂತ ಇಂಡಿಕೇಶನ್, ನೀರಡಿಕೆ ಆಗ್ಯದ ಅನ್ನೋದು ಗೊತ್ತಾಗ್ಬೇಕಾದ್ರೆ ವಾಯು ಏನ್ ಮಾಡಿಬಿಡ್ತದ, ಬಾಯೆಲ್ಲ ಒಣಗಿಸ್ಬಿಡ್ತದ, ಅವಾಗ ನಮ್ಗ ನೀರಡಿಕೆ ಆಗ್ತದ, ಬಾಯಾರಿಕೆ ಆಗಿ ನೀರ್ ಕುಡಿಬೇಕು ಅನ್ನಿಸ್ತದ. ಆಮೇಲೆ ಕ್ಷುದ, ಹಸಿವು. ಈ ಹಸಿವು ಅನ್ನೋದು ಆಗ ಅನ್ನೋದಕ್ಕೆ ನೀವೆಲ್ಲರೂ ಬದುಕಿರಿ. ಹಸಿವೇ ಆಗಲಿಲ್ಲ ಅಂದ್ರೆ ಊಟ ಮಾಡಲ್ಲ, ಊಟ ಮಾಡಲ್ಲ ಅಂತಂದ್ರೆ ಮುಂದೆ ಶಕ್ತಿ ಇಲ್ಲ, ಬದುಕಲ್ಲ. ಹಸಿವಾಗದು ಬಹಳ ಮುಖ್ಯ, ಅದಕ್ಕೆ ಇದು ತೇಜದ ಮುಖ್ಯ ಭಾಗವಾಗಿದೆ, ಅಗ್ನಿಯ ಮುಖ್ಯ ಭಾಗ. ಇದರಲ್ಲಿ ಯಾವ ಹೊರಗಿನ ಭೂತದ ಭಾಗ ಸೇರಿಲ್ಲ. ಹಸಿವಾದಾಗ ತಿಂದದ್ದೆಲ್ಲ ಅಸ್ಮವಾಗುತ್ತದೆ. ನೀವು ಹಸಿವು ಆದಾಗ, ಇದು ಬಹಳ ಮುಖ್ಯ ಸೂತ್ರ, ನಿಮ್ಮ ಜೀವನದೊಳಗ ಏನಾದರೂ ಚಂದ ಬದುಕು ಮಾಡಬೇಕಾಗಿತ್ತಂದ್ರ ಹಸಿವಾದಾಗ ಊಟ ಮಾಡುವುದು ಕ್ರಮಬದ್ಧವಾಗಿ ಮಾಡಬೇಕು. ಒಂದೇ ಟೈಮ್ ಫಿಕ್ಸ್ ಮಾಡ್ಕೋಬೇಕು, ಫಿಕ್ಸ್ಡ್ ಟೈಮ್ ನಾಗ ಊಟ ಮಾಡ್ಬೇಕು, ಫಿಕ್ಸ್ಡ್ ಟೈಮ್ ನಾಗೆ ನೀರ್ ಕುಡಿಬೇಕು. ಈ ತರ ಎಲ್ಲ ನೀವು ಕೆಲವೊಂದು ಕ್ಯಾರೆಕ್ಟರ್ಸ್ ಇಂಪ್ರೂವ್ ಮಾಡ್ಕೋಬೇಕು. ಒಂದು ಒಂದೂವರೆಗೆ ನೀವು ಊಟ ಮಾಡ್ತೇನೆ ಅಂತ ತಿಳ್ಕೊಳ್ರಿ, ಒಂದೂವರೆಗೆ ಉಂಡ್ರಿ, ಎರಡುವರೆಗರೆ ಉಂಡ್ರಿ, ಮೂರುವರೆಗರೆ ಉಂಡ್ರಿ, ನಾಲ್ಕುವರೆಗರೆ ಉಂಡ್ರಿ, ಐದುವರೆಗರೆ ಉಂಡ್ರಿ, ಎಟ್ಟಕರೆ ಉಂಡ್ರಿ. ಆದ್ರೆ ನೀವು ಎಷ್ಟು ಗಂಟೆಗೆ ಉಳಿತೀರ ಅನ್ನೋದು ಮುಖ್ಯ ಅಲ್ಲ. ಆದ್ರೆ ಇದ್ರೊಳಗೆ ಅತಿ ಮುಖ್ಯವಾದ ವಿಷಯ ಯಾವ್ದಂದ್ರೆ ಪ್ರತಿನಿತ್ಯ ಅದೇ ಟೈಮಿಗೆ ಉಣಬೇಕು. ಈಗ ಅಲಾರಾಮ್ ಮೊಬೈಲ್ ನಾಗಿಟ್ರೆ ಹ್ಯಾಂಗ ಕೆಲಸ ಮಾಡಿ ಕರೆಕ್ಟ್ ಆ ಟೈಮಿಗೆ ಅಲಾರಾಮ್ ಹೊಡೆದು ಎಬ್ಬಿಸ್ತದೋ, ಅದೇ ರೀತಿ ನಿಮ್ಮ ಶರೀರಕ್ಕ ಒಂದು ಶಕ್ತಿ ಅದ, ಕರೆಕ್ಟ್ ಅದೇ ಸಮಯಕ್ಕ ನಿಮಗ ಹಸಿವು ಆಗ್ತದ. ಒಂದಿನ ಒಂದುವರೆಗೂ ಉಂಡೆ, ಒಂದಿನ ಎರಡುವರೆಗೂ ಉಂಡೆ, ಒಂದಿನ ನಾಲ್ಕುವರೆಗೂ ಉಂಡೆ, ಒಂದಿನ ಊಟ ಸಿಕ್ಕಿಲ್ಲ ತುಪ್ಪಾಸೆ ಇದ್ದ. ಇದು ಎಂತವ್ರಪ್ಪ ಅಂದ್ರ ಇವರು ಕಡು ಮೂರ್ಖರು, ಶತ ಮೂರ್ಖರು. ಇವ್ರಿಗೆ ಯಾವ ಶಬ್ದ ಬಳಸಿದ್ರು ಕಡಿಮೆ. ಮಹಾ ನೀಚರವ್ರು. ನಾವು ತಿನ್ನುವ ಆಹಾರದಲ್ಲಿ ಒಂದು ಕ್ರಮಬದ್ಧತೆ ಇಲ್ಲ ಅಂತಂದ್ರೆ ಇಂಥವ್ರಿಗೆ ಆ ದೇವರು ಶರೀರ ಕೊಟ್ಟು ತಪ್ಪು ಮಾಡಿಬಿಟ್ಟನ, ಅದನ್ನ ಚಂದ ಮೇಂಟೈನ್ ಮಾಡ್ಕೊಳ್ಳಂತ ಬುದ್ಧಿ ಇಲ್ಲ ಇವ್ರಿಗೆ. ಅಂತ ಬುದ್ಧಿಗೇಡಿಗಳಿಗೆ ಅಂತ ಶರೀರ ಕೊಟ್ಟ ಇಲ್ರಿ. ನಮ್ ಕೆಲಸದ ಮೆಥಡೇ ಹಿಂಗೆ ಅದ್ರಿ, ಯಾವಾಗ ಬೇಕಾವಾಗ ತಿಂತೀವಿ, ಯಾವಾಗ ಬೇಕಾವಾಗ ಉಣ್ತೀವಿ. ನೀವ್ ಯಾವಾಗ ಬೇಕಾವಾಗ ಉಂಡ್ರಿ ಏನಾಗ್ತದ ಅಂದ್ರೆ ಒಂದು ವರೆಗೆ ನೀವು ಊಟ ಮಾಡ್ತೀರಿ ಅಂತ ತಿಳ್ಕೊಳ್ರಿ. ಒಂದುವರೆಗೆ ಊಟ ಮಾಡ್ತೀರ ಅಂದ್ರ ಒಂದು ಗಳಿಗೆ ಅಂದ್ರ ಅರ್ಧ ಗಳಿಗೆ ಒಂದು ಹತ್ತನ್ನೆರಡು ನಿಮಿಷ ಮೊದಲ ಅಥವಾ ಒಂದ್ ಹತ್ತನ್ನೆರಡು ನಿಮಿಷ ಆ ನಂತರ. ಇಪ್ಪತ್ನಾಲ್ಕು ನಿಮಿಷ ಏನದಲ್ಲ, ಆ ಇಪ್ಪತ್ನಾಲ್ಕು ನಿಮಿಷದ ಅಂತರದೊಳಗ ಒಂದ್ ಹತ್ತು ನಿಮಿಷ ಆಚೆ, ಒಂದ್ ಹತ್ತು ನಿಮಿಷ ಈಚೆ ನೀವು ಊಟ ಮಾಡಿದರೆ ಏನಾಗ್ತದ, ನೀವು ಉಂಡ ಅನ್ನ ಜೀರ್ಣ ಆಗ್ತದ, ನಿಮಗೆ ಶಕ್ತಿ ಉತ್ಪನ್ನ ಆಗ್ತದ, ಮತ್ತೆ ಮಲಮೂತ್ರಗಳು ಸರಿಯಾಗಿ ತಯಾರಾಗಿ ಅವು ಕರೆಕ್ಟ್ ಆಗಿ ತಮ್ಮ ತಾವು ಪಾಸ್ ಆಗ್ತವ. ಅದನ್ನ ಬಿಟ್ಟು ಯಾವಾಗರೆ ತಿಂತೀವಿ, ಯಾವಾಗರೆ ಉಣ್ತೀವಿ ಅಂತಂದ್ರೆ ಏನಾಗ್ತದ, ಅಲ್ಲಿ ಕ್ರಿಯೆ ಹೆಂಗಿರ್ತದ ಕೆಲಸ ಅಂದ್ರೆ ಜೀರ್ಣ ರಸಗಳು ಆ ಸಮಯದಲ್ಲಿ ಉತ್ಪನ್ನ ಆಗ್ತವ. ಊಟ ಮಾಡುವ ಸಮಯಕ್ಕೆ ಸರಿಯಾಗಿ ಜೀರ್ಣ ರಸಗಳು ಉತ್ಪನ್ನವಾಗುತ್ತವೆ. ಆ ಜೀರ್ಣ ರಸಗಳು ಎಷ್ಟು ಪವರ್ಫುಲ್ ಇರ್ತವ, ಕ್ಷುದ ಇದು ತೇಜದ ಮುಖ್ಯ ಭಾಗ ಅಂದ್ರೆ ಅಗ್ನಿ. ಹೊರಗೆ ಬೆಂಕಿ ಮುಟ್ಟಿದ್ರೆ ಎಷ್ಟು ಸ್ಟ್ರಾಂಗ್ ಬೆಂಕಿ ಇರ್ತದೋ ಅದೇ ರೀತಿ ಇದು ತೇಜದ ಮುಖ್ಯ ಭಾಗ. ಇದ್ರೊಳಗೆ ಜಲ ಇಲ್ಲ, ವಾಯು ಇಲ್ಲ, ಏನೇನೇನೇನೇನು ಇಲ್ಲ, ಬೆಂಕಿನೇ ಅದ ಇದು. ಹಸಿವು ಅಂತಂದ್ರೆ ಬೆಂಕಿ, ಸೀರಿಯಸ್ ಆಗಿ ತಿಳ್ಕೊಬೇಕಿದು. ಆ ಬೆಂಕಿ ಅರಳಿದಾಗ ನೀವು ಅದಕ್ಕ ಆಹಾರ ಕರೆಕ್ಟ್ ಟೈಮಿಗೆ ಕೊಟ್ರಿ ಗೆದ್ರಿ,
ಇಲ್ಲ ಅಂತಂದ್ರೆ ಆ ಬೆಂಕಿ ಏನ್ ಮಾಡ್ತದ, ಮತ್ತೆ ನಮ್ಮ ಜೀರ್ಣಾಂಗ ವ್ಯೂಹದೊಳಗ ಹೋಗಿ ಎಲ್ಲ ಕರುಳು ಅವೆಲ್ಲೆಲ್ಲಿ ಜಠರ ಎಲ್ಲೆಲ್ಲ ಅದಾವ ಅವೆಲ್ಲ ಓಷ್ಟುದ್ರ ಮೇಲೆ ಅದು ಪಾಸ್ ಆಗಿ ನಿಮ್ಮ ಶರೀರದ ಅವಯವಗಳನ್ನ ಸುಡುತ್ತದ, ಬೆಂಕಿ ಸುಡುತ್ತದ. ಆ ಸುಡುವ ಸಮಯಕ್ಕೆ ನೀವು ಕರೆಕ್ಟ್ ಆಹಾರ ಹಾಕಿದ್ರೆ ಜಾಣರು. ಆ ಸುಡುವ ಸಮಯ ಹಸಿವಾದ ಸಮಯದಲ್ಲಿ ನೀವು ಕರೆಕ್ಟ್ ಆಗಿ ಆಹಾರ ಹಾಕ್ಲಿಲ್ಲ ಅಂದ್ರೆ ಕೋಣರು. ಯಾವ ಶಬ್ದ ಬಳಸಿದ್ರು ಕಡಿಮೆ ಅದು, ಯಾವ ಶಬ್ದ ಬಳಸಿದ್ರು ಕಡಿಮೆ ಅದು. ಕರೆಕ್ಟ್ ಟೈಮ್ ಊಟ ಮಾಡ್ಲಾರ್ದಂತವ್ರು ಯಾವ ಶಬ್ದ ಬಳಸಿದ್ರು ಕಡಿಮೆ. ಅದು ಬಹಳ ಇಂಪಾರ್ಟೆಂಟ್ ಅದ, ರೈಟ್ ಟೈಮ್ ಊಟ ಮಾಡಬೇಕು. ಒಂದು ವೇಳೆ ಆ ಸಮಯದಲ್ಲಿ ನೀವು ಹಸಿ ಮಾಂಸವನ್ನು ಸಹಿತ ಅಗ್ನಿಗೆ ಆಹುತಿ ಕೊಟ್ರಿ ಅಂತಂದ್ರೆ ಹಸಿ ಮಾಂಸವನ್ನು ಸುಟ್ಟು ಶಕ್ತಿ ಮಾಡುವ ಸಾಮರ್ಥ್ಯ ಆ ಬೆಂಕಿಗೆ ಇದೆ. ಮತ್ತ ನಿಮ್ಮ ಹೊಟ್ಟೆಯ ಅವಯವಗಳು ಏನದವ, ಅವು ಎದರಿಂದಾಗ್ಯಾವ? ನಿಮ್ಮ ಹೊಟ್ಟೆ ಒಳಗಿರುವ ಎಲ್ಲ ಕರುಳು ಜಠರ ಮತ್ತಿನ್ನೇನದವಲ್ಲ ಎಲ್ಲ ಲಿವರ್ ಎಲ್ಲ ಅವಯವಗಳಲ್ಲಿ ಏನದ ಅಲ್ಲಿ? ಹಸಿ ಮಾಂಸ, ಹಸಿ ಹಸಿ ಆದ ಮಾಂಸನೇ ಅದ ಅಲ್ಲಿ ಒಳಗ. ಮಾಂಸದ್ದ ಎಲ್ಲ ನೀನೇ ಅದ ಒಳಗ. ಮಾಂಸಾಹಾರ ಮಾಂಸಾಹಾರ ಅಂತಿರ್ತಾರ, ನೀವೇನ್ ಸಸ್ಯಾಹಾರ ತಿಂದ್ರು ಒಳಗ ಹೋಗ್ಯದ ಮಾಂಸನೇ ಆಗ್ತದ. ನಾನ್ ವೆಜ್ ಆಗದ, ವೆಜ್ ವೆಜ್ ಏನ್ ವೆಜ್ ತಿಂದ್ರು ಹೊರಗ್ ತಿಂತೀರ, ಒಳಗ ಹೋಗಿ ಏನಾಗ್ತದ? ನಾನ್ ವೆಜ್ ಆಗದ ಎಲ್ಲ ಸುಮ್ ಜಗಳಕ್ ಮೂಲ ಆಗ್ಯಾವ ಇವೆಲ್ಲ ಶಬ್ದಗಳು. ಒಳಗೆಲ್ಲ ಮಾಂಸನೇ ತಯಾರಾಗ್ತದ, ನೀವು ತಿಂದು ವೆಜಿಟೇರಿಯನ್ ಎಲ್ಲ ನಾನ್ ವೆಜಿಟೇರಿಯನ್ ಆಗ್ತದ ಒಳಗ ಹೋಗ್ಯದ. ಮತ್ ನಾನ್ ವೆಜಿಟೇರಿಯನ್ ನಿಮ್ ಜೀವ ಏನ್ ಮಾಡ್ತದ, ಒಂದ್ ಹೊತ್ತಿಗೆ ನೀವು ಊಟ ಮಾಡ್ಲಿಲ್ಲ ಊಟ ಸಿಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತದ, ನಿಮ್ ಒಳಗಿಂದ ಆ ಮಾಂಸವನ್ನೇ ಅದ ತಿಂದು ಬಿಡ್ತದ, ತಿಂದು ಬದುಕ್ತದ. ನಿಮ್ ಒಳಗಿನ ಜೀವನೇ ಮಾಂಸಾಹಾರಿ ಅದ. ನಿಮ್ ಮಾಂಸ ಎಲ್ಲ ತಿಂದು ಬಿಡ್ತದ, ಯಾಕ್ರಿ ಇದ್ರ ಅಟ್ಟಿ ಯಾವ ಅಟ್ಟಿ ಎಲ್ಲ ಒಳಗ ಹೋಗ್ಬಿಟ್ಟದಲ್ಲ ಅಂತಂದ್ರ ಸ್ವಲ್ಪ ಸರಿಯಾದ ಸಮಯಕ್ಕೆ ಊಟ ಸಿಕ್ಕಿಲ್ರಿ, ಬೇರೆ ಕಡೆ ಹೋಗಿದ್ದೆವು ಹಿಂಗಾಗ್ಯದ. ಓ ನಿಮ್ ಒಳಗ ಗುಂಡು ಗುಂಡು ಚಂದ ಚಂದ ಮಿಂಚು ಹೊತ್ತಿದ್ರಿ, ನಿಮ್ ಒಳಗಿನ ಮಾಂಸ ಯಾರು ತಿಂದ್ರು ಎಕಡೆ ಹೋಯ್ತದ? ನಿಮ್ ಜೀವನ ತಿಂದದ ಒಳಗ ಚಿದಾಭಾಸ. ಏನ್ ಮಾಡ್ಬೇಕು ಅವ್ನು, ಏನಾರು ತಿಂದು ಬದುಕ್ಬೇಕಲ್ಲ. 2 kcal ಊಟ ಬೇಕ ಅವನಿಗೆ ಚಿದಾಭಾಸಗ. 2 kcal ಕ್ಯಾಲೋರಿ ಪಿಕ್ ವ್ಯಾಲ್ಯೂ ಪ್ರಕಾರ ಊಟ ಕೇಳ್ರಿ, ಹೋಗಿ ಒಂದ್ ಸ್ವಲ್ಪ ಎಲ್ಲರೂ ಮೆಡಿಕಲ್ ಸೈನ್ಸ್ ನಾಗ ಹೇಳ್ತಾರ. ಒಂದು ಚಮಚ ಸಕ್ರಿ ತಿಂದ್ರೆ 15 kcal, ಒಂದು ಸೌತಿಕಾಯಿ ತಿಂದ್ರೆ 6 kcal. ಕ್ಯಾಲೋರಿ ಪಿಕ್ ವ್ಯಾಲ್ಯೂಸ್ ಆಫ್ ದಿ ಫುಡ್ ಅಂತ ಹೇಳಿ ಒಂದ್ ಕಡೆ ಎಲ್ಲರೂ ಯೂಟ್ಯೂಬ್ ನಾಗ ಅದು ಹೊಡ್ರಿ ಹೇಳ್ತಾರ. ಒಂದ್ ಗ್ಲಾಸ್ ಜ್ಯೂಸ್ ಕುಡಿದ್ರೆ ಎಷ್ಟು ಕ್ಯಾಲೋರಿ ಕ್ಯಾಲೋರಿ ಅಂದ್ರೆ 2000 kcal ಬೇಕು ಒಂದ್ ದಿವಸಕ್ಕ ಈ ಶರೀರ ಬದುಕಿ ಇರಬೇಕಾದ್ರೆ. ಅನುಕೂಲ ಇದ್ದವರ ಊಟದಲ್ಲಿ 4000-5000 kcal ಇರ್ತದ. ಊಟ ಚೆನ್ನಾಗಿ ಒಳಗ ಶಕ್ತಿ ಇರ್ತದ, ಒಳ್ಳೆ ಫುಡ್ ತಗೋತಿರ್ತಾರ. ಮತ್ತೆ ಹಿಂಗ ಬಹಳ ಬಡವರು ಎಷ್ಟು ದುಡಿದ್ರು ಬಂದ ರೊಕ್ಕ ಏನ್ ಮಾಡ್ತಾರ, ಕುಡಿತಕ್ಕ ಹಾಕ್ತಿರ್ತಾರ. ಅವ್ರು ತಿನ್ನುವ ಆಹಾರದಲ್ಲಿ 2000 ಕಡಿಮೆ ಇರ್ತದ ಕ್ಯಾಲೋರಿ. ಹ್ಯಾಂಗ 2000 ಕಡಿಮೆ ಕ್ಯಾಲೋರಿ ಇರ್ತದ, ಹಾಂಗ ಹಾಂಗ ಅವ್ರ ಮುಖ ಎಲ್ಲ ಪ್ರೇತ ಕಳೆ ಸತ್ತ ಹೆಣದ ಮುಖ ಇದ್ದಂಗ ಇರ್ತದ, ದರಿದ್ರ ಮುಖ ಇರ್ತದ ಅವ್ರು. ಯಾಕಂದ್ರ ಅವ್ರ ಫುಡ್ಡಿನೊಳಗ ಕ್ಯಾಲೋರಿ ಇಲ್ಲ, ಕ್ಯಾಲೋರಿ ಪಿಕ್ ವ್ಯಾಲ್ಯೂ ಬಹಳ ಕಡಿಮೆ ಅದ ಅವ್ರ ಫುಡ್ಡಿಂದು. ಅವ್ರು ಕುಡಿದು ರೊಕ್ಕ ಕುಡಿದಕ್ಕ ಹಾಳು ಮಾಡಿ ಊಟಕ್ಕೆ ಕಡಿಮೆ ಮಾಡ್ಕೊಂಡಿರ್ತಾರ, ಅವರು ಸಹಾಯ ಮುಖ ಮಾಡ್ಕೊಂಡು ಇರ್ತಾರ. ಕೆಲವೊಬ್ರಿಗೆ ಅವಶ್ಯಕತೆನೆ ಇರಂಗಿಲ್ಲ, ಸುಮ್ ಹಂಗೆ ಜಾಸ್ತಿ ಜಾಸ್ತಿ ಡ್ರೈ ಫ್ರೂಟ್ ಬಾಯಿ ಆಡಿಸ್ತಿರ್ತಾರ. ಡ್ರೈ ಫ್ರೂಟ್ ತಿಂದು ಇವ್ರು ಏನು ಮಾಡ್ತಿರಲ್ಲ, ಸುಮ್ ಮೂಲೆ ಕುಂಬಳಕಾಯಿ ಕುತ್ತಂಗ ಕೂತಿರ್ತಾರ. ಇವ್ರಿಗೆ ಬೊಜ್ಜು ಬೆಳಿತಿರ್ತದ. ಲೈಟ್ ವರ್ಕ್ ಲೈಟ್ ಫುಡ್, ಹೆವಿ ವರ್ಕ್ ಹೆವಿ ಫುಡ್. ಲೈಟ್ ವರ್ಕ್ ಹೆವಿ ಫುಡ್ ತಿಂದ್ರೆ ಏನಾಗ್ಬೇಕದ? ಎಲ್ಲಾರ ಒಂದ್ ಕಡೆ ಸಂಗ್ರಹ ಆತ ರೊಕ್ಕದ ಅಂತೇಳಿ ಮಾಡ್ತಾರದು ಸುಮ್ನೆ ಬಾಯಾಡ್ಸ್ಕೊತ ಕೂತ್ರ ಏನಾಗ್ತದ? ಜ್ವಾಳ ಚೀಲ ಆದಂಗ ಆಗ್ತದ, ತುಂಬಕೊಂಡು ಕುಂದಿರ್ತದ ಒಂದ್ ಕಡೆ. ಎಲ್ಲಾರ ಕೊತ್ಕೊಂಡು ಅಡ್ಡಾಡ್ಬೇಕಾದನ್ನ ಕುಂಟಲ್ ಗಟ್ಲೆ ವಜ್ಜಿ ಮಾಡ್ಕೊಂಡು.
ಹಿಂಗ ಅದಕ್ಕಾಗಿ ಫುಡ್ಡಿನ ವಿಷಯದೊಳಗ ಬಹಳ ಹುಷಾರು. ಟೈಮ್ ಪ್ರಕಾರ ಊಟ ಮಾಡಬೇಕು. ಊಟ ಮಾಡ್ಲಿಲ್ಲ ಅಂತಂದ್ರೆ ಅವರು ತಮಗ ತಾವೇ ಉಪಯೋಗ ಇಲ್ಲ, ಅವ್ರ ಮಂದಿಗೂ ಉಪಯೋಗ ಇರಂಗಿಲ್ಲ ಅಂತ ಜನ ಇರ್ತಾರ ಅವ್ರು. ಅದಕ್ಕೆ ಹಸಿವಿನ ಬಗ್ಗೆನೆ ಬಹಳ ದೊಡ್ಡದೊಂದು ಲೆಕ್ಚರ್ ಅದ ನಮ್ಮಲ್ಲಿ. ಅದನ್ನ ಒಂದ್ ಸ್ವಲ್ಪ ಯಾಕಂದ್ರೆ ಯಾರ್ಯಾರು ಉಪಯೋಗ ಆಗ್ಲಿ ಅನ್ನೋದಕ್ಕೆ ಹೇಳ್ತಿರ್ತೀನಿ. ಟೈಮ್ ಪ್ರಕಾರ ಊಟ ಮಾಡ್ಲಿಲ್ಲ ಅಂತಂದ್ರೆ ಮಲಮೂತ್ರ ವಿಸರ್ಜನೆನೂ ಹಿಂಸೆ, ಅದನ್ನು ಸರಿಗಾಗಲ್ಲ. ಇರ್ರೆಗ್ಯುಲರ್ ಫೀಡಿಂಗ್, ಇರ್ರೆಗ್ಯುಲರ್ ಡೆಲಿವರಿ, ಹಿಂಗೆಲ್ಲ ಆಗ್ತಿರ್ತಾವ. ಇದು ತೇಜದ ಮುಖ್ಯ ಭಾಗ ಯಾವುದು? ಕ್ಷುದ. ಇದರಲ್ಲಿ ಯಾವ ಹೊರಗಿನ ಭೂತದ ಭಾಗ ಸೇರಿಲ್ಲ. ಹಸಿವಾದಾಗ ತಿಂದದ್ದೆಲ್ಲ ಭಸ್ಮವಾಗುತ್ತದೆ. ಅಗ್ನಿಯಲ್ಲಿ ಕೂಡ ಸುಟ್ಟು ಭಸ್ಮ ಮಾಡುವಂತ ಸಾಮರ್ಥ್ಯವಿದೆ. ತಿಂದದ್ದೆಲ್ಲ ಪಚನವಾಗುತ್ತದೆ. ಅಲ್ರಿ ಸ್ವಾಮಿಯರ, ಎಲ್ಲೆಲ್ಲರೇ ಹೋಗಿರ್ತೀವಿ, ಯಾವಾಗ ನಮಗೆ ಊಟ ಸಿಗ್ಬೇಕ? ಅದು ಊಟ ಅಂದ್ರೆ ಹಿಂಗ್ ತಿಳ್ಕೊಂಡ್ಬಿಟ್ಟಿರಿ, ಅದು ಚಪಾತಿ ಪಲ್ಯ ಅನ್ನ ಸಾರ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಕೊಂಡು ತಿಂದ್ರೇ ಊಟ. ನೀವು ಒಬ್ಬರೇ ಮನುಷ್ಯರ್ ಹಿಂಗ ಮಾಡ್ಕೊಂಡು ತಿನ್ನೋದು ಒಲಿ ಮೇಲೆ ಕುದಿಸ್ಕೊಂಡು ತಿನ್ನೋದು? ಜಗತ್ನಾಗ ಯಾವಾರ ಅಡಿಗೆ ಮಾಡ್ಕೊಂಡು ತಿನ್ನಕತ್ತವನ್ರಿ ಎಲ್ಲರ? ಯಾವ ಪ್ರಾಣಿಗಳು? ನೀವು ಒಬ್ಬನೇ ಕುಕ್ಕಿಂಗ್, ಇವನಿಗೆ ಒಬ್ಬನಿಗೆ ಕಿಚನ್. 84 ಲಕ್ಷ ಜೀವರಾಶಿಗಳು ಯಾವಾರ ಪ್ರಾಣಿಗಳ ಕಿಚನ್ ಆಗಿ ತಿನ್ನಕತ್ತವ ಮಾಡ್ಕೊಂಡು? ಪ್ರಕೃತಿ ಒಳಗೆ ಏನ್ ಸಿಗ್ತಾವ ಅದನ್ನ ತಗೊಂಡು ತಿಂದು ಬದುಕ್ಲಕತ್ತವಿಲ್ಲ. ಏನಾರ ಮಣ್ಣು ಸುಡುಗಾಡು ಹೊತ್ಕೊಂಡು ಅಡ್ಡಾಡ್ತಿರ್ತೀರಿ, ನಿಮ್ ಕೈ ಚೀಲದಾಗ ಒಂದ್ 4 ಸೌತಿಕಾಯಿ ಗಜ್ಜರಿ ಟಮಾಟ ಇದ್ರೆ ಸಾಕಪ್ಪ. ಏನಾರ ಒಂದಿಷ್ಟು ವೆಜಿಟೇಬಲ್ ಫ್ರೂಟ್ಸ್ ಏನಾರ ಇದ್ದು ಅಂದ್ರೆ ನಿಮ್ ಊಟ ಟೈಮ್ಗೆ ಅವು ಒಂದ್ 4 ತಿಂದು ಬಿಟ್ರೆ ಸಾಕು. ಅದೇನು ಊಟ ಅಂತ ಹೇಳಿ ಕುತ್ತು ಚಾಪಿ ಹಾಕೊಂಡು ಮಣಿ ಹಾಕೊಂಡು ಡೈನಿಂಗ್ ಟೇಬಲ್ ಮೇಲೆ ಕುತ್ತು ಕುತ್ತು ಗಂಗಾಳಗಟ್ಲೆ ನೀಡ್ಕೊಂಡು ಊರ್ ಮಂದಿಗೆಲ್ಲ ಹಿಂಸೆ ಕೊಟ್ಟು ಅಡಿಗೆ ಮಾಡಿ ಅದೇ ಹಂಗ್ಯಾಕಾಯ್ತು, ಇದು ಹಿಂಗ್ಯಾಕಾಯ್ತು, ಅಟ್ಯಾಕ್ ಮಾಡಿದಿ, ಇಟ್ಯಾಕ್ ಮಾಡಿದಿ, ಇದಕ್ಕೆ ಊಟ ಅಂತ ಇದಿಲ್ಲ. ನ್ಯಾಚುರಲ್ ಚಾಲು ಮಾಡಿರಿ ಒಂದ್ ಸ್ವಲ್ಪ. ಯಾವಾರ ಒಂದಿಷ್ಟು ಕಾಳು ಕಡಿ ನೆನಾಕ್ರಿ, ನೆನಾಕಿ ಮೊಳಕೆ ಬರಂಗ್ ಮಾಡ್ಕೊಂಡು ಒಂದ್ ಹೊತ್ತಿಗೆ ಅವು ತಿನ್ನುವನ್ನು ಅವು ಮತ್ ಕುಂಟಲ್ ಗಟ್ಲೆ ಪಾವು ಪಾವು ಕಿಲೋ ನೆನಾಕೊಂಡು ಅವು ಅರ್ಧ ಕಿಲೋ 3/4 kg ಮಾಡಿ ಅವು ಡೈಜೆಷನ್ ಆಗಲ್ಲ. ಸ್ವಲ್ಪ ಒಂದ್ ಹಿಡಿ ಒಂದು ಮುಷ್ಟಿ ಗಾತ್ರದ ಕಾಳು ನೆನೆ ಹಾಕ್ಬೇಕು. ಮುಷ್ಟಿಗಾತ್ರದ ಕಾಳು ತಗೊಂಡು ನೆನೆ ಹಾಕಿ ಒಂದಿಷ್ಟು ಮೊಳಕೆ ಬರಂಗ ಬಟ್ಟೆ ಒಳಗೆ ಕಟ್ಟಿಟ್ಟು ಹೆಂಗಾರ ಮಾಡಿ ಕುದಿಸ್ರಿ. ಟೈಮ್ ಸಿಕ್ಕ್ರಿ ಕುದಿಸ್ರಿ, ಇಲ್ಲಂದ್ರೆ ಮೊಳಕೆ ಬರಂಗ್ ಮಾಡ್ಕೊಳ್ರಿ. ಆಯ್ತು, ಒಂದ್ ಡಬ್ಬದಾಗ ಪ್ಲಾಸ್ಟಿಕ್ ಡಬ್ಬಾಗ ಹಾಕೋರಿ. ಎಲ್ಲಿ ಊಟದ ಟೈಮಿಗೆ ಹೋಗಿ ಒಂದಿಟ್ಟು ತಿನ್ರಿ. ನೀರಂತೂ ಎಲ್ಲಾ ಕಡೆ ಸಿಗ್ತಾವ. ನೀರ್ ತಗೊಳ್ರಿ, ಕುಡಿರಿ. ಆಯ್ತು, ಊಟ ಮುಗಿತು. ಅಲ್ಲ, ನಿಮಗ ಬ್ಯಾರೆ ಐಟಮ್ಗಳು ಇತರ ಪ್ರಾಣಿಗಳು ಹೆಂಗ ತಿಂದು ಬದುಕ್ತಾವ ಹಂಗ ತಿಂದ್ರಿ, ನಿಮ್ಗೆ ಊಟ ಅನ್ಸಂಗೆ ಇಲ್ಲ. ಎಲ್ಲಾ ಕಡೆ ತಿಂದಿರ್ತೀರಿ, ನಾ ಊಟನೇ ಮಾಡಿಲ್ಲ ಅಂತಿರ್ತ. ಎಲ್ಲಾ ಕಡೆ ಬಾಡಿರ್ತಾರ, ನಾ ಏನೋ ಊಟನೇ ಮಾಡಿಲ್ಲ ಅಂತಿರ್ತಾರ. ಊಟ ಅಂದ್ರೆ ಹಿಂಗ ಮಾಡಿದ್ರೆ ಊಟ ಎಲ್ಲ ಇದೇನಾಯ್ತು ಹೇಳ್ತಾರಪ್ಪ ಅವ್ರು ಹರ್ಬಲ್ ಲೈಫ್ ಕಂಪನಿ ಅವರು. ಈ ತರ ಕಾಳು ತಿನ್ರಿ, ಈ ತರ ದಪ್ಪಲು ಪಲ್ಯ ತಿನ್ರಿ, ತಾಸಿಗೊಮ್ಮೆ ನೀರು ಕುಡೀರಿ, ಆಮೇಲೆ ಪ್ರೋಟೀನ್ ಪೌಡರ್ ಮುಂಜಾನೆ ನಾಷ್ಟಾ ಟೈಮ್ನಾಗ ಇದನ್ ತೋರಿ ಅಂತ ಹೇಳ್ತಾರ. ಅದಕ್ಕೆ 7,000 ರೂಪಾಯಿ ತಿಂಗಳಿಗ್ರಿ. ಅವರೆಲ್ಲ ಕಳ್ರು, ಅವರು ನಮಗ್ ಊಟ ಕೊಡ್ತೀವಿ ಅಂತ ಹೇಳಿ ತಾವು ಊಟ ಮಾಡೋರು. ನಮ್ಮಲ್ಲಿ ರೊಕ್ಕ ಕಸ್ಕೊಂಡು ಅದಕ್ಕೆ ಇನ್ನೊಂದೈತೆ, ಅದನ್ನ ಕಾಶಿ ನೀರು ಹೋದ್ರೆ ರಾಮೇಶ್ವರ ಕುಡಿಯಪ್ಪ. ಪ್ರಕೃತಿಕವಾಗಿ ಏನ್ ಸಿಗ್ತಾವ? ಕಾಯಿಪಲ್ಯ ಮಾರ್ಕೆಟ್ನಾಗ ಕಾಯಿಪಲ್ಯ ಸಿಗ್ತದ. ಅದ್ರಾಗ ಎಷ್ಟು 80% ಕಾಯಿಪಲ್ಯ ಡೈರೆಕ್ಟ್ ತಿನ್ನಂತವ್ ಇರ್ತಾವ. ವೆಜಿಟೇಬಲ್ಸ್ ಫ್ರೂಟ್ಸ್ 100% ಡೈರೆಕ್ಟ್ ತಿನ್ನಂತವ್ ಇರ್ತಾವ. ಅಂತ ಒಂದಿಷ್ಟು ಬ್ಯಾಗ್ನಾಗ ಹಾಕೊಂಡು ಅಡ್ಡಾಡೋದಪ್ಪ. ಅಡ್ಡಾಡ್ ಕರೆಕ್ಟ್ ಊಟ ಟೈಮಿಗೆ ಕರೆಕ್ಟ್ ಕುಂದ್ರದು, ಅವೆಲ್ಲ ಸ್ವಚ್ಛ ತೊಳ್ಕೊಳ್ಳೋದು, ಒಂದಿಟ್ಟು ತಿನ್ನೋದು. ಅವಾಗ ನೋಡ್ರಿ ಹೊಟ್ಟಿ ಏಟ್ ಶಾಂತಿ ಇರ್ತದ, ಏಟ್ ಚಂದ ನಿದ್ದಿ ಬರ್ತದ, ಏಟ್ ಚಂದ ಲೈಟ್ ವೇಟ್, ಎಷ್ಟು ಆರಾಮ್, ಎಷ್ಟು ಹಗರ್ ಇರ್ತದ ಶರೀರ ಜೀವನ, ಎಷ್ಟ್ ಆರಾಮ್ ಇರ್ತದ, ಎಷ್ಟು ಚಂದ ಇರ್ತದ. ಊಟ ಅಂದ್ರೆ ಇದಕ್ಕೆ ಊಟ ಅಂತ ಹಿಂಗ್ ತಿಳ್ಕೊಂಡ್ಬಿಟ್ರಿ, ಏನಿಲ್ಲ ಆ ಟೈಮ್ ಏನ್ ಸಿಕ್ಕದ ತಿನ್ರಿ. ನೆಕ್ಸ್ಟ್ ಕಾಂತಿ. ಕಾಂತಿ ಅಂದ್ರೆ ಚಾರ್ ಮುಖದ ಮೇಲೆ ಒಂದು ಬೆಳಕದ, ಪ್ರತಿಯೊಬ್ಬರು ಮುಖದ ಮೇಲೂ ಒಂದು ಬೆಳಕದ. ಮುಖ ನೋಡ್ಲಿಕ್ಕೆ ತಯಾರಿಲ್ಲ, ಸುಮ್ನೆ ಒಂದ್ ಸೆಕೆಂಡ್ ಹಿಂಗ್ ನೋಡೋದು
ಇವ್ರ ಮಠಪತಿ ಕಾಕಾರ, ಇವ್ರ ಸಂಘ ಇವರ, ಇವ್ರ ಗುಳ್ಳೆಯವರ ಹೇಳಿ ತಿಳ್ಕೊಂಡ್ಮೇಲೆ ಅವ್ರ ಮುಖ ನೋಡ್ಲಾರ್ದೆ ಸುಮ್ಮನೆ ತಲೆ ಕೆಳಗ್ ಹಾಕೊಂಡು ಕುರಿಗತ್ಲೆ ಮಾತಾಡೋದು. ಒಬ್ರಿಗೊಬ್ರು ಮುಖ ನೋಡಿ ಮಾತಾಡಬೇಕು, ಒಬ್ರಿಗೊಬ್ರು ಕಣ್ಣಿಗೆ ಕಣ್ಣು ಬೆರೆಸಿ ಮಾತನಾಡಬೇಕು, ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕು, ಇವೆಲ್ಲ ಕಲಿಬೇಕು. ಮುಖ ಒಂದ್ ಪಾದ ನೋಡಿ ಮಾತಾಡೋದಿಲ್ಲ, ಮುಖ ನೋಡಿ ಐ ಕಾಂಟ್ಯಾಕ್ಟ್ ಎಲ್ಲಾನು ಆಗ್ಬೇಕು, ಆಗಿ ಮಾತಾಡ್ಬೇಕು. ಇನ್ನ ನೀವು ಒಂದ್ ಆಗಿರಂಗ ಇಲ್ಲ, ಸುಮ್ನೆ ನಿಮ್ ತಲೆಗಿಂದ ನಿಮಗೆ ಸುತ್ತಿರ್ತೀರಿ, ಅವ್ರ ತಲೆಗಿಂದ ಅವರೇ ಸುತ್ತಿರ್ತಾರ. ನಿಮ್ಮ ಭಾವನೆಗಳು ಪರ್ಫೆಕ್ಟ್ ಆಗಿ ಇನ್ನೊಬ್ಬರಿಗೆ ಅರ್ಥ ಆಗ್ಬೇಕಾದ್ರೆ ಕಣ್ಣಲ್ಲಿ ಕಣ್ಣು ಬರೆಸಿ ಮಾತನಾಡೋದು ಕಲಿಬೇಕು. ಒಬ್ರಿಗೊಬ್ರು ನೀಟಾಗಿ ನೋಡ್ಬೇಕು, ಏನಾಗ್ಯದ ಹಂಗ ನೋಡಿದಾಗ ಅವ್ರ ಮುಖ ನಿಮಗ್ ಕಾಣುತ್ತ. ಮುಖದ ಮೇಲಿನ ಕಾಂತಿ, ಮುಖದ ಮೇಲಿನ ತೇಜಸ್ಸು ಎಲ್ಲನೂ ಕಂಡು ಸಂತೋಷ ಪಡ್ಬೇಕು ಒಬ್ರಿಗೊಬ್ರು. ಅದನ್ನ ಬಿಟ್ಟು ಆಯ್ತು, ನಾ ತಲೆ ತೆಳಗ ಹಾಕೊಂಡು ಏನ್ ಮಾರಿ ನೋಡಿದ್ರೆ ದೊಡ್ಡದ ಅಪರಾಧ ಆಗ್ತದೆ ಅನ್ನಂಗ ಮತ್ ಸತ್ತಾಗ ಸತ್ತುಗೊತ್ ಬರ್ತಾರ ಹಾರ ಹಿಡ್ಕೊಂಡು, ಮುಖ ನೋಡ್ರಿ ಲಾಸ್ಟಿಗೆ ಮುಖ ನೋಡ್ರಿ ಅಂತ. ಬದುಕಿದ್ದಾಗ ಮುಖ ನೋಡ್ಲಕ್ಕೆ ಅಂತ ಆಡ್ಯಾಗದ. ಇವಾಯ್ತು ಕಲ್ ಹತ್ತಾರ ಜಲ್ದಿ ಮುಖ ನೋಡ್ಬಾರ್ರಿ. ಬದುಕಿದ್ದಾಗ ಒಬ್ನು ಚಂದ ಮಾರಿ ನೋಡ. ವಿಚಿತ್ರ ಪ್ರಪಂಚ, ವಿಚಿತ್ರ ಪ್ರಪಂಚ. ಬದುಕಿದ್ದಾಗ ತೇಜೋ ಮೂರ್ತಿ, ಮಹಾಮೂರ್ತಿ, ಶುದ್ಧ ಬ್ರಹ್ಮ ಒಳಗೆ ತುಂಬಿ ತುಳುತ್ತಿರ್ತಾನ, ಅವನ ಮುಖ ಒಬ್ನು ನೋಡಲ್ಲ. ಹೆಂಡತಿ 25-30 ವರ್ಷ ಸಂಸಾರ ಮಾಡಿರ್ತಾಳ, ಮಂದಿ ನೋಡೋದ್ ಬಿಡ್ರಿ, ಗಂಡನೇ ಹೆಂಡತಿ ಮುಖ ನೋಡಿರಲ್ಲ, ಹೆಂಡತಿನೇ ಗಂಡನ್ ಮಾರಿ ನೋಡಿರಂಗೆ. ಇವರೇ ಒಬ್ಬ ಮಾರಿ ನೋಡಿ ಮಂದಿರ ಬಿಡ್ರಿ. ನೋಡ್ರಿ ಒಬ್ಬರದೊಬ್ಬರು ಮುಖ ನೋಡ್ರಿ, ತೇಜಸ್ಸು ಅನುಭವಿಸ್ರಿ. ಬ್ರಹ್ಮ ಎಷ್ಟು ಚಂದ ಇದೆಯಲ್ಲಪ್ಪ ಅಂತೇಳಿ ಬ್ರಹ್ಮನನ್ನ ಅನುಭವಿಸ್ರಿ. ಎಂತ ಬ್ರಹ್ಮ, ಎಂತ ಎಷ್ಟು ತೇಜೋ ಮೂರ್ತಿಯಾಗಿ ಕೋಟಿ ಕೋಟಿ ಬ್ರಹ್ಮನ ಸ್ವರೂಪಗಳು ಸುತ್ತಮುತ್ತ ಅದಾವ, ಎಂಜಾಯ್ ಮಾಡ್ರಿ ನೋಡಿ. ಸತ್ಯಂ ಶಿವಂ ಸುಂದರಂ, ಎಷ್ಟು ಸುಂದರವಾಗಿ ಇದನ್ನಲ್ಲಪ್ಪ ಬ್ರಹ್ಮ ಅಂತ ಬ್ರಹ್ಮನನ್ನು ಕಾಣ್ರಿ. ಅದನ್ ಬಿಟ್ಟು ಸತ್ತಾಗ ಮಾರಿ ನೋಡಿ. ಅದಕ್ಕೆ ಸತ್ತ ಮೇಲೆ ಯಾರಿಗೆ ಮಾರಿ ತೋರಿಸ್ಬೇಡ್ರಿ ಅಂತ ಹೇಳ್ಬಿಟ್ಟೆ ನಮ್ಮ ಮನೆಯಾಗ ಯಾರಿತ್ತು. ಬದುಕಿದ್ದಾಗ ಬೇಕಿದ್ರೆ ನೋಡ್ಲಿ, ಬೇಡಂದ್ರೆ ಬಿಡಲಿ. ಸತ್ ಮೇಲೆ ಅಮಂಗಲ ಮುಖ ನೋಡೋದೇನದು, ಮಂಗಲಮಯವಾದ ಮುಖ ನೋಡಿ ಸಂತೋಷ ಪಡ್ರಿ. ಅದಕ್ಕೆ ಕಾಂತಿ ಚಾರುಫುಲ್ ಆಗಿ ಒಬ್ಬರದೊಬ್ಬರು ಮುಖ ನೋಡಿ ಕಣ್ಣೊಳಗ ಕಣ್ಣು ಬೆರೆಸಿ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿ ಡಿಕ್ಲೇರ್ ಆರಿ ನಿಮ್ಮೊಳಗೆ ಏನದ. ಕಾಮನೆ ಇದ್ರೆ ಕಾಮನೆ ವ್ಯಕ್ತಪಡಿಸ್ರಿ, ಅಕ್ಸೆಪ್ಟ್ ಆಗ್ತದ ಇಲ್ಲ ನೋಡೋಣ. ಕ್ರೋಧ ಇದ್ರೆ ಕ್ರೋಧ ವ್ಯಕ್ತಪಡಿಸ್ರಿ, ಮೋಹ ಇದ್ರೆ ಮೋಹ ವ್ಯಕ್ತಪಡಿಸ್ರಿ, ಪರಮಾನಂದ ಇದ್ರೆ ಪರಮಾನಂದ ವ್ಯಕ್ತಪಡಿಸ್ರಿ, ಡಿಕ್ಲೇರ್ ಆರಿ. ನೀವೇನ್ ಕಣ್ಣು ತೆಳಗಾಕಿ ಮಾತಾಡ್ತಿರಲ್ಲ, ನಿಮ್ಮೊಳಗೆ ಏನೋ ಒಂದು ನಮಗೆ ಬೇಡವಾದಂತ ಭಾವನೆ ನಿಮ್ಮೊಳಗ ಅದ ಅಂತ ಆಕೆ ಶರಣೆ ಬರೀತಾಳ. ಕಣ್ಣೊಳಗಿನ ಕಟ್ಟಿಗೆಯನ್ನ ಮುರಿಯರ ಅಣ್ಣ ಅಂತಾಳ. ಒಳಗೊಂದು ಕಟ್ಟಿಗೆ ಇಟ್ಕೊಂಡು ಕೂತೀರಿ, ಆ ಕಟ್ಟಿಗೆ ಮುರಿದು ಮಾತಾಡ್ರಿ ನೀವು. ಒಳಗ ಕಟ್ಟಿಗೆ ಇಟ್ಕೊಂಡು ಕೂತೀರಿ, ಕಣ್ಣೊಳಗ ಒಂದೇನೋ ನಿಮ್ಮ ದೃಷ್ಟಿ ಒಳಗ ಒಂದೇನೋ ಅಲ್ಲದ ಸಲ್ಲದ ಒಂದು ಭಾವನೆ ಅದ. ನಿಮ್ಮ ಭಾವನೆ ಶುದ್ಧವಾಗಿತ್ತಂದ್ರ ಕಣ್ಣೊಳಗ ಕಣ್ಣು ಬೆರೆಸಿ ಮಾತನಾಡಿ ಆನಂದ ಪಡ್ತೀರಿ ಅಂತ ಹೇಳ್ತಾನಕ್ಕೆ ಒಂದು ವಚನದಾಗದ. ಮನಸ್ಸು ಭಾವನೆ ಶುದ್ಧವಾಗಿತ್ತಂತಂದ್ರೆ ಒಬ್ಬರದೊಬ್ರು ನೋಡಿ ಸಂತೋಷ ಪಡ್ತಾರೆ. ಒಳಗ ಭಾವನೆ ಸರಿಗಿರ್ಲಿಲ್ಲ ಅಂತಂದ್ರ ನೋಡ್ಲಕ್ಕೆ ಆಗಂಗಿಲ್ಲ. ಒಂದು ಅಪರಾಧಿ ಮನೋಭಾವ, ಒಬ್ಬರ ಮುಖ ಒಬ್ರು ನೋಡಿದ್ರು ಒಂದೇನೋ ಅಪರಾಧಿ ಮನೋಭಾವ. ಯಾಕಂದ್ರೆ ಮನಸ್ಸು ಚಲೋ ಇಲ್ಲ, ಮನಸ್ಸಿನೊಳಗ ಆನಂದ ಇತ್ತು, ಪರಮಾನಂದ ಇತ್ತು, ಪರಬ್ರಹ್ಮನ ದರ್ಶನದ ಒಂದು ಭಾವನೆ ಇತ್ತು ಅಂತಂದ್ರ ಏನು ನೋಡ್ಲಕ್ಕಾಗಲ್ಲ. ಕಲ್ಲು ಮಣ್ಣು ಪ್ರಕೃತಿ ನೋಡಿ ಸಂತೋಷ ಪಡ್ತೀರಿ, ಜೀವಂತ ಮನುಷ್ಯರನ್ನ ನೋಡುವ ಧೈರ್ಯ ಇಲ್ಲಲ್ಲ ನಿಮಗೆ. ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರಾದ್ರೆ ಏನು, ಒಳಗ ಭಾವನೆ ಶುದ್ಧ ಇತ್ತಂದ್ರೆ ಒಬ್ಬರದೊಬ್ಬರು ನೋಡಿ ಸಂತೋಷ ಪಡ್ರಿ. ಸತ್ಯಂ ಶಿವಂ ಸುಂದರಂ ಪರಮಾತ್ಮ, ಎಷ್ಟು ಚಂದದಿಯಲ್ಲಪ್ಪ ನೀನು ಅಂದ್ರೆ ಹೆಂಗಿರ್ತದೆ ಅದು. ಕಾಂತಿ, ಬಿಸಿಲಿನಿಂದ ಕಾಂತಿ ಕಡಿಮೆ ಆಗುತ್ತದೆ, ಬಿಸಿಲಿನಿಂದ ತಾಪದಿಂದ ನಿಮಗೆ ಕಾಂತಿ ಕಡಿಮೆ ಆಗ್ತದ. ಬಿಸಿಲಾಗಿಂದ ಬಂದವ್ರಿಗೆ ಏನ್ ಬೇಕು, ಒಂದಿಟ್ಟು ನೆಳ್ಳ ನೀರ ಬೇಕು. ಬಂದ್ರ ಅಂದ್ರೆ ಒಂದ್ ಸ್ವಲ್ಪ ಮುಖಕ್ಕೆ ನೀರ್ ಹೊಡ್ಕೊಂಡ್ ಬಂದ್ಬಿಟ್ರಂದ್ರೆ ಮತ್ತೆ ಕಾಂತಿ ಬರ್ತದ, ಫ್ರೆಶ್ ಆಗಿಬಿಡ್ತದೆ. ಜಲ ಕಡಿಮೆ
ಆಗಿರುತ್ತದೆ. ಇಲ್ಲೇನಾದ ಜಲದಿಂದ ಮುಖ ತೊಳೆದುಕೊಂಡರೆ ಮತ್ತೆ ಕಾಂತಿ ಬರುತ್ತದೆ, ಮತ್ತೆ ಕಾಂತಿ ಕಾಂತಿ ಮತ್ತೆ ರಿಕವರ್ ಆಗಿಬಿಡುತ್ತದ. ಮತ್ತೆ ಆಲಸ್ಯ ಅಂದ್ರೆ ಕಾಂತಿ ಬ್ರಹ್ಮ ಜ್ಞಾನ ಕೇಳಿದ್ರೆ ಅಂದ್ರೆ ನೀರಿನಕ್ಕಿಂತ ದೊಡ್ಡ ಕಾಂತಿ. ಸಿನಿಮಾ ನೋಡಿ ಬಂದ್ರೆ ಹೆಂಗಿರ್ತದ್ರಿ, ಸಿನಿಮಾ ನೋಡಿ ಹಿಂಗ ಹೊರಗ್ ಬರ್ತಿರ್ತಾರ ನೋಡ್ರಿ ಅವ್ರ ಮುಖ ನೋಡ್ರಿ ಹೆಂಗಿರ್ತ. ಹೊರಗ್ ಟಿಕೆಟ್ ತಗೊಂಡು ಹೊರಗ್ ನೀವು ಕಾಯ್ತಿರ್ತೀರಿ, ಮತ್ತೆ ನಿಮ್ಗಿಂತ ಮೊದಲು ಒಂದು ಶೋ ನಡೆದಿರ್ತದ, ಅವ್ರೆಲ್ಲರೂ ಹೊರಗ್ ಹೊರಗ್ ಅವ್ರ ಮಾರಿ ನೋಡ್ರಿ ಹೆಂಗಾಯ್ತು. ಹೆಣಕ್ ಹೋಗಿ ಬಂದವ್ರ ಹಂಗ ಮಾರಿ ಆಗಿರ್ತದ ಒಳಗ, ಅವ್ರು ಅಷ್ಟು ಕಷ್ಟ ಪಡ್ತಿರ್ತಾರ. ಅದೇ ಒಂದು ಮಹಾತ್ಮರ ಸಂತರ ಸಜ್ಜನರ ವಾಣಿಗಳನ್ನ ಕೇಳಿ ಆ ಒಂದು ಸಭಾ ಮಂದಿರದಿಂದ ಹೊರಗೆ ಬಂದ ಜನರ ಮುಖ ನೋಡ್ರಿ ಹೆಂಗಿರ್ತ. ಬ್ರಹ್ಮ ತೇಜಸ್ ತುಂಬಿರ್ತದ, ಬ್ರಹ್ಮ ತೇಜಸ್ ತುಂಬಿ ತುಳುತ್ತಿರ್ತದ. 3 ತಾಸು ಕುಂತು ಅವ್ರ ಬ್ರಹ್ಮ ಜ್ಞಾನ ಕೇಳಿದಾಗ ಅವ್ರ ಮುಖದೊಳಗ ಕಾಂತಿ ತುಂಬಿ ತುಳುತ್ತಿರ್ತದ. ಆಧ್ಯಾತ್ಮಿಕ ಕಾಂತಿ ತುಂಬಿ ತುಳುತ್ತಿರ್ತದ. ಅದೇ ಸಿನಿಮಾ ನೋಡಿ ಇದಕ್ಕಿಂತ ಬೇಕಾ, ಅಲ್ಲೇನದ ಮನರಂಜನೆ ಆಗಿರ್ತದ ಸಿನಿಮಾದೊಳಗ. ಈ ಆತ್ಮಜ್ಞಾನ ಪ್ರವಚನವು ಕೇಳಿದಲ್ಲಿ ಏನಾಗ್ತದ, ಆತ್ಮರಂಜನೆ ಆಗಿರ್ತದ. ಎಷ್ಟು ಮನರಂಜನೆಯ ಬೆನ್ನ ಹತ್ತಿರಿ ಅಷ್ಟು ಏನಾಗ್ತದಪ್ಪ ಅಂತಂದ್ರೆ ಶರೀರ ಕುಂದು ಅಂದ್ರೆ ಕಾಂತಿಹೀನವಾಗುತ್ತದೆ. ಎಷ್ಟು ಆತ್ಮರಂಜನೆ ಮಾಡ್ತೀರಿ ಅಷ್ಟು ಶರೀರದೊಳಗೆ ಕಾಂತಿ ತುಂಬಿ ತುಳುತ್ತದ. ತೇಜ ಮತ್ತು ಜಲ ಇವೆರಡೂ ತತ್ವಗಳು ಸೇರಿ ನಮ್ಮೊಳಗೆ ಕಾಂತಿ ಬರುತ್ತದೆ. ಹಿಂಗ ಇದಾದ್ಮೇಲೆ 5ನೇದು ಆಲಸ್ಯ. ಆಲಸ್ಯ ಅಂತಂದ್ರೆ ಸ್ವಲ್ಪ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತೀವಿ. ಇದು ಆಕ್ಚುಲ್ ಒಂದೊಂದೇ ಶಬ್ದ, ಇದು 25 ತತ್ವ ಅದಾವಲ್ಲ, 25 ತತ್ವನು 3 ತಾಸು ಎಕ್ಸ್ಪ್ಲೇನ್ ಮಾಡಂತ ಪಾಠ ಇದು. ಆಲಸ್ಯ ಅಂದ್ರೆ ಡಲ್, ಟೈರ್ಡ್ ಆಗೋದು, ಜಡ ಆಗೋದು. ದುಡಿದು ಕೆಲವೊಬ್ರು ಡಲ್ ಆಗ್ತಾರ, ದುಡಿಲಾರ್ದೇನೆ ಕೆಲವೊಬ್ರು ಡಲ್ ಆಗ್ತಾರ. ಯಾಕಂದ್ರೆ ಖಾಲಿ ಕೂತು ಒಳಗೆ ಏನು ಕೆಲಸ ಮಾಡಿಲ್ಲ, ಮನಸ್ಸಿನಾಗ ಏನು ಕೆಲ್ಸಕ್ ಬರ್ಲಾರ ಚಿಂತೆ ಮಾಡಿನೂ ಡಲ್ ಆಗ್ತಾರ. ಆ ಚಿಂತೆಗೆ ಮನುಷ್ಯ ವೀಕ್ ಆಗ್ತಾನ, ಅವನು ಆಗ್ತದ. ಹಿಂಗಾಗಿ ಆಲಸ್ಯ ಬಂದಾಗ ಶರೀರ ಜಡವಾಗುತ್ತದೆ. ಪೃಥ್ವಿ ಕೂಡ ಜಡ ಸ್ವಭಾವತ್ತು ಉಳ್ಳಾಗಿದೆ. ತೇಜದೊಳಗ ಪೃಥ್ವಿ ಸೇರ್ತು ಅಂದ್ರೆ ಜಡ ಆಗ್ತದೆ. ಜಡ ಆಯ್ತಂದ್ರೆ ಏನಾಗ್ತದ, ಒಂದಿಟ್ಟು ನೆಲಕ್ಕ ಬೀಳ್ಬೇಕ ಅನಿಸ್ತದ. ಒಂದ್ ಚಾಪಿ ಗಿಪಿ ಹಾಕೊಂಡು, ಚಾಪಿ ಇಲ್ಲ ಅಂದ್ರು ಒಟ್ಟು ನೆಲದ ಮೇಲೆ ಮಲ್ಕೊಂಡ್ರೆ ಆರಾಮ್ ಅನಿಸ್ತದ. ಅಂದ್ರೆ ನಿಮ್ಗೆ ಏನಾಗ್ಯದ, ಆಲಸ್ಯ ಉಂಟಾಗ್ಯದ ಅಂತ ಹಿಂಗ ತಿಳ್ಕೊಬೇಕು. ಟೈರ್ಡ್ನೆಸ್ ಶ್ರಮ ಆಗಿದ್ದಕ್ಕ ಆಲಸ್ಯ ಅಂತಾರ. ಇದೇನಾಯ್ತು, ತೇಜದ ತತ್ವ. ತೇಜದ ತತ್ವದ ಕಾರಣ ನಿದ್ದೆ ಬರ್ತದ. ನಿದ್ದೆಗೆ ನಿಮ್ಮ ತೇಜ ತತ್ವಕ್ಕ ಸಂಬಂಧ ಆದ. ತೇಜದ ಒಂದು ನಿದ್ದೆ ಹತ್ತುವ ಪ್ರಮಾಣದ ಒಂದು ಟೆಂಪರೇಚರ್ ಏನದ ಅದು ರೀಚ್ ಆಗುವ ತನಕ ನಿಮಗೆ ಕನಸು ಬೀಳುತ್ತಿರ್ತಾವ. ಯಾವಾಗ ಕರೆಕ್ಟ್ ನಿಮ್ಮ ಅಗ್ನಿ ಪ್ರಮಾಣ ಶರೀರದೊಳಗ ನಿದ್ದೆ ಹತ್ತುವ ಮಟ್ಟಕ್ಕ ಡೆವಲಪ್ ಆಗ್ತದ ಅವಾಗ ನಿದ್ದೆ ಎತ್ತಿ ಬಿಡ್ತದ. ನೀವು ಸಣ್ಣ ನೀರ್ ಕುಡಿದ್ರಿ ಮತ್ತ ಕನಸು ಬೀಳ್ತಾವ. ಹಿಂಗೆಲ್ಲ ಅದ, ಬಿಸಿ ನೀರ್ ಕುಡಿದ್ರ ಜಲ್ದಿ ನಿದ್ದೆ ಬರ್ತದ. ನಿದ್ರೆ ಬಂದಾಗ ಶರೀರ ಶೂನ್ಯವಾಗುತ್ತದೆ, ತಿಳುವಳಿಕೆ ಇಲ್ಲದಂತಾಗುತ್ತದೆ. ಆಕಾಶ ಕೂಡ ಶೂನ್ಯತ್ವ ಹೊಂದಿದೆ, ಅದಕ್ಕೂ ಏನು ಇಲ್ಲ, ಅದು ಒಂದು ಏನು ತಿಳಿಲಾರ್ದಂಗೆ ಆಗ್ತದಲ್ಲ ಅಂತ ಸ್ಥಿತಿ ನಿದ್ರೆ ಆಕಾಶದ ಭಾಗವಾಗಿದೆ. ಹಿಂಗೆಲ್ಲ ನಿದ್ರೆ ತೃಷೆ ಅಂದ್ರೆ ನೀರಡಿಕೆ, ಕ್ಷುದ ಅಂದ್ರೆ ಹಸಿವು, ಕಾಂತಿ ಅಂತಂದ್ರೆ ಚಾರ್ಮ್ ಕಾಂತಿ, ತೇಜಸ್ಸು ಮತ್ತೆ ಆಲಸ್ಯ. ಈ ರೀತಿಯಾದಂತ ವಿಚಾರಗಳು ಇದ್ರೊಳಗೆ ಹೇಳ್ಯಾರ. ಇವೇನ್ ಸಣ್ಣ ಚಾಪ್ಟರ್ ಅಲ್ಲಿವು, ದೊಡ್ಡ ದೊಡ್ಡ ಚಾಪ್ಟರ್ ಅದಾವ. ಸ್ವಲ್ಪ ಸಿಂಪಲ್ ಆಗಿ ಹೇಳ್ಕೊತ ಹೋಗ್ಬೇಕು. ಬರೀ ಅವೇ ಹೇಳ್ಕೊತ ಹೋಗ್ಬಿಟ್ಟೆವ ಅಂತಂದ್ರೆ ಬಹಳ ಬಹಳ ಟೈಮ್ ತಗೊಂಡ್ಬಿಡ್ತು. ಮತ್ತೆ ಜಲದ ತತ್ವಗಳು ಅಂತ ಬರ್ತವ. ಜಲದ ತತ್ವ ಈಗಾಗ್ಲೇ 7 ಗಂಟೆ ಮೇಲೆ ಆಯ್ತು, 7:12, 7:13 ಆಗ್ಯದ. ಉಳಿದದ್ದು ಜಲದ ತತ್ವ, ಪೃಥ್ವಿ ತತ್ವ ನಾಳೆ ಮಾಡ್ಕೊಂಡು ಏನ್ ಹೇಳ್ತಾನ. 47 ಪ್ರಶ್ನೆ, 2 ಭಾಗ ಅದಾವ. 47ನೇ ಪ್ರಶ್ನೆದೊಳಗ 1ನೇ ಭಾಗ ಹೆಂಗದಪ್ಪ ಅಂದ್ರೆ, ಈ 25 ತತ್ವಗಳು ನಿಮ್ಮ ಶರೀರದಾಗ ಅದಾವ ಅಂದ್ರೆ ಅವುಗಳ ಲಕ್ಷಣಗಳು ತಿಳ್ಕೊಳ್ಳೋದು 1ನೇ ಭಾಗ. 2ನೇ ಭಾಗ ಏನದ ಅಂದ್ರ, ಈ ಶರೀರದೊಳಗಿನ ಈ ಪೃಥ್ವಿ ಇವೆಲ್ಲ ಏನ್ ಪಂಚಭೂತಗಳ ಲಕ್ಷಣಗಳನ್ನ ತಿಳ್ಕೊಳ್ಳೋದ್ರಿಂದ
ಏನ್ ಉಪಯೋಗ ಏನದ? ಪ್ರತಿಯೊಂದು ಸಲ ಈ ಪ್ರಶ್ನೆ ಬರ್ಬೇಕು ನಿಮಗ, ಇವತ್ತಿನ ಪಾಠ ಕೇಳುವುದರಿಂದ ಏನು ಉಪಯೋಗ ಆಯ್ತು ಅಂತ. ಈಗ 47ನೇ ಪ್ರಶ್ನೆ 1ನೇ ಭಾಗದಲ್ಲಿ ಏನ್ ಕೇಳ್ತಾನ, ಈ ತತ್ವಗಳು ನಮ್ಮೊಳಗ ಅದಾವ, ಪಂಚಭೂತಗಳು ಅದಾವ, ಪಂಚೀಕೃತ ಪಂಚಭೂತಗಳು ಅದಾವ, ಅವು 25 ತತ್ವಗಳು ಅದಾವ ಅದಾವ ಅಂತ ಹೇಳಿದ್ರಿ. ಹ್ಯಾಂಗ ಅದಾವ ಅಂದ್ರೆ ಹಿಂಗ ಅದಾವ ಅಂತೇಳಿ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ನಿಮ್ ಅನುಭವಕ್ಕೆ ಬರಂಗೆ ಹೇಳ್ಕೊತ ಹೋಗ್ತಾನ. ಹೇಳ್ಕೊತ ಆದ್ಮೇಲೆ ಲಾಸ್ಟಿಗೆ ಮತ್ತ ಅದೇ ಪ್ರಶ್ನೆದ 2ನೇ ಭಾಗದಾಗ ಕೇಳ್ತಾನ, 25 ತತ್ವಗಳನ್ನು ಈ ರೀತಿ ತಿಳಿಯುವುದರಿಂದ ಏನು ಪ್ರಯೋಜನ, ಏನಾದ್ರು ಉಪಯೋಗ ಆಯ್ತಾ ಇಲ್ಲ? ನಾ ಯಾಕೆ ಕೇಳ್ತೀನಿ ಪ್ರತಿ ಸಲ ಅಂದ್ರೆ, ನಾ ಹೇಳಿದ್ದೆ ಅಂದ್ರೆ ಉಪಯೋಗ ಆಯ್ತಾ ಇಲ್ಲ ಅಂತ ಯಾಕೆ ಕೇಳ್ತೀನಿ ಅಂದ್ರೆ, ಇದೇ ಈ ಪ್ರಶ್ನೆ ನಾನು ಅಲ್ಲ ನಮ್ದು ಅಲ್ಲ ನಾನಿದ್ದೇನೆ. ಇಪ್ಪತ್ತೈದು ತತ್ವಗಳು ಏನಪ್ಪ ಉಪಯೋಗ ಏನಂದ್ರೆ ಅವು ನಾನು ಅಲ್ಲ, 25 ತತ್ವಗಳು ನನ್ನವು ಅಲ್ಲ, 25 ತತ್ವಗಳು ನೀನಲ್ಲ ಅಂತಂದ್ರೆ ಮತ್ತೆ ಯಾರು? ಅವು ಪಂಚಭೂತಗಳವು ಅಂತ. ಹಿಂಗ ಪಂಚೀಕೃತ ಪಂಚಮಹಾಭೂತಗಳವು ಈ ತತ್ವಗಳನ್ನು ತಿಳಿಯತಕ್ಕ ನಾನು ಘಟದೃಷ್ಟ, ಘಟದಿಂದ ಭಿನ್ನವಾಗಿರುವಂತೆ 25 ತತ್ವ ಸಮೂಹ ಸ್ಥೂಲ ದೇಹದಿಂದ ನಾನು ಭಿನ್ನವಾಗಿದ್ದೇನೆ ಅಂತ ಇದನ್ನು ತಿಳಿದು ಹೇಳೋದಕ್ಕ ಈಗ ಒಂದು ಕಟ್ಟಿ ಮಾಡಿ ಹೇಳಕತ್ತಾರೆ.